ನನಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ನಕ್ಕೆ ಮನಸಾಗ್ತಿದೆ ಕಣು, ತಂದ್ಕೊಡು. ದುಡ್ಡು ಕೊಡು, ತಂದು ಕೊಡ್ತೀನಿ. ನನ್ನ ಹತ್ರ ದುಡ್ಡು ಇಲ್ಲ ಕಣು, ನಿನ್ ಪಾಕೆಟ್ ಮನಿಯಿಂದ ತಕೊಂಡ್ ಬಾರು. ಏ ಹೊಗೆ, ನಿನ್ಗೆ ನನ್ ಪಾಕೆಟ್ ಮನಿಯಿಂದ ನಾನ್ ಯಾಕೆ ತಂದ್ಕೊಳ್ಳಿ? ಅಯ್ಯೋ ತಮ್ಮಣ್ಣಿ, ನಿನ್ಗೆ ತಂಗಿಗೋಸ್ಕರ ಒಂದ್ ಚಾಕ್ಲೇಟ್ ತಂದು ಕೊಡೋಕಾಗಲ್ಲ, ತಕೊಂಡ್ ಬಾರು, ನನ್ಗೂ ಮನ್ಸಾಗ್ತಿದೆ. ಆಗಲ್ಲ ಕಣೆ ಅಮ್ಮ, ನಾನು ಪಾಕೆಟ್ ಮನಿ ನಮ್ಗೆ ಬೇಕಂತ ಸೇವ್ ಮಾಡಿ ಇಟ್ಟಿದ್ದು. ಆಯ್ತು ಬಿಡು, ನಿನ್ಗೆ ಅಮ್ಮನ್ಗೋಸ್ಕರ ಒಂದ್ ಚಾಕ್ಲೇಟ್ ತಂದು ಕೊಡೋಕಾಗಲ್ಲ ಅಲ್ಲ. ಅಮ್ಮ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ಬೇಡ ಕಣೆ, ನಾನು ಹೋಗ್ತೀನಿ ಇಲ್ಲಿಂದ. ಇಲ್ಲಿತ್ರೆ ಮತ್ತೆ ನನ್ ಪಾಕೆಟ್ ಮನಿ ಎಲ್ಲ ಖಾಲಿ ಆಗುತ್ತೆ. ನಾನು ಆಟ ಆಡಕ್ ಹೋಗ್ತಾ ಇದ್ದೀನಿ ಅಮ್ಮ, ಬಾಯ್. ಏ ತಮ್ಮಣ್ಣಿ ನಿಲ್ಲು, ಹೋಗ್ಬೇಡು. ನಾನು ಹೋದೆ, ಸಂಜೆ ಬರ್ತೀನಿ. ಅಮ್ಮ ತಮ್ಮಣ್ಣಿ ಎಷ್ಟು ಕಂಜೂಸ್ ಆಗಿದ್ದಾನೆ ಅಲ್ಲ. ಹೌದು ಕಣೆ, ಇವ್ರ ಮುಂಚೆ ಹೀಗಿರ್ಲಿಲ್ಲ, ಈಗ ಯಾಕೋ ತುಂಬಾ ಕಂಜೂಸ್ ಆಗಿದ್ದಾನೆ. ಅಮ್ಮ ಮನೆಯಲ್ಲಿ ಏನಾದ್ರೂ ತಿಂಡಿ ಇದ್ರೆ ಕೊಡಮ್ಮ. ಅಲ್ಲಿ ಡಿಬ್ಬದಲ್ಲಿ ಬಿಸ್ಕೆಟ್ ಇಟ್ಟಿದ್ದೀನಿ, ಹೋಗ್ ತಕೋ, ನಾನ್ ಚೂರು ಹೊರಗೆ ಹೋಗಿ ಬರ್ತೀನಿ. ತಮ್ಮಣ್ಣಿ ನಿನ್ ಲವ್ ಸ್ಟೋರಿ ಏನಾಯ್ತು, ಬೆಂಕಿ ಬಿದ್ಲಾ ಇಲ್ವಾ? ನನ್ ಲವ್ ಸ್ಟೋರಿ ಇನ್ನು ಶುರುನೇ ಆಗಿಲ್ಲ ಕಣೋ ರಮೇಶ. ಎಷ್ಟೋ ದಿನದಿಂದ ನನ್ ಪಿಂಕಿಗೆ ಪ್ರಪೋಸ್ ಮಾಡ್ಬೇಕಂತ ಇದ್ದೀನಿ, ಆದ್ರೆ ನನ್ಗೆ ಒಂಥರ ಹೆದರಿಕೆ ಕಣೋ, ನನ್ಗೆ ಐಡಿಯಾನೇ ಸಿಕ್ತಿಲ್ಲ ಹೇಗ್ ಪ್ರಪೋಸ್ ಮಾಡ್ಬೇಕಂತ. ಅಯ್ಯೋ ತಮ್ಮಣ್ಣಿ ಹೆದ್ರಬೇಡ ಕಣೋ, ನೀನ್ ಒಂದ್ ಸ್ವಲ್ಪ ಐಡಿಯಾ ಕೊಡು ಹೇಗ್ ಪ್ರಪೋಸ್ ಮಾಡೋದಂತ. ಪ್ರಪೋಸ್ ಮಾಡೋದು ತುಂಬಾ ಸುಲಭ ಕಣೋ. ಹೆಂಗ್ ಗೊತ್ತಾ? ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಮತ್ತೆ ಒಂದು ರೋಸ್ ತಗೊಂಡು ಹೋಗಿ ಕೊಡು ಫಸ್ಟ್, ಆಮೇಲೆ ನಿಂದು ಮನದಲ್ಲಿ ಏನಿದೆ ಎಲ್ಲ ಹೇಳ್ಬಿಡು ಅಷ್ಟೇ. ಚಾಕ್ಲೇಟ್ ಮತ್ತೆ ರೋಸ್ ಎಲ್ಲಿಂದ ತರೋದು? ಹಾ ಐಡಿಯಾ, ನನ್ನ ಪಾಕೆಟ್ ಮನಿಯಿಂದ ತರ್ತೀನಿ. ರಮೇಶ ನಾನು ನಾಳೆ ಸ್ಕೂಲ್ಗೆ ಬರಲ್ಲ ಕಣೋ, ಚಾಕ್ಲೇಟ್ ಮತ್ತೆ ರೋಸ್ ತಗೊಂಡು ಪಾರ್ಕ್ ಅಲ್ಲಿ ಪಿಂಕಿದು ವೇಟ್ ಮಾಡ್ತಾ ಇರ್ತೀನಿ, ನೀನ್ ಸ್ಕೂಲ್ ಬಿಟ್ಟ ಮೇಲೆ ಅಲ್ಲೇ ಬಾ. ಆಯ್ತ್ ಕಣೋ, ಬಾಯ್. ಸಂಜೆ ಆಯ್ತು, ನನಗೆ ಮನೆಗೆ ಹೋಗ್ತೀನಿ, ಲೇಟ್ ಆದ್ರೆ ಮತ್ತೆ ಅಮ್ಮ ಬೈತಾಳೆ. ಆಯ್ತ್ ಕಣೋ, ಬಾಯ್, ನಾನು ಹೋಗ್ತೀನಿ. ದಿ ನೆಕ್ಸ್ಟ್ ಡೇ. ತಮ್ಮಣ್ಣಿ ತಮ್ಮಣ್ಣಿ ಹೇಳು, ಶಾಲೆ ಹೋಗಲ್ಲನು? ಹೋ ತಮ್ಮಣ್ಣಿ ಹೇಳು, ಹೇಳ್ತೀಯಾ ಅಥವಾ ನಾನು ಬರ್ಲಿ? ಈಗ ಎಷ್ಟು ಬೇಗ ಬೆಳಗಾಯ್ತು, ಈಗಷ್ಟೇ ಮಲ್ಗಿದ್ ನಾನು. ಹೋ ತಮ್ಮಣ್ಣಿ ಎದ್ದಿದ್ಯೋ ಇಲ್ವೋ? ಎದ್ದಿದ್ದೀನಿ ಅಮ್ಮ, ಬಂದೆ. ಇವತ್ತು ಪಿಂಕಿಗೆ ಪ್ರಪೋಸ್ ಮಾಡೋದು ನಾನು. ಇವತ್ತು ಏನಾದ್ರೂ ಆಗ್ಲಿ ಪಿಂಕಿಗೆ ಪ್ರಪೋಸ್ ಮಾಡಿ ಬಿಡ್ತೀನಿ. ಇವತ್ತು ಸ್ಕೂಲ್ಗೆ ಹೋಗಲ್ಲ ನಾನು, ಸೀದಾ ಅಂಗಡಿಗೆ ಹೋಗಿ ಡೈರಿ ಮಿಲ್ಕ್ ಮತ್ತೆ ರೋಸ್ ತಗೊಳ್ತೀನಿ. ಅಮ್ಮ ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಕಣೆ ಅಮ್ಮ. ಅಯ್ಯೋ ತಮ್ಮಣ್ಣಿ, ಏನು ಬಾರಿ ಗಡಿಬಿಡಿದಲ್ಲಿ ಇದ್ಯಾ, ತಿಂಡಿ ಮಾಡ್ಕೊಂಡು ಹೋಗ. ತಿಂಡಿ ಬೇಡ ಕಣೆ ಅಮ್ಮ, ನಾನು ಬಿಸ್ಕೆಟ್ ತಿಂದೆ ಹೊಟ್ಟೆ ಫುಲ್ ಆಯ್ತು. ನಿಂಗಂತ ನಾನು ಹೊಟ್ಟೆ ಕಡಿಮೆ ಮಾಡಿದೀನಿ ಕಣೋ, ಚೂರಾದ್ರೂ ತಿನ್ಕೊಂಡು ಹೋಗು. ಬ್ಯಾಡ ಕಣೆ ಅಮ್ಮ, ಈಗ ನನ್ ಹೊಟ್ಟೆ ಫುಲ್ ಆಗಿದೆ, ನಾನ್ ಸಂಜೆ ಬಂದ್ ತಿಂತೀನಿ, ನಾನೀಗ ಬರ್ತೀನಿ, ಬಾಯ್. ತಮ್ಮಣ್ಣಿ ನಿಲ್ಲು, ಪುಟ್ಟಿಗೆ ಜೊತೆಗೆ ಕರ್ಕೊಂಡು ಹೋಗು. ಇಲ್ಲ ಅಮ್ಮ, ನನ್ಗೆ ಟೈಮ್ ಆಯ್ತು, ನಾನ್ ಹೋಗ್ತೀನಿ, ಬಾಯ್. ಅಯ್ಯೋ ತಮ್ಮಣ್ಣಿ, ಇವತ್ ನಂಗೆ ಒಂಥರ ಫೀಲ್ ಆಗ್ತಿದೆ, ಸ್ವಲ್ಪ ಹೆದರಿಕೆನೂ ಆಗ್ತಿದೆ, ಸ್ವಲ್ಪ ಖುಷಿನೂ ಆಗ್ತಿದೆ. ಈಗ ನಾನ್ ಚಂದ್ರಣ್ಣ ಅಂಗಡಿಗೆ ಹೋಗಿ ಒಂದು ರೋಸ್ ಮತ್ತೆ 150 ರೂಪಾಯಿದು ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಳ್ತೀನಿ. ಎಪಿಸೋಡ್ 2. ಲಲ್ಲಾ ಗುಡ್ ಮಾರ್ನಿಂಗ್ ನೀನೆ, ನರೆಯ ಗುಡ ಲೈಟ್ ನೀ, ನಲ್ಲಂಬರ ಸೊಸೆಯಾಗಿ ಬರುವೆಯ ನೀ ಹೇಳು, ಕನಸರು ನೀ ಕಾಣುವೆ, ನಿದ್ದೆಯ ನೀ ಕಲಿಯುವೆ, ನವಿಲು ಕಣ್ಣಿನ ಹೆಣ್ಣೆ, ನ ಕಣ್ಣ ನಿನ್ನ ಫೋಟೋ ನೂರಾರು ಸಲ. ಫ್ರೆಂಡ್ಸ್, ನಾನು ಪಿಂಕಿಗೆ ಕೊಡಕ್ಕೆ ರೋಸ್ ಮತ್ತೆ ಡೈರಿ ಮಿಲ್ಕ್ ತಂದಿದ್ದೀನಿ. ಪಿಂಕಿ ನನ್ನ ಪ್ರಪೋಸಲ್ ಅಕ್ಸೆಪ್ಟ್ ಮಾಡ್ತಾಳೋ ಇಲ್ವೋ ಏನಂತ ಗೊತ್ತಾಗ್ತಿಲ್ಲ, ನನಗೆ ತುಂಬಾ ಹೆದರಿಕೆ ಆಗ್ತಿದೆ. ಏನು ರಮೇಶ, ಶಾಲೆ ಇಷ್ಟು ಬೇಗ ಬಿಟ್ರಾನ? ಇಲ್ಲ ಕಣೋ ತಮ್ಮಣ್ಣಿ, ನಾನು ನಿನ್ಗೋಸ್ಕರ ಬಂಕ್ ಹೊಡೆದು ಬಂದಿದ್ದು. ಥ್ಯಾಂಕ್ಸ್ ರಮೇಶ, ಫ್ರೆಂಡ್ ಅಂದ್ರೆ ನಿನ್ ತರ ಇರ್ಬೇಕು. ಫ್ರೆಂಡ್ಶಿಪ್ ಅಲ್ಲಿ ನೋ ಥ್ಯಾಂಕ್ಸ್. ಅಲ್ಲ ಕಣೋ ತಮ್ಮಣ್ಣಿ, ಪ್ರಪೋಸ್ ಮಾಡಕ್ಕೆ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಸ್ಟೈಲ್ ಮಾಡ್ಕೊಂಡು ಬರೋದು, ನೀನ್ ಹಿಂಗೆ ಬಂದ್ಬಿಟ್ಟಿದ್ಯಾ? ಅದು ನನ್ಗೆ ಅಷ್ಟು ಗಡಿಬಿಡಿ ಕಣೋ, ನಾನು ತಿಂಡಿನೂ ಮಾಡಿಲ್ಲ, ಹೀಗೆ ಬಂದ್ಬಿಟ್ಟಿದ್ದೀನಿ. ಅಯ್ಯೋ ನಮ್ ತಮ್ಮಣ್ಣಿ ತಮ್ಮಣ್ಣಿ, ತಡಿ ನಾನು ನಿನ್ಗೆ ಒಳ್ಳೆ ಹೇರ್ ಸ್ಟೈಲ್ ಮಾಡ್ತೀನಿ. ವಾವ್, ಈಗ ನೀನ್ ಒಳ್ಳೆ ಹೀರೋ ತರ ಕಾಣಿಸ್ತಿದ್ಯ. ನಿಜವಾಗ್ಲೂ ನಾನ್ ಹೀರೋ ತರ ಕಾಣಿಸ್ತಿದ್ದೀನ? ನೋಡೋಣ ಅಂದ್ರೆ ಮೊಬೈಲು ತಂದಿಲ್ಲ, ಒಂದ್ ಕೆಲಸ ಮಾಡ್ತೀನಿ, ನನ್ನ ಫ್ರೆಂಡ್ಸ್ ಹತ್ರ ಕೇಳ್ತೀನಿ. ಫ್ರೆಂಡ್ಸ್, ನಾನು ಈ ಹೇರ್ ಸ್ಟೈಲ್ ಅಲ್ಲಿ ಹೇಗ್ ಕಾಣಿಸ್ತಾ ಇದ್ದೀನಿ ನನ್ಗೆ ಕಮೆಂಟ್ ಮಾಡಿ ಹೇಳಿ. ಹೇ ತಮ್ಮಣ್ಣಿ ತಮ್ಮಣ್ಣಿ, ಇಲ್ ನೋಡು, ಬೆಂಕಿ ಬಂದ್ಲು ಕಣೋ. ಓಹ್ ಹೌದಲ್ಲ ರಮೇಶ, ನನ್ಗೆ ತುಂಬಾ ಹೆದರಿಕೆ ಆಗ್ತಿದೆ ಕಣೋ, ಏನ್ ಮಾಡೋದು ನಾನೀಗ? ತಮ್ಮಣ್ಣಿ ನೀನ್ ಹೆದರ್ಬೇಡ, ನಿಂದು ಮನದಲ್ಲಿ ಏನಿದೆ ಎಲ್ಲ ಹೇಳ್ಬಿಡು, ನಾನು ಅಲ್ಲಿ ಹಿಂದೆ ನಿಂತ್ಕೊಂಡಿರ್ತೀನಿ. ಆಯ್ತು ಕಣೋ, ನೋಡೋಣ ಏನಾಗತ್ತಂತ. ಪಿಂಕಿ ತಮ್ಮಣ್ಣಿ ನೋಡೇ ಇಲ್ಲಿದ್ದಾನೆ. ಹೌದಲ್ಲ, ಬಾ ಮಾತಾಡ್ಸೋಣ. ತಮ್ಮಣ್ಣಿ
ಒಂದು ವಿಷಯ ಹೇಳದಿತ್ತು. ಏನ್ ವಿಷಯ? ಏನಂದ್ರೆ ನಾನು ನಿನ್ಗೆ ಯಾವತ್ತಿಂದ ನೋಡಿದ್ದೀನಿ ಅವತ್ತಿಂದ ನನ್ಗೆ ಏನೋ ಆಗಿದೆ. ಇಡೀ ದಿನ ಬರೀ ನಿಂದೇ ಕಲ್ಪನೆ. ರಾತ್ರಿ ಮಲಗುವಾಗ ಕನಸಲ್ಲಿ ಎಲ್ಲ ಬಂದು ಕಾಡ್ತೀಯ. ಹೇ ಬಾರೆ ನಾವು ಹೋಗೋಣ. ಇವ್ರು ಏನೆಲ್ಲ ಹೇಳ್ತಿದ್ದಾರೆ? ಪಿಂಕಿ ಮಾತು ಕೇಳು. ಇವತ್ತು ಹೇಳಿಲ್ಲ ಅಂದ್ರೆ ಮತ್ತೆ ಯಾವತ್ತು ಹೇಳಕ್ಕಾಗಲ್ಲ. ಐ ಲವ್ ಯು ಪಿಂಕಿ. ತಗೋ ಈ ಚಾಕ್ಲೇಟ್ ನಿನ್ಗೆ. ಬಟ್ ತಮ್ಮಣ್ಣಿ, ನೀನು ಈ ಚಾಕ್ಲೇಟ್ ಎಲ್ಲಿಂದ ತಂದಿದ್ದು? ನಾನು ಇದು ನಿನ್ಗೆ ಅಂತ ನಂದು ಪಾಕೆಟ್ ಮನಿಯಿಂದ ತಂದಿದ್ದು. ಹೌದಾ? ಮತ್ತೆ ನಿಮ್ದು ಅಕ್ಕ ಹೇಳಿದ್ರು? ಅಕ್ಕ ನನ್ಗೆ ನಿಮ್ ತಮ್ಮನ ಬಗ್ಗೆ ಏನಾದ್ರೂ ಹೇಳಿ. ತಮ್ಮಣ್ಣಿ ಬಗ್ಗೆನಾ? ಅವನ ಬಗ್ಗೆ ಏನು ಕೇಳಲೇಬೇಡ ನೀನ್. ಅವನ್ಗೆ ನನ್ ಮೇಲೆ ಪ್ರೀತಿನೇ ಇಲ್ಲ ಕಣೆ. ಇವತ್ ನಾನು ಅವನಿಗೆ ಬರೀ ಒಂದು ಚಾಕ್ಲೇಟ್ ತಂದ್ಕೊಡಕ್ ಹೇಳಿದ್ದು. ನಮ್ಮ ಅಮ್ಮನು ಹೇಳಿದ್ರು, ಆದ್ರೆ ಅವನ ಒಂದು ಪಾಕೆಟ್ ಮನಿ ಖಾಲಿ ಆಗುತ್ತೆ ಅಂತ ಅಲ್ಲಿಂದ ಓಡ್ ಹೋದ. ಅವನ್ ಮತ್ತೆ ಅಮ್ಮಂದು ಮಾತು ಕೇಳಲ್ಲ. ನೀನು ನಿಂಗೆ ಅಕ್ಕ ಮತ್ತೆ ಅಮ್ಮನ್ಗೆನೆ ಪ್ರೀತಿ ಮಾಡಲ್ಲ, ಮತ್ತೆ ನನ್ಗೆ ಹೇಗ್ ಪ್ರೀತಿ ಇದ್ದೀಯ? ಫಸ್ಟ್ ನಿಂದ ಮನೆಯವರಿಗೆ ಪ್ರೀತಿ ಮಾಡು. ಇದು ಎರಡು ದಿನ ಗ್ಲಾಸ್ ತಗೊಂಡು ನನ್ನ ಹತ್ರ ಬರ್ಬೇಡ. ಬಾರಿ ಹೋಗೋಣ. ಪಿಂಕಿ ನಿಲ್ಲು, ಒಂದ್ ನಿಮಿಷ ಮಾತು ಕೇಳು. ತಮ್ಮಣ್ಣಿ ನಿನ್ ಟೆನ್ಷನ್ ತಗೊಳ್ಬೇಡ, ನಾನಿದ್ದೀನಿ. ಪಿಂಕಿ ಹೇಳಿದ್ ಸರಿನೇ. ನಾನ್ ನಂದು ಮನೆಯವರಿಗೆನೆ ಸರಿಯಾಗಿ ಪ್ರೀತಿ ಮಾಡಲ್ಲ, ಮತ್ತೆ ಬೇರೆಯವರಿಗೆ ಪ್ರೀತಿಸಕ್ಕೆ ಹೇಗ್ ಸಾಧ್ಯ? ಇವತ್ ನಾನ್ ಮನೆಗೆ ಹೋಗಿ ಈ ಚಾಕ್ಲೇಟ್ ಅಕ್ಕನ್ಗೆ ಕೊಡ್ತೀನಿ, ಮತ್ತೆ ಅಮ್ಮಂದು ಎಲ್ಲ ಮಾತು ಕೇಳ್ತೀನಿ. ಎಪಿಸೋಡ್ 3 ಕೊನೆಯ ದಾರಿ ಸಾವು ಒಂದೇ. ಆಮೇಲೆ ಏನಾಯ್ತು? ಆಮೇಲೆ ಐಶ್ವರ್ಯ ಬಂತು. ಯಾವುದೇ ವ್ಯಕ್ತಿಗೆ ಸಂಬಂಧಿಸಿರುವುದಿಲ್ಲ, ಇದು ಕೇವಲ ಕಾಲ್ಪನಿಕ ಕಥೆ. ಅಣ್ಣ ಹೊಸ ಫೋನ್ ತಗೊಂಡ್ಯಾ? ಹೌದು, ಇವತ್ತು ತಗೊಂಡೆ. ಓ ಹೌದಾ? ಹಲೋ ಹಲೋ ಸರ್, ನಾನು ಫೋನ್ ಇನ್ಶೂರೆನ್ಸ್ ಕಂಪನಿದಿಂದ ಮಾತಾಡ್ತಾ ಇದ್ದೀನಿ. ನೀವು ನಿಮ್ಮ ಹೊಸ ಫೋನಿನ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಿದ್ರಲ್ಲ? ಹೌದು ಮಾಡಿದ್ದೆ, ಹೇಳಿ. ನನಗೆ ತಿಳಿಸ್ತೀರಾ ವಿಚ್ ಫೋನ್ ಯುವರ್ ಯೂಸಿಂಗ್ ಸರ್? ಐ ಆಮ್ ಯೂಸಿಂಗ್ ಐಫೋನ್. ಎಸ್ ಸರ್, ಯುವರ್ ಫೋನ್ ಓನ್ಲಿ. ಬಟ್ ಯಾವ ಫೋನ್? ಐಫೋನ್. ಎಸ್ ಸರ್, ಯುವರ್ ಫೋನ್ ಇಸ್ ಯುವರ್ ಫೋನ್, ಮೈ ಫೋನ್ ಇಸ್ ಮೈ ಫೋನ್. ಬಟ್ ಯಾವ ಫೋನ್? ಏ ಸಗಡಿ ಬುದ್ಧಿ, ಐಫೋನ್ ಹೇಳ್ತಿರೋದು ನಾನು? ಐಫೋನ್. ಹೌದು ಸರ್, ನಿಮ್ದು ಫೋನ್ ನಿಮ್ದೇ, ಆದ್ರೆ ಯಾವ್ದು ಫೋನ್ ಅದಾದ್ರೂ ಹೇಳಿ. ಅಯ್ಯೋ ಐಫೋನ್, iPhone. ಐಫೋನ್. ಎಸ್ ಯು ಫೋನ್ ಸರ್, ಆದ್ರೆ ಯಾವ್ದು? ಅರೆ ಐ ಆಪಲ್. ಆಪಲ್ ಗೊತ್ತಿಲ್ವಾ ನಿಮ್ಗೆ? ಹಾ ಗೊತ್ತಲ್ಲ ಸರ್, ದಿನ ತಿಂತೀನಿ ಆಪಲ್ ಎಡೆ ಡಾಕ್ಟರ್ ಕೀಪ್ಸ್ ಅವೆ. ಆದ್ರೆ ಅದ್ರಿಂದ ನಿಮ್ ಫೋನ್ಗೆ ಏನ್ ಕನೆಕ್ಷನ್? ಅಯ್ಯೋ ನಿನ್ನ ಇಲ್ಲಿಂದ ಸ್ಕೋಪ್ ಹಾಕಿ ಹೆಡ್ಶಾಟ್ ಹೊಡಿದೀನಿ. ಒಂದು ಫೋನ್ ಹೆಸರು ಹೇಳಕ್ಕೆ ಯಾಕೆ ಈ ತರ ಸಾಯ್ತಿದ್ಯಾ? ನಿಮ್ಗೆ ಹೇಳಿದೆ ಅಲ್ಲ ಐಫೋನ್ ಹೇಗೆ ಐಬಾಲ್ ಇರುತ್ತೆ ಹಾಗೆ ಐಫೋನ್. ಐಬಾಲ್? ನಿಮ್ ಬಾಲ್ ಬಗ್ಗೆ ತಿಳ್ಕೊಂಡು ನಾನೇನ್ ಮಾಡ್ಲಿ? ನಿಮ್ ಫೋನ್ ಯಾವ್ದು ಅದ್ ಹೇಳಿ. ನೋಡು, ಐಫೋನ್ ಒಂದು ಬ್ರ್ಯಾಂಡ್. ಉದಾಹರಣೆಗೆ ಒನ್ ಪ್ಲಸ್ 60 ಗೊತ್ತಾ? 61 ಸರ್, ಅಷ್ಟು ಗೊತ್ತಿಲ್ವಾ ನಿಮ್ಗೆ? ಎಲ್ಲಾದ್ರೂ ಕತ್ತೆ ಗಾಯಕ್ ಹೋಗಿ. ಅರೇ ನೀ ಒನ್ ಪ್ಲಸ್ ಬಿಡು, ನೋಕಿಯಾ ಗೊತ್ತಾ? ಸರ್ ನೀವು ಹಿಂಗೆ ನೋ ಅನ್ಬಾರ್ದು, ಮತ್ತೆ ನಿಮ್ಗೆ ಇನ್ಶೂರೆನ್ಸ್ ಸಿಗಲ್ಲ. ಅಯ್ಯೋ ಐಫೋನ್ ಕಂಪನಿ ಗೊತ್ತಿಲ್ಲ ನಿಮ್ಗೆ? ಸರ್ ನೀವು ನಿಮ್ದೇ ಕಂಪನಿ ಫೋನ್ ಯೂಸ್ ಮಾಡೋದಾ? ಸರ್ ನಾನ್ ಸ್ಯಾಮ್ಸನ್ ಅಲ್ಲ, ರಾಮ್ಸನ್. ಸ್ಯಾಮ್ಸನ್ ಗೊತ್ತಿಲ್ಲ ಇವನಿಗೆ, ಬೋಳಿ ಮಗ ಚೈನಾ ಸೆಟ್ ಯೂಸ್ ಮಾಡೋದು ಅನ್ಸುತ್ತೆ. ಸರ್ ನಾನ್ ಚೈನಾದವನಲ್ಲ, ಇಂಡಿಯಾದವನು. ಐ ಲವ್ ಇಂಡಿಯಾ. ಅಯ್ಯೋ ಬಿಡು, ನಿನ್ ಮ್ಯಾನೇಜರ್ಗೆ ಕರಿ, ಕರಿ ನಿನ್ ಮ್ಯಾನೇಜರ್ಗೆ. ಹಲೋ, ದಿಸ್ ಇಸ್ ಮ್ಯಾನೇಜರ್ ಸ್ಪೀಕಿಂಗ್, ಹೌ ಕ್ಯಾನ್ ಐ ಹೆಲ್ಪ್ ಯು? ನನ್ ಹೊಸ ಫೋನ್ಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು. ಆಯ್ತು ಖಂಡಿತ ಸರ್, ನಿಮ್ಮ ಫೋನಿನ ಹೆಸರು ಹೇಳಿ. ಐಫೋನ್. ಎಸ್ ಸರ್, ಯುವರ್ ಫೋನ್. ಐಫೋನ್ ಇನ್ಶೂರೆನ್ಸ್ ಮಾಡಿಸ್ಬೇಕು ನಂಗೆ. ಎಸ್ ಸರ್, ನಿಮ್ದೇ ಫೋನ್, ಹೆಸರಾದ್ರೂ ಹೇಳಿ. ಐಫೋನ್ ಐಫೋನ್ ಐ ಹೆಂಗ್ ಓಡ್ತಾಕ್ತೀನಿ ನಿಂಗೆ. ಬೋಳಿ ಮಕ್ಕಳಿಗೆ ಐಫೋನ್ ಗೊತ್ತಿಲ್ಲ, ಇವರಿಗೆ ಐಫೋನ್. ಏನ್ ಹುಚ್ಚರು ಜನ, ಅಣ್ಣನ್ ಫೋನ್ ಗೊತ್ತಿಲ್ಲ ಇವರಿಗೆ. ನಿನ್ ಮುಸುಡಿ ಹೊಡೆದ. ಎಪಿಸೋಡ್ 5. ಇವತ್ತು
ಇದೆ ಕಟಿಂಗ್ ಇದು ನಮ್ಮ ಫ್ರೆಂಡ್ಸ್ ಹತ್ರನೇ ಕೇಳೋಣ ಫ್ರೆಂಡ್ಸ್ ನಾನು ಹೇಗೆ ಕಾಣ್ತಾ ಇದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಅಣ್ಣ ನಂದು ಎಷ್ಟಾಯ್ತು 200 ರೂಪಾಯಿ ಆಗುತ್ತೆ ನೀನು 150 ಕೊಡು ಸಾಕು ಅಣ್ಣ ನಾನು ಕಟಿಂಗ್ ಮಾಡಕ್ಕೆ ಯಾವತ್ತು ಇಲ್ಲೇ ಬರೋದು 100 ರೂಪಾಯಿ ತಕೊಳ್ಳಿ ಅಣ್ಣ ಸಾಕು ಅಯ್ಯೋ ಪುಟ್ಟ ಒಳ್ಳೆ ಚೌಕಾಸಿ ಮಾಡ್ತೀಯ ನೀನು ಕೋಡ್ ಅತ್ಲಗ ತಕೊಳ್ಳಿ ಅಣ್ಣ ಥ್ಯಾಂಕ್ ಯು ಅಣ್ಣ ನಾನು ಬರ್ತೀನಿ ಆಯ್ತು ಪುಟ್ಟ ಸರಿ ನಾನು ಕಟಿಂಗ್ ಮಾಡ್ತಾ ಮಾಡ್ತಿದ್ದೀನಿ ಈಗ ನನಗೆ ತುಂಬಾ ಹೆದರಿಕೆ ಆಗ್ತಿದೆ ಅಮ್ಮ ನನಗೆ ಇವತ್ತು ಮನೆಯಿಂದ ಹೊರಗೆ ಹಾಕ್ತಾಳೋ ಏನೋ ಏನಾದರೂ ಐಡಿಯಾ ಮಾಡಬೇಕಲ್ಲ ಈಗ ಫ್ರೆಂಡ್ಸ್ ನೀವು ಈ ತರ ಕಟಿಂಗ್ ಮಾಡ್ಕೊಂಡು ಬಂದ ಮೇಲೆ ಅಮ್ಮನ ಹತ್ರ ತಪ್ಪಿಸ್ಕೊಳ್ಳಕ್ಕೆ ಏನು ಐಡಿಯಾ ಮಾಡಿದ್ರಿ ನನಗೆ ಕಮೆಂಟ್ ಮಾಡಿ ಹೇಳಿ ಸ್ವಲ್ಪ ಹಾಗೆ ಈ ವಿಡಿಯೋಗೆ 1000 ಲೈಕ್ ಮಾಡಿ ಆಯ್ತಾ ನೀವು ಮಾಡ್ತೀರಾ ನನಗೆ ಗೊತ್ತು ಫ್ರೆಂಡ್ಸ್ ನೀವು ಇನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ 1 ಗಂಟೆ ಬರುತ್ತೆ ಅದನ್ನು ಒತ್ತಿ ಈಗ ನೀವು ನೋಡ್ತಾ ಇದ್ದೀರಾ ಎಪಿಸೋಡ್ 6 ನನಗೆ ತುಂಬಾ ಹೆದರಿಕೆ ಆಗ್ತಿದೆ ಅಮ್ಮ ನನಗೆ ಸಣ್ಣಕ್ಕೆ ಮಾಡ್ಕೊಂಡು ಬಾ ಅಂತ ಹೇಳಿದ್ರು ಆದ್ರೆ ನಾನು ಒಳ್ಳೆ ಕಲರ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಏನಾಗುತ್ತೋ ಇವತ್ತು ಅಮ್ಮ ನನಗೆ ಒಳಗೆ ತಗೊಳ್ತಾರೋ ಇಲ್ವಾ ಏನಂತ ಗೊತ್ತಾಗ್ತಿಲ್ಲ ಏನು ಆಗ್ಲಿ ನಾನು ಮನೆ ಹೋಗಿ ನೋಡ್ತೀನಿ ಅಪ್ಪ ಅಮ್ಮ ಎಲ್ಲೂ ಕಾಣ್ತಿಲ್ಲ ಇಲ್ಲಿ ಒಳ್ಳೆ ಆಯ್ತು ನಾನು ಬೇಗ ಹೋಗಿ ಸ್ನಾನ ಮಾಡಿ ಬರ್ತೀನಿ ಸ್ನಾನ ಮಾಡಿ ಆಯ್ತು ಈಗ ಅಮ್ಮನಿಂದ ಬಚ್ಕೊಳ್ಳಕ್ಕೆ ಏನಾದ್ರೂ ಐಡಿಯಾ ಮಾಡ್ಬೇಕಲ್ಲ ಏನ್ ಮಾಡೋದು ಎಲ್ಲಿ ಹೋದ ಈ ಹುಡುಗ ಇನ್ನೂ ಬಂದಿಲ್ಲ ಅಲ್ಲ ಅಮ್ಮ ಅಮ್ಮ ಏನೇ ಪುಟ್ಟಿ ಏನಾಯ್ತು ಅಮ್ಮ ಇವತ್ತು ಎಲ್ಲಾದ್ರೂ ಮದುವೆ ಇತ್ತಾನೆ ಅಮ್ಮ ಇಲ್ಲ ಕಣೆ ಯಾಕೆ ಮತ್ತೆ ಅಲ್ಲಿ ತಮ್ಮಣ್ಣಿ ಹೊಸ ಬಟ್ಟೆ ಎಲ್ಲ ಹಾಕೊಂಡು ಒಳ್ಳೆ ರೆಡಿ ಆಗ್ತಿದ್ದಾನೆ ಅಲ್ಲ ಯಾಕೆ ಅಲ್ಲೇ ಪಾಪ ಅವ್ನು ಕಟಿಂಗ್ ಮಾಡ್ಸಕ್ ಹೋಗಿದ್ದಾನೆ ಇನ್ನೂ ಬಂದಿಲ್ಲ ಇಲ್ಲ ಕಣೆ ಅಮ್ಮ ಅವ್ನ ರೂಮ್ ಅಲ್ಲೇ ಇದ್ದಾನೆ ಹೊಸ ಬಟ್ಟೆ ಎಲ್ಲ ಹಾಕೊಂಡು ರೆಡಿ ಆಗ್ತಿದ್ದ ಅಮ್ಮ ನಿನ್ನ ಬಚ್ಕೊಳ್ಳಕ್ಕೆ ನಾನು ಕ್ಯಾಪ್ ಎಲ್ಲ ಹಾಕೊಂಡು ಒಳ್ಳೆ ರೆಡಿ ಆಗಿದ್ದೀನಿ ಈಗ ನೋಡೋಣ ಅಮ್ಮ ಏನ್ ಹೇಳ್ತಾರೆ ಅಂತ ಫ್ರೆಂಡ್ಸ್ ನಾನು ಈ ಬಟ್ಟೆಯಲ್ಲಿ ಹೇಗ್ ಕಾಣ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈಗ ನೋಡೋಣ ಅಮ್ಮ ಏನ್ ಹೇಳ್ತಾರೆ ಅಂತ ಅಯ್ಯೋ ತಮ್ಮಣ್ಣ ಯಾವಾಗ ಬಂದ್ಯಾ ನೀನು ಒಳ್ಳೆ ಹೊಸ ಬಟ್ಟೆ ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ಯಾ ನಾನ್ ಬಂದು ಅರ್ಧ ಗಂಟೆ ಆಯ್ತಮ್ಮ ನಾನ್ ಬರುವಾಗ ನೀವು ಇಲ್ಲಿ ಇರ್ಲಿಲ್ಲ ಅದಕ್ಕೆ ನಾನು ಸೀದಾ ಸ್ನಾನ ಮಾಡಕ್ಕೆ ಹೋದೆ ಹೌದಾ ಆಯ್ತು ಸರಿ ನಿನ್ ಹೊಸ ಬಟ್ಟೆ ಯಾಕೆ ಹಾಕಿದ್ದು ಹಿಂಗೆ ಸುಮ್ನೆ ಹಾಕಿದ್ದಮ್ಮ ನಾನ್ ಕಟಿಂಗ್ ಮಾಡ್ಸ್ಕೊಂಡು ಬಂದೆ ಅಲ್ಲ ಅದಕ್ಕೆ ಹ್ಯಾಟ್ ತೆಗಿ ನೋಡೋಣ ಹೇಗೆ ಕಟಿಂಗ್ ಮಾಡ್ತಿದ್ಯಾ ಅಂತ ಕ್ಯಾಪ್ ತೆಗಿ ಇಲ್ಲ ಅಮ್ಮ ನನಗೆ ಕಟಿಂಗ್ ಮಾಡಿದ್ದೆ ನಾನು 4 ದಿನ ಕ್ಯಾಪ್ ಹಾಕೊಂಡೆ ಇರು ಅಂತ ಹೇಳಿದಾರೆ ತೆಗಿಯೋ ನಾಟಕ ಮಾಡ್ತೀಯಾ ತೆಗಿ ತೆಗಿ ಕ್ಯಾಪ್ ನೋಡೋಣ ಇಲ್ಲ ಅಮ್ಮ ಕ್ಯಾಪ್ ತೆಗಿಬಾರ್ದಂತೆ ಕಣೆ ಅಮ್ಮ ಇವನು ಸುಳ್ಳು ಸುಳ್ಳು ಹೇಳಿ ಏನೋ ಐಡಿಯಾ ಮಾಡ್ತಿದ್ದಾನೆ ಕಣೆ ನಿಮಗೆ ತೆಗಿ ಅಂದ್ರೆ ತೆಗಿ ಅಲ್ಲ ನಾನೇ ತೆಗಿತೀನಿ ಬಿಡು ಅಯ್ಯೋ ಏನು ಇದು ನಿಮಗೆ ಕಣ್ಣಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ತಲೆ ಮೇಲೆ ಏನು ಬುಟ್ಟಿ ಹಿಡ್ಕೊಂಡು ಬಂದಿದ್ಯಾ ನಿಮಗೆ ಅಮ್ಮ ಇದು ಈಗಿನ ಫ್ಯಾಷನ್ ಕಣೆ ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲರೂ ಹೀಗೆ ಕಟಿಂಗ್ ಮಾಡಿಸೋದು ಪ್ಲೀಸ್ ಕಣೆ ಅಮ್ಮ ಬೈಬೇಡ ಕಣೆ ನಿಮಗೆ ಬೈಯೋದಲ್ಲ ನಿಮಗೆ ನಿಮಗೆ ಹೋದತಿ ಬಿಟ್ಟಿದ್ದೇ ಆಗಿಲ್ಲ ಹೋದತಿ ಪಾಪ ಏನೋ ಮಾಡ್ಕೊಂಡು ಬಂದಿದ್ಯಾ ಅಂತ ಬಿಟ್ರೆ ಈ ಸತಿ ಅದಕ್ಕಿಂತ ಡಬಲ್ ಮಾಡ್ಕೊಂಡು ಬಂದಿದ್ಯಾ ಹೋಗಿಗ ಹೋಗಿ ವಾಪಸ್ ಸಣ್ಣಕ್ಕೆ ಮಾಡ್ಕೊಂಡು ಬಾ ಹೋಗಿ ಅಮ್ಮ ಇರ್ಲಿ ಅಮ್ಮ ಪ್ಲೀಸ್ ಅಮ್ಮ ಮತ್ತೆ ತೆಗೆದ್ರೆ ಚೆನ್ನಾಗಿ ಕಾಣಿಸಲ್ಲ ಅಮ್ಮ ಗಣೇಶ್ ಕಾಣಿಸುತ್ತೆ ಹೋಗಿ ತೆಗೆಸ್ಕೊಂಡು ಬರ್ತೀಯಾ ಇಲ್ಲ ನಾನೇ ಪೂರ್ತಿ ತೆಗಿಲ್ಲ ಈಗ ಅಮ್ಮ ಪ್ಲೀಸ್ ಕಣೆ ಅಮ್ಮ ಇರ್ಲಿ ಅಮ್ಮ ಪುಟ್ಟಿ ನೀನ್ ಅಲ್ಲಿ ಹೋಗಿ ಏನಾದ್ರೂ ತಗೊಂಡ್ ಬಾರೆ ಇವ್ನ ಕೂದ್ಲು ಪೂರ್ತಿ ಮುಂಚೋಣ ಆಯ್ತಮ್ಮ ಈಗ ತಗೊಂಡ್ ಬರ್ತೀನಿ ಅಮ್ಮ ತಕೋ ನಾನ್ ನಿಂಗೆ ಏನಾದ್ರೂ ತಗೊಂಡ್ ಬಾ ಅಂತ ಹೇಳಿದ್ರೆ ನಿನ್ ಕತ್ತಿ ತಗೊಂಡ್ ಬಂದಿದ್ಯೇ ಹೆಂಗಿದ್ಯಾ ನೋಡೆ ಅಮ್ಮ ನೀವೇ ಹೇಳಿದ್ದೆ
ಅದು ಏನ್ ಹೇಳಿದ್ರಿ ಈಗಿನ ಮಕ್ಳಿಂದು, ಇವ್ರದ್ ಒಂದೊಂದ್ ಫ್ಯಾಷನ್ ಕಣ್ರಿ, ಇವ್ರು ಹೇಳೋ ತರ ನಾವ್ ಮಾಡೋದು. ನನ್ ಮಗ ಇಲ್ಲಿ ಕಟಿಂಗ್ ಮಾಡ್ಸಕ್ ಬಂದ್ರೆ ನೀವು ಒಳ್ಳೆ ಸಣ್ಣಕ್ ಮಾಡ್ಸ್ಕೊಂಡ್ ಕಳ್ಸ್ಬೇಕು. ಹೋಸತಿನೂ ಎಂತ ಕಟಿಂಗ್ ಮಾಡ್ಕೊಂಡ್ ಬಂದಿದ್ದ, ಈ ಸತಿ ಅದ್ರಿಗಿಂತ ಡಬಲ್ ಮಾಡ್ಕೊಂಡ್ ಬಂದಿದ್ದಾನೆ. ಈಗ ಇವನಿಗೆ ಒಳ್ಳೆ ಶಿಸ್ತಾಗಿ ಕಟಿಂಗ್ ಮಾಡಿ ನೋಡೋಣ. ಅಮ್ಮ ಬ್ಯಾಡ ಕಣಿ ಅಮ್ಮ, ಈ ಸತಿ ಒಂದು ಇರ್ಲಿ ಅಮ್ಮ, ಮತ್ತೊಂದ್ ಸತಿ ಮಾಡಲ್ಲ ಅಮ್ಮ. ಬ್ಯಾಡ, ನಿಂಗೆ ಇವತ್ತು ಬಿಟ್ರೆ ನೀನ್ ಮತ್ತೊಂದ್ ಸಲಿನೂ ಹಾಗೆ ಮಾಡ್ತೀಯ. ಕುತ್ಕೋ ಅಲ್ಲಿ ಅಣ್ಣ, ಒಳ್ಳೆ ಶಿಸ್ತಾಗಿ ಕಟಿಂಗ್ ಮಾಡಿ ನೋಡೋಣ, ಒಳ್ಳೆ ಚಂದ ಕಾಣಿಸ್ಬೇಕು. ಆಯ್ತು ಸರಿ ಅಮ್ಮ. ಆಯ್ತಮ್ಮ, ನೋಡಿ ಈಗ ಹೇಗ್ ಕಾಣ್ತಿದ್ದಾನೆ. ವಾವ್ ಸೂಪರ್, ಇದು ನನ್ನ ತಮ್ಮಳ್ಳಿ, ಇದಕ್ಕೆ ಹೇಳುದು ಶಿಸ್ತು ಕಟಿಂಗ್. ಎಪಿಸೋಡ್ 7. ಫ್ರೆಂಡ್ಸ್, ಒಂದು ವಾರ ಬಿಟ್ಟು ಟೀಚರ್ಸ್ ಡೇ ಬರುತ್ತೆ. ನಾವು ನಮ್ ಟೀಚರ್ಸ್ ಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕು. ಹೌದು, ಅವ್ರ ಇಡೀ ವರ್ಷ ನಮಗೋಸ್ಕರ ಎಷ್ಟು ಕಷ್ಟ ಪಡ್ತಾರೆ, ಅವರಿಗೆ ನಾವು ಏನಾದ್ರೂ ಗಿಫ್ಟ್ ಕೊಡಲೇಬೇಕು. ನಾನಂತೂ ಟೀಚರ್ಸ್ ಡೇ ಅಂತ ನನ್ನ ಪಾಕೆಟ್ ಮನಿ ಸೇವ್ ಮಾಡಿಟ್ಟಿದ್ದೀನಿ. ಹೌದು, ನಾನು ಅಷ್ಟೇ. ನಾನು ನನಗೆ ರಕ್ಷಾಬಂಧನಿಗೆ ಸಿಕ್ಕಿದ ದುಡ್ಡನ್ನೆಲ್ಲ ಸೇವ್ ಮಾಡಿಟ್ಟಿದ್ದೀನಿ. ನಾನು ನನ್ನ ಅಪ್ಪನ ಹತ್ರ ಇಸ್ಕೊಳ್ತೀನಿ, ಅವ್ರು ನಾನು ಹೇಳಿದ್ನೆಲ್ಲ ಕೊಡ್ತಾರೆ. ನೀನು ನಿನ್ನ ಅಪ್ಪನ ಮುದ್ದು ಮಗ ಅಲ್ಲ, ಹೇಳಿದ್ದನ್ನೆಲ್ಲ ಕೊಡ್ತಾರೆ. ಅದಂತೂ ಹೌದು ಕಣೆ. ನಾನು ಟೀಚರ್ಗೆ ಒಂದು ಡೈರಿ ಮತ್ತು ಪೆನ್ ಕೊಡ್ತೀನಿ. ನಾನು ಒಂದು ಕ್ಯೂಟ್ ಆಗಿರೋ ವಾಚ್ ಕೊಡ್ತೀನಿ. ನಾನು ಏನ್ ಕೊಡ್ಲಿ? ಹಾ, ನಾನು ಟೀಚರ್ಗೆ ಒಂದು ದೊಡ್ಡ ಚಾಕ್ಲೇಟ್ ಪ್ಯಾಕ್ ಕೊಡ್ತೀನಿ. ನಾನು ಒಳ್ಳೆ ಬ್ರಾಸ್ಲೆಟ್ ಕೊಡ್ತೀನಿ. ಹೇ, ನಾನು ಏನ್ ಕೊಡೋದಂತ ಗೊತ್ತಾಗ್ತಿಲ್ಲ ಕಣ್ರು. ನೀನ್ ಒಂದ್ ಕೆಲ್ಸ ಮಾಡು, ನೀನ್ ಒಳ್ಳೆ ಸ್ವೀಟ್ ಬಾಕ್ಸ್ ತಗೊಂಡ್ ಬಾ, ನಾವೆಲ್ಲ ತಿಂತೀವಿ. ಶೂ, ಸುಮ್ನಿರ್ರು. ಹೇ ತಮ್ಮಣ್ಣಿ, ನೀನ್ ಯಾಕೆ ಸುಮ್ನಿದ್ಯಾ? ನೀನ್ ಹೇಳಲೇ ಇಲ್ಲ ಅಲ್ಲ ಏನ್ ಗಿಫ್ಟ್ ಕೊಡ್ತೀಯ ಅಂತ. ಅದು ನಾನು ಇನ್ನೂ ಯೋಚನೆ ಮಾಡಿಲ್ಲ ಏನ್ ಕೊಡ್ಬೇಕಂತ. ನನ್ಗನ್ಸತ್ತೆ ತಮ್ಮಣ್ಣಿ ಏನೋ ದೊಡ್ಡ ಗಿಫ್ಟ್ ಕೊಟ್ಟು ಕ್ಲಾಸ್ ಹೀರೋ ಆಗ್ಬೇಕಂತ ಅನ್ಕೊಂಡಿದ್ದಾನೆ, ಅದಕ್ಕೆ ನಮ್ಗೆ ಏನು ಹೇಳ್ತಿಲ್ಲ. ಓ ಹೌದು, ಹಂಗೆ ಇರ್ಬಹುದು. ಆಯ್ತು ಸರಿ ಕಣ್ರು, ನಾನೀಗ ಬರ್ತೀನಿ, ನನ್ಗೆ ಮನೆಯಲ್ಲಿ ಸ್ವಲ್ಪ ಕೆಲ್ಸ ಇದೆ. ಬಾಯ್ ಬಾಯ್. ನಾನ್ ನನ್ ಫ್ರೆಂಡ್ಸ್ ಗೆ ಏನಂತ ಹೇಳ್ಬೇಕಿತ್ತು, ನನ್ ಮನೆ ಕಂಡೀಷನ್ ಕೂಡ ಸರಿ ಇಲ್ಲ, ಲಾಕ್ ಡೌನ್ ಇಂದ ಅಪ್ಪನ್ಗೆ ಸ್ಯಾಲ್ರಿನೂ ಸಿಗ್ತಿಲ್ಲ, ಅದ್ರಿಂದ ಅಮ್ಮನೂ ಕೆಲ್ಸಕ್ ಹೋಗ್ತಿದ್ದಾರೆ. ತುಂಬಾ ಕಷ್ಟಪಟ್ಟು ನನ್ ಸ್ಕೂಲ್ ಫೀಸ್ ಕೂಡ ಕಟ್ಟಿದ್ದಾರೆ, ಯಾವ ಬಾಯಿಂದ ನನಗೆ ದುಡ್ಡು ಕೇಳಲಿ? ಆದ್ರೆ ಟೀಚರ್ಸ್ ಡೇಗೆ ನಾನು ಟೀಚರ್ಗೆ ಏನಾದ್ರೂ ಗಿಫ್ಟ್ ಕೊಡ್ಲೇಬೇಕು. ಈಗ ನಾನೇ ಎಲ್ಲಿಂದಾದ್ರೂ ದುಡ್ಡಿನ ವ್ಯವಸ್ಥೆ ಮಾಡ್ಬೇಕು. ಒಂದ್ ಕೆಲ್ಸ ಮಾಡ್ತೀನಿ, ಎಲ್ಲಾದ್ರೂ ಎರಡ್ ಮೂರ್ ದಿನದಗೋಸ್ಕರ ಎಲ್ಲಾದ್ರೂ ಕೆಲ್ಸ ಹುಡ್ಕೊಳ್ತೀನಿ, ಅದರಲ್ಲಿ ಎಷ್ಟು ದುಡ್ಡು ಬರುತ್ತೆ ಅದ್ರಿಂದ ಒಂದ್ ಗಿಫ್ಟ್ ಕೊಡ್ತೀನಿ. ಅಪ್ಪ ಅಮ್ಮನೂ ಕೆಲ್ಸಕ್ ಹೋಗಿರ್ತಾರೆ, ನಾನ್ ಕೆಲ್ಸಕ್ ಹೋದ್ರೆ ಅವರಿಗೂ ಗೊತ್ತಾಗಲ್ಲ. ಈಗ ಬೇಗ ಹೋಗಿ ಏನಾದ್ರೂ ಒಂದ್ ಕೆಲ್ಸ ಹುಡ್ಕೊಳ್ತೀನಿ. ಅಣ್ಣ, ನನ್ಗೆ ಇಲ್ಲಿ ಏನಾದ್ರೂ ಕೆಲ್ಸ ಸಿಗತ್ತಾ? ಇಲ್ಲ ಮಗ, ನಾವು ಮಕ್ಳಿಗೆಲ್ಲ ಕೆಲ್ಸ ಕೊಡಲ್ಲ. ಆಯ್ತು ಅಣ್ಣ. ಸರ್, ನನ್ಗೆ ನಿಮ್ಮ ಹೋಟೆಲ್ ಅಲ್ಲಿ ಏನಾದ್ರೂ ಕೆಲ್ಸ ಸಿಗತ್ತಾ? ಇಲ್ಲ ಮಗ, ನಾವು ಮಕ್ಳಿಗೆಲ್ಲ ಕೆಲ್ಸ ಕಿಡಲ್ಲ, ಮಕ್ಳಿಗೆ ಕೆಲ್ಸ ಕಿಟ್ರೆ ಪೊಲೀಸರು ನಮ್ಗೆ ಜೈಲಲ್ಲಿ ಹಾಕ್ತಾರೆ. ಆಯ್ತು ಸರ್. ಅಂಕಲ್, ನನ್ಗೆ ಇಲ್ಲಿ ಏನಾದ್ರೂ ಕೆಲ್ಸ ಸಿಗತ್ತಾ? ಇಲ್ಲ ಪುಟ್ಟ, ನಂದಂತೂ ಒಂದು ಸಣ್ಣ ಅಂಗಡಿ, ನಾನ್ ನಿನ್ಗೆ ಇಲ್ಲಿ ಏನ್ ಕೆಲ್ಸ ಕೊಡ್ಲಿ? ಅಂಕಲ್ ಪ್ಲೀಸ್ ಅಂಕಲ್, ಎರಡ್ ಮೂರ್ ದಿನದಗೋಸ್ಕರ ಕೆಲ್ಸ ಕೊಡಿ ಅಂಕಲ್. ಹಾಗೆಲ್ಲ ನಾವು ಮಕ್ಳಿಗೆ ಕೆಲ್ಸ ಕೊಡಲ್ಲ, ಆದ್ರೆ ನನ್ ಕೆಲ್ಸ ಮಾಡೋನ್ ಊರಿಗೆ ಹೋಗಿದ್ದಾನೆ, ಅವನ್ ಬರೋ ತನಕ ನಿನ್ ಬಾ. ಆಯ್ತು ಅಂಕಲ್, ಥ್ಯಾಂಕ್ ಯು ಅಂಕಲ್. ಗುಡ್ ಮಾರ್ನಿಂಗ್ ಟೀಚರ್. ವೆರಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ನೌ ಇಟ್ಸ್ ಯುವರ್ ಅಟೆಂಡೆನ್ಸ್ ಟೈಮ್. ರಮೇಶ ಪ್ರೆಸೆಂಟ್ ಮ್ಯಾಮ್. ಪಿಂಕಿ ಪ್ರೆಸೆಂಟ್ ಮ್ಯಾಮ್. ಪ್ರಮೋದ ಪ್ರೆಸೆಂಟ್ ಮ್ಯಾಮ್. ಚಂದನ ಪ್ರೆಸೆಂಟ್ ಮ್ಯಾಮ್. ಅಭಿಷೇಕ್ ಪ್ರೆಸೆಂಟ್ ಮ್ಯಾಮ್. ತಮ್ಮಣ್ಣಿ ಮ್ಯಾಮ್, ತಮ್ಮಣ್ಣಿ ಇಸ್ ಆಬ್ಸೆಂಟ್. ಏನು ತಮ್ಮಣ್ಣಿ ಇವತ್ತು ಆಬ್ಸೆಂಟಾ? ಅವನ್ ಬೇಗ ಆಬ್ಸೆಂಟ್ ಮಾಡೋನ್ ಅಲ್ಲ ಅಲ್ಲ, ಅವ್ನ ಕ್ಲಾಸಿಗೆ ಫಸ್ಟ್ ಬರೋನು. ಅವನೇನ್ ಮೂರ್ ದಿನದಿಂದ ಬರ್ತಿಲ್ಲ ಅಲ್ಲ, ಅವನಿಗೇನು ಹುಷಾರಿಲ್ವಾ? ಮಕ್ಳೇ, ನೀವು ತಮ್ಮಣ್ಣಿಗೆ ಲಾಸ್ಟ್ ಟೈಮ್ ಯಾವಾಗ ಮೀಟ್ ಆಗಿದ್ದು? ಟೀಚರ್, ಅವನ್ ನಮ್ಗೆ ಎರಡು ಮೂರ್ ದಿನದ ಹಿಂದೆ ಸಿಕ್ಕಿದ್ದ, ಆಮೇಲೆ ಅವ್ನು ಆಟ ಆಡಕ್ಕೂ ಬರ್ತಿಲ್ಲ, ಶಾಲೆಗೂ ಬರ್ತಿಲ್ಲ. ಸರಿ, ನಾನ್ ವಿಚಾರಿಸ್ಕೋತೀನಿ. ಮಕ್ಳೇ, ನಾನ್ ಇವತ್ ಲಂಚ್ ಬ್ರೇಕ್ ಆದ್ಮೇಲೆ ನಿಮಗೆ ಕ್ಲಾಸ್ ತಗೊಳಲ್ಲ, ನನಗೆ ಹೊರಗೆ ಏನೋ ಸ್ವಲ್ಪ ಕೆಲ್ಸ ಇದೆ. ಆಯ್ತಾ? ಓಕೆ ಮ್ಯಾಮ್. ಓಹ್, ಇವತ್ತಂತೂ ಸ್ಕೂಲಿಂದ ಹೊರಡುವಾಗ್ಲೇ ಇಷ್ಟೊತ್ತು ಆಗೋಯ್ತು, ಶಾರ್ಟ್ ಕಟ್ ತಗೋತೀನಿ. ಅರೆ, ಇದು ತಮ್ಮಣ್ಣ ಅಲ್ಲ, ಇವನು ಶಾಲೆ ಟೈಮಲ್ಲಿ ಕೆಲ್ಸ ಯಾಕೆ ಮಾಡ್ತಿದ್ದಾನೆ? ನಾನ್ ಇವಾಗ ಏನು ಕೇಳಲ್ಲ, ಇವಾಗ ಕೇಳಿದ್ರೆ ಅದ್ ಸರಿ ಆಗಲ್ಲ, ನಾಳೆ ಸ್ಕೂಲಲ್ಲೇ ಕೇಳ್ತೀನಿ. ಗುಡ್ ಮಾರ್ನಿಂಗ್ ಟೀಚರ್. ವೆರಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್. ಥ್ಯಾಂಕ್ ಯು ಮಕ್ಕಳೇ. ಮ್ಯಾಮ್, ನಾವೆಲ್ಲರೂ ನಿಮಗೋಸ್ಕರ ಗಿಫ್ಟ್ ತಂದಿದ್ದೀವಿ. ಥ್ಯಾಂಕ್ ಯು ಮಕ್ಕಳೇ. ತಮ್ಮಣ್ಣಿ ನೀನ್ ಇಲ್ಲಿ ಬಾ. ಏನ್ ಟೀಚರ್? ತಮ್ಮಣ್ಣಿ, ನೀನ್ ಈ ಗಿಫ್ಟ್ ಎಲ್ಲಿಂದ ತಂದೆ?
ಮಾಡ್ಕೋಬೇಕಂತ ಮೂರ್ ದಿನ ಶಾಲೆ ಬಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ದೆ. ಗಿಫ್ಟ್ ಕೊಟ್ಟೇ ಟೀಚರ್ಸ್ ಡೇ ಆಚರಿಸ್ಬೇಕಂತ ಏನೂ ಇಲ್ಲ ತಮ್ಮಣ್ಣಿ. ನಿನಗೆ ಅಷ್ಟೊಂದು ಗಿಫ್ಟ್ ಕೊಡ್ಬೇಕಂತ ಅನ್ಸಿದ್ರೆ ಚೆನ್ನಾಗಿ ಓದಿ ಒಳ್ಳೆ ನಂಬರ್ ತೆಗಿ, ನನಗೆ ಅದೇ ಗಿಫ್ಟ್. ಇನ್ಮೇಲಿಂದ ಈ ತರ ಮಾಡ್ಬೇಡ. ಸಾರಿ ಟೀಚರ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಿಂದ ಏನು ಕಲಿಕೆ ಸಿಕ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ನಿಮಗೆ 18 ವರ್ಷ ಆಗಿಲ್ಲ ಅಂದ್ರೆ ನೀವು ಯಾರು ಕೆಲಸಕ್ಕೆ ಹೋಗಬೇಡಿ, ಯಾಕಂದ್ರೆ ಪೊಲೀಸ್ ಜೈಲಲ್ಲಿ ಹಾಕ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್. ಎಪಿಸೋಡ್ 8 ಕೊನೆಯ ದಾರಿ ಸಾವು ಒಂದೇ. ಯಾಕೆ ಐಶ್ವರ್ಯ ಬಂದಿಲ್ವಾ? ಇಲ್ಲ. ಕೌಶಲ್ಯ ಒಳ್ಳೆ ಜೋಕರ್ ತರ ಕಾಣ್ತಿದ್ದಾನೆ. ಹೌದ್ಕೊಂಡು ತಮ್ಮಣ್ಣಿ, ಸೂಪರ್. ಸರಿ ಸರಿ ತಮ್ಮಣ್ಣಿ, ಬೇಗ ಕೇಕ್ ಕಟ್ ಮಾಡು. ಹೌದ್ಕೊಂಡು ತಮ್ಮಣ್ಣಿ, ಬೇಗ ಕೇಕ್ ಕಟ್ ಮಾಡು, ನನ್ಗೆ ಆಸೆ ಆಗ್ತಿದೆ. ಹುಟ್ಟುಹಬ್ಬದ ಶುಭಾಶಯಗಳು ತಮ್ಮಣ್ಣಿ. ಹೇ ತಮ್ಮಣ್ಣಿ, ನಮ್ಗೆಲ್ಲ ಕೇಕ್ ಇಲ್ಲನ? ಒಂದ್ ನಿಮಿಷ ತಡೆಯೋ, ಕಟ್ ಮಾಡ್ತಾ ಇದೀನಿ. ತಮ್ಮಣ್ಣಿ, ನನ್ಗೆ 2 ಪೀಸ್ ಕೊಡು. ಫಸ್ಟ್ ಒಂದ್ ತಿನ್ಕೋ, ನಿಮ್ಗೆ ಎಷ್ಟು ಬೇಕು ಅಷ್ಟಿದೆ ಇಲ್ಲಿ. ಥ್ಯಾಂಕ್ಸ್ ಕಣು ತಮ್ಮಣ್ಣಿ. ಥ್ಯಾಂಕ್ ಯು ತಮ್ಮಣ್ಣಿ. ತಗೋ, ನಿಮ್ಗೆ ಗಿಫ್ಟ್. ಥ್ಯಾಂಕ್ ಯು ಆಂಟಿ. ತಗೋ ತಮ್ಮಣ್ಣಿ. ಥ್ಯಾಂಕ್ ಯು. ಏ ಬಾರ ರಮೇಶ, ತಮ್ಮಣ್ಣಿಗೆ ಕ್ರೀಮ್ ಹಚ್ಚೋಣ. ತಮ್ಮಣ್ಣಿ ಹ್ಯಾಪಿ ಬರ್ಡೇ. ಸಾರಿ ಕಣೋ ತಮ್ಮಣ್ಣಿ, ನಿನ್ ಹೇಳ್ತಿರೋದ್ ಸರಿ ಕಣೋ, ನಾನು ಇನ್ಮೇಲೆ ವೇಸ್ಟ್ ಮಾಡಲ್ಲ. ಫ್ರೆಂಡ್ಸ್, ನೀವು ಅಷ್ಟೇ ಪಾರ್ಟಿ ಮಾಡಿ ಉಳಿದಿದ್ರೆ ಅದನ್ನ ಬಡವರಿಗೆ ಕೊಡಿ, ಪಾಪ ಅವರಾದ್ರೂ ತಿಂತಾರೆ. ಈ ವಿಡಿಯೋ ಮಾಡುವ ಉದ್ದೇಶನೇ ಅದೇ, ಏನು ವೇಸ್ಟ್ ಮಾಡಬೇಡಿ ಆಯ್ತಾ? ನಿಮ್ಗೆ ಈ ವಿಡಿಯೋ ಒಳ್ಳೆಯಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋಗೆ 5,000 ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗ್ಲಿ ಫ್ರೆಂಡ್ಸ್ ನೀವು ಮಾಡ್ತೀರಾ ನನಗೆ ಗೊತ್ತು. ನಿಮ್ಗೆ ಇದೇ ರೀತಿಯ ಒಳ್ಳೆ ಒಳ್ಳೆ ವಿಡಿಯೋ ಬೇಕಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಾಟ್ಸಾಪ್ ಗ್ರೂಪ್ ಕೂಡ ಇದೆ, ಅದರ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀವಿ, ಬೇಗ ಹೋಗಿ ಜಾಯಿನ್ ಆಗಿ. ಎಪಿಸೋಡ್ 10 ಕಮಲಾ. ಏ ಕಮಲಾ, ಬಾರೆ ಇಲ್ಲಿ. ಏನ್ರಿ ನಿಮ್ದು, ನೀವು ಮಲಗಿಲ್ವಾ ಇನ್ನು? ನಾನೀಗ ಮಲಗ್ತಾ ಇದೀನಿ, ನೀನ್ ನನ್ಗೆ ಬೆಳಗ್ಗೆ 10 ಗಂಟೆಗಿಂತ ಮುಂಚೆ ಎಬ್ಸ್ಬೇಡ ಆಯ್ತಾ? ಆಯ್ತ್ರಿ. ನೀನ್ ಏನ್ ಮಲಗಲ್ವಾ? ಒಳಗೊಂದ್ ಸ್ವಲ್ಪ ಕೆಲ್ಸ ಇದೆ, ಅದನ್ನ ಮುಗಿಸ್ಕೊಂಡು ಮಲಗ್ತೀನಿ. ಚಿನ್ನ ಮಲ್ಗಾಯ್ತಾ? ಹೌದ್ರಿ, ಅವನ್ ಮಲ್ಗಾಯ್ತ. ಹೌದಾ, ಸರಿ. ನೀನ್ ನನ್ಗೆ ನಾಳೆ 10 ಗಂಟೆಗಿಂತ ಮುಂಚೆ ಎಬ್ಸ್ಬೇಡ, ಹೇಳಿದೀನಿ ನೋಡು. ಆಯ್ತ್ರಿ, ಎಬ್ಸಲ್ಲ.
ಇಷ್ಟು ಬೆಳಗ್ ಬೆಳಗ್ ಯಾರು ಬಂದಿರಬಹುದು? ರಾಮಣ್ಣ ಇದ್ದಾರಾ? ಹಾ ಇದಾರೆ, ಅವ್ರು ಮಲಗಿದ್ದಾರೆ. ಓಹ್ ಮಲಗಿದ್ದಾರಾ, ಸ್ವಲ್ಪ ಹೇಳ್ತೀರಾ ರಮೇಶ್ ಅಣ್ಣ ಬಂದಿದ್ದಾರೆ ಅಂತ ಹೇಳಿ. ಆಯ್ತು ಸರಿ ಹೇಳ್ತೀನಿ. ರೀ ರೀ ಹೇಳ್ರಿ ರಮೇಶ್ ಅಣ್ಣ ಬಂದಿದ್ದಾರೆ. ರೀ ಹೇಳ್ರಿ ರಮೇಶ್ ಅಣ್ಣ ಬಂದಿದ್ದಾರೆ ಅಲ್ಲಿ. ನಾನ್ ಮಲಗಿದ್ದೀನಿ ಅಂತ ಹೇಳು. ನಾನ್ ನಿನ್ಗೆ ಏನ್ ಹೇಳಿದ್ದೆ, ನನ್ಗೆ 10 ಗಂಟೆಗಿಂತ ಮುಂಚೆ ಏಪಿಸ್ಬೇಡ ಅಂತ ಹೇಳಿಲ್ವಾ? ಮಲಗಿದ್ದೀನಿ ಅಂತ ಹೇಳು, ಹೋಗ್. ಕನಸಲ್ಲಿ ಬಂದ ನೀನು ನನಸಾಗದೆ ಹೋದೆಯ, ಕಣ್ಣಲ್ಲಿ ಕಂಬನಿ ಜಾರು ಕಾರಣ ನೀನೆಯ, ನನ್ನ ಮನದ ನೋವುಗಳನ್ನು ಮುಚ್ಚಿ ಇಟ್ಟ ಆಸೆಗಳನ್ನು ಯಾರಲ್ಲಿ ಹೇಳಲಿ? ಏ ಕಮಲಾ ಕೇಳಿಲ್ಲಿ. ಏನ್ರಿ? ನನ್ಗೆ ನಾಳೆ 9 ಗಂಟೆಗಿಂತ ಮುಂಚೆ ಎಬ್ಸ್ಬೇಡ, ಮತ್ತೆ ರಮೇಶ ಬಂದ, ಪಕ್ಕದ ಮನೆಯವ್ರು ಬಂದ್ರು, ಅವ್ರು ಬಂದ್ರು, ಇವ್ರು ಬಂದ್ರು ಅಂತ ಎಬ್ಸ್ದೆ ನೋಡ್ ನಿಂಗೆ ಏನ್ ಮಾಡ್ತೀನಿ ಅಂತ. ಆಯ್ತ್ರಿ ಎಬ್ಸಲ್ಲ, ಯಾರಾದ್ರೂ ಬರ್ಲಿ. ಅಯ್ಯೋ ಮತ್ತೆ ಇವತ್ ಬೆಳಗ್ ಬೆಳಗ್ಗೆ ಯಾರು ಬಂದ್ರಪ್ಪ? ಯಾರು ಯಾರು ಬಂದಿದ್ದು? ಓಹ್ ಸುರೇಶ್ ಅಣ್ಣ ನೀವ? ಹೌದಕ್ಕ. ರಾಮಣ್ಣ ಇದ್ದಾರಾ? ಹಾ ಇದ್ದಾರೆ, ಆದ್ರೆ ಅವ್ರು ಮಲಗಿದ್ದಾರೆ. ಬೇಗ ಅವ್ರಿಗೆ ಎಬ್ಸಿ ಹೇಳಿ, ಅವ್ರ ಅಂಗಡಿಗೆ ಬೆಂಕಿದಾಗಿದೆ. ನನ್ಗೆ ನಾಳೆ 9 ಗಂಟೆಗಿಂತ ಮುಂಚೆ ಎಬ್ಸ್ಬೇಡ, ಮತ್ತೆ ರಮೇಶ ಬಂದ, ಪಕ್ಕದ ಮನೆಯವ್ರು ಬಂದ್ರು, ಅವ್ರು ಬಂದ್ರು, ಇವ್ರು ಬಂದ್ರು ಅಂತ ಎಬ್ಸ್ದೆ ನೋಡ್ ನಿಂಗೆ ಏನ್ ಮಾಡ್ತೀನಿ ಅಂತ. ಇಲ್ಲ ಅಣ್ಣ, ನನ್ಗೆ ಆಗಲ್ಲ ಎಬ್ಸಕ್ಕೆ, ಯಾಕಂದ್ರೆ ಅವ್ರು ನನ್ಗೆ ಹೇಳಿದ್ದಾರೆ 9 ಗಂಟೆಗಿಂತ ಮುಂಚೆ ನನ್ಗೆ ಎಬ್ಸ್ಬೇಡ ಅಂತ. ಅಯ್ಯೋ ಬೇಗ ಅವ್ರಿಗೆ ಎಬ್ಸಿ ಹೇಳಿ, ಅವ್ರ ಅಂಗಡಿಗೆ ಬೆಂಕಿದಾಗಿದೆ ಅಂತ. ಇಲ್ಲ ಇಲ್ಲ, ನೀವು ಹೋಗಿ ಅಂಗಡಿಗೆ ಎಲ್ಲ, ಮನೆಗೆ ಬೆಂಕಿ ತಾಗಿದ್ರೇನು ನಾನು ಅವ್ರಿಗೆ ಎಬ್ಸಲ್ಲ, ಯಾಕಂದ್ರೆ ಅವ್ರು ನನ್ಗೆ ಹೇಳಿದ್ದಾರೆ 9 ಗಂಟೆಗಿಂತ ಮುಂಚೆ ಅವ್ರಿಗೆ ಎಬ್ಸ್ಬಾರ್ದು ಅಂತ. ನೀವು ಹೋಗಿ ಹೋಗಿ ಅಂಗಡಿ ನೋಡ್ಕೊಳ್ಳಿ. ರೀ ರೀ ಹೇಳಿ, 9 ಗಂಟೆ ಆಯ್ತು, 9 ಗಂಟೆ ಆಯ್ತು, ರೀ ಹೇಳ್ರಿ. ಭೇಷ್, ಇದೇ ತರ ನನ್ನ ಮಾತು ಕೇಳ್ತಾ ಇರು, ಅವಾಗ ನಂಗೆ ಖುಷಿ ಆಗುತ್ತೆ. ನಾನು 9 ಗಂಟೆಗೆ ಎಬ್ಸಕ್ ಹೇಳಿದ್ದೆ, ನೀನು 9 ಗಂಟೆಗೆ ಎಬ್ಸಿದ್ಯೆ, ಅದಕ್ಕಿಂತ ಮುಂಚೆ ಎಬ್ಸಿದ್ರೆ ನನಗೆ ಕೋಪ ಬರುತ್ತೆ. ರೀ ಬೆಳಗ್ಗೆ ಸುರೇಶ್ ಅಣ್ಣ ಬಂದಿದ್ರು. ಸುರೇಶ್ ಅಣ್ಣ ಯಾಕೆ ಬಂದಿದ್ ಮನೆಗೆ? ಅವ್ರು ಹೇಳ್ತಿದ್ರು ಅಂಗಡಿಗೆ ಬೆಂಕಿ ತಾಗಿದೆ, ನಿಮ್ಗೆ ಹೇಳ್ಸಿ ಅಂತ. ಆದ್ರೆ ನಾನ್ ಹೇಳ್ದೆ, ಇಲ್ಲ ನಾನು ಅವ್ರಿಗೆ ಎಬ್ಸಲ್ಲ, ಅವ್ರು ನನ್ಗೆ ಹೇಳಿದ್ದಾರೆ 9 ಗಂಟೆಗೆ ಎಬ್ಸ ಅಂತ, 9 ಗಂಟೆಗಿಂತ ಮುಂಚೆ ನಾನು ಅವ್ರಿಗೆ ಎಬ್ಸಲ್ಲ. ಹೇ ವರ್ಷಿಬೆ, ನಿಮ್ಗೆ ನಾರ್ಮಲ್ ಕೆಲಸ ಮತ್ತೆ ಎಮರ್ಜೆನ್ಸಿ ಕೆಲಸದ ಮಧ್ಯೆ ವ್ಯತ್ಯಾಸ ಗೊತ್ತಿಲ್ಲನೆ? 8 ಗಂಟೆಗೆ ಬಂದಿದ್ದವ್ರು. ಅವ್ರು 1 ಗಂಟೆ ಮುಂಚೆ ಬಂದಿದ್ರು. ನೀವು ಎರಡೆರಡು ಮಾತು ಹೇಳ್ತೀರಿ, ಒಂದ್ಸತಿ ಹೇಳ್ತೀರಿ ನನ್ಗೆ ಎಬ್ಸು, ಒಂದ್ಸತಿ ಹೇಳ್ತೀರಿ ನನ್ಗೆ ಎಬ್ಸ್ಬೇಡ. ನಾನ್ ಮಾಡುದಾದ್ರೆ ಏನ್ ಮಾಡ್ಲಿ, ಅದ್ರ ಮೇಲೆ ಮತ್ತೆ ನನ್ಗೆ ಬೈತೀರಿ ನೀವು? ನಿಮ್ಗೆ ಬೈಯೋದಲ್ಲ, ನಿನ್ಗೆ ನಾನು ಬಿಡಲ್ಲ ಇವತ್ತು. ನೀನ್ ಮಾಡಿದ ಕೆಲಸದಲ್ಲಿ ನನ್ನ ಅಂಗಡಿ ಸುಟ್ಟೋಯ್ತು ಅನ್ಸತ್ತೆ. ನಮಸ್ತೆ ನನ್ನ ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮಕ್ಕಳೇ, 15 ಆಗಸ್ಟ್ ಏ ಕತ್ತೆಗಳು, 15 ದಿವಸದಿಂದ ಹೇಳ್ತಾ ಇದ್ದೀನಿ ನಿಮ್ಗೆ ಏನ್ ಹೇಳ್ಬೇಕಂತ. ಜಯ ಅಂತೆ ಜಯ, ಇನ್ನೊಂದ್ಸತಿ ಹೇಳ್ತೀನಿ ಹೇಳಿ. 15 ಆಗಸ್ಟ್ ಜಿಂದಾಬಾದ್. ಯಾವ ನವ? ಜಿಂದಾಬಾದ್ ಅಂತೆ ಜಿಂದಾಬಾದ್. ಏನ್ ಹೇಳ್ಕೊಟ್ಟಿದ್ದೆ ನಿಮ್ಗೆ? ಆ ಈಗ ನಮ್ಮ ತಮ್ಮಣ್ಣಿ ಹೇಳ್ತಾನೆ ಕೇಳಿ. ಹೇಳ ತಮ್ಮಣ್ಣಿ, 15 ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಸರ್. ಯಾಕೆ ಹೆದರುತ್ತೀಯ ತಮ್ಮಣ್ಣಿ? ಹೌದು, ನೀನ್ ಸರಿ ಹೇಳಿದ್ದು, 15 ಆಗಸ್ಟ್ಗೆ ಸ್ವಾತಂತ್ರ್ಯ ದಿನಾಚರಣೆ. ಇನ್ನೊಮ್ಮೆ ನಿಮ್ಮೆಲ್ಲರಿಗೆ 75ನೇ ಸಾಲಿನ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಇವತ್ತು ಈ ಕಾರ್ಯಕ್ರಮ ನಿಮ್ಮಿಂದನೇ ಶುರು ಮಾಡೋಣ. ನಾನು ಅನ್ಸ್ಕೊಂಡಿದ್ದೀನಿ ನೀವು ಎಲ್ಲರೂ ರೆಡಿಯಾಗಿ ಬಂದಿದ್ದೀರಾ ಅಂತ. ಹಾ ನೀನ್ ಬಾರಪ್ಪ. ಹೋಗು ರಮೇಶ, ನಿನ್ಗೆನೆ ಹೇಳ್ತಾ ಇರತ್ತೆ ಸರ್. ನನ್ಗೆ ಅಲ್ಲ ಕಣೋ, ನಿನ್ಗೆ ಕರೀತಾ ಇರೋದು. ಬಾರ ಪ್ರಮೋದ, ನಿನ್ಗೆ ಹೇಳ್ತಿರೋದ್ ನಾನ್. ಬಾ ಬಾ ಬೇಗ ಬಾ. ಏನ್ ಸರ್ ಹೇಳಿ, ನೆನ್ಪ್ ಮಾಡ್ಕೊಂಡ್ ಬಂದಿದ್ಯಾ ಏನಾದ್ರು? ಹಾ ಸರ್, ನನ್ಗೆ ಎಲ್ಲ ನೆನಪಿದೆ, ಏನ್ ಹೇಳ್ಬೇಕು ಹೇಳಿ. ಇವ್ರೆಲ್ಲರಿಗೆ 15 ಆಗಸ್ಟ್ ಬಗ್ಗೆ ಏನಾದ್ರು ಹೇಳು. ಏನ್ ಸರ್ ಬರೀ ಅದೇ ಹೇಳೋದು, ಅದೆಲ್ಲರಿಗೆ ಗೊತ್ತಿದೆ. ಇಲ್ಲ ಇಲ್ಲ ಸರ್, ನನ್ ಗೊತ್ತಿಲ್ಲ. ಏಕರಿಯ ಯಾಕ್ ಸುಳ್ಳು ಹೇಳ್ತೀಯ? ಒದೆ ಕೊಡ್ಬೇಕಾ? ನಿಮ್ಗೆ 15 ಆಗಸ್ಟ್ ಬಗ್ಗೆ ಏನು ಗೊತ್ತಿಲ್ವಾ? ಯಾಕೋ ಪ್ರಮೋದ ಹೀಗ್ ಮಾತಾಡ್ತಾರ? ಕ್ಷಮಿಸಿ ಸರ್, ಯಾರಾದ್ರೂ ಸುಳ್ಳು ಹೇಳಿದ್ರೆ ನನ್ನ ರಕ್ತ ಕುದಿಯತ್ತೆ. ಈ ಕಾಲುಗೆ ಎಲ್ಲ ಗೊತ್ತಿದೆ ಸರ್ 15 ಆಗಸ್ಟ್ ಬಗ್ಗೆ, ಆದ್ರೂ ಸುಳ್ಳು ಹೇಳ್ತಾನೆ. ಬೇಕಂತ ನಾಟಕ ಮಾಡ್ತಾನೆ ಸರ್, ನನ್ಗೆ ಹೇಳಕ್ಕೆ ಬರತ್ತೋ ಇಲ್ಲ ಅಂತ ನೋಡಕ್ಕೆ. ಕಾಲು ನನ್ ಮಗನೇ. ಜಾಸ್ತಿ ಮಾತಾಡ್ಬೇಡ, ಬೇಗ ಬೇಗ ಹೇಳು. ಇಷ್ಟು ಜನ ಕೂತಿದ್ದಾರೆ ಇಲ್ಲಿ, ಎಲ್ಲರೂ ಹೇಳ್ಬೇಕು. ಆಯ್ತು ಎಲ್ಲರೂ ಕೇಳಿ. ಇವತ್ತು 15 ಆಗಸ್ಟ್. 15 ಆಗಸ್ಟ್ ವರ್ಷದಲ್ಲಿ ಒಂದ್ಸತಿ ಬರುತ್ತೆ, ಮತ್ತೆ 15 ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. 15 ಆಗಸ್ಟ್ 16 ಆಗಸ್ಟ್ ಇಂದ ಮೊದಲು ಬರುತ್ತೆ. 15 ಆಗಸ್ಟ್ 14 ಆಗಸ್ಟ್ ಆದ್ಮೇಲೆ ಬರುತ್ತೆ. 15 ಆಗಸ್ಟ್ಗೆ ನಮ್ಮ ದೇಶನೂ ಸ್ವಾತಂತ್ರ್ಯ ಸಿಕ್ತು. 15 ಆಗಸ್ಟ್ಗೆ ನಾವು ಯಾರು ಓದಲ್ಲ. 15 ಆಗಸ್ಟ್ಗೆ ಎಲ್ಲಾ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಾರೆ, ಆದ್ರೆ ಚಾಕ್ಲೇಟ್ ಬದ್ಲಿ ಪಿಜ್ಜಾ ಮತ್ತೆ ಬರ್ಗರ್ ಕೊಟ್ಟಿದ್ರೆ ಒಳ್ಳೆ ಆಗ್ತಿತ್ತು.
ನಿಮ್ಗೆ ಜಾಸ್ತಿ ಗೊತ್ತಿದ್ರೆ ಇಲ್ಲಿ ಬಂದು ಹೇಳು, ಅಲ್ಲಿ ಕುತ್ಕೊಂಡು ಪಚ ಪಚ ಮಾಡಬೇಡ. ಒಂದು ಒದೆ ಕೊಟ್ರೆ ಹೊರಗೋಗಿ ಬೀಳ್ಬೇಕು. ತಕೋ, ಅವಾಗಿಂದ ಹೇಳ್ತಾ ಇದ್ದೀನಿ ಓಟ ಓಟ ಮಾಡಬೇಡ ಅಂತ, ಆದ್ರೆ ನೀನ್ ಕೇಳೋದೇ ಇಲ್ಲ. ಹೋಗಿ ಕುತ್ಕೋ ಈಗ. ಇಲ್ಲ ಸರ್, ಇನ್ನು ನಂದು ಹಾಡು ಉಳಿದಿದೆ, 15 ದಿವಸ ಆಗಿದೆ ನನಗೆ ಹಾಡು ಕಲಿಯಕ್ಕೆ. ಇನ್ನು ತುಂಬಾ ಜನ ಉಳಿದಿದ್ದಾರೆ, ಅವರೆಲ್ಲ ಹೇಳ್ಬೇಕಲ್ಲ, ನೀನ್ ಆಮೇಲೆ ಹೇಳು. ಇಲ್ಲ ಸರ್, ನಾನು ಈಗಲೇ ಹೇಳ್ಬೇಕು. 15 ದಿನದಿಂದ ನೆನ್ಪ್ ಮಾಡಿ ಮಾಡಿ ಸತ್ತೋಗಿದ್ದೀನಿ ನಾನು. ಏನಾದ್ರೂ ಆಗ್ಲಿ, ನಾನು ಪೂರ್ತಿ ಹೇಳೇ ಹೋಗೋದು. ಆಯ್ತು, ಬೇಗ ಬೇಗ ಹೇಳು, ಮತ್ತೆ ಜಾಸ್ತಿ ಟೈಮ್ ಇಲ್ಲ. ಓ ನನ್ನ ಒಲವೆ, ನೀ ಎಲ್ಲಿರುವೆ, ನನ್ನ ಮರೆಯಾದಿರು ನೀ. ಜೀವಕ್ ಜೀವ ಕೊಡುವ ಈ ಪ್ರೀತಿಯ ಇನಿಯ, ನಿನ್ನ ಕಾಯುವೆ, ನನ್ನ ಮರೆಯಬೇಡವೆ. ಓ ನನ್ನ ಒಲವೆ, ನೀ ಎಲ್ಲಿರುವೆ. ಗೊತ್ತಿದ್ ನಂಗೆ ನೀನ್ ಹಿಂಗೆ ಏನಾದ್ರು ಹೇಳ್ತೀಯ ಅಂತ. ಹೋಗಿ ಹೋಗಿ. ಏನ್ ಸರ್, ನಾನು 15 ದಿನದಿಂದ ಕಷ್ಟಪಟ್ಟು ಕಲ್ತಿದ್ದು, ನಾನು ಎಷ್ಟೋ ಚೆನ್ನಾಗಿ ಹೇಳಿದ್ರು ನೀವು ನಂಗೆ ಹಿಂಗೆ ಹೇಳೋದು. ಏ ಅಭಿ, ಹೆಂಗಿತ್ತ ನಂದ್ ಹಾಡು, ಚೆನ್ನಾಗಿಲ್ಲನ? ಸೂಪರ್ ಮಗ, ನಿನ್ ಹಾಡು ಕೇಳಿ ನಂದು ಹೃದಯ. ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ನಂದ್ ಹಾಡು ಹೇಗಿತ್ತ. ಹೋಗ್ ಹೋಗ್ ಸಾಕ್, ನಿನ್ ಹಾಡಿದ್ದು. ಹೋಗ್ ಕುತ್ಕೋ ಈಗ, ಹೋಗ್. ಆಯ್ತ್ ಬಿಡಿ, ಹೋಗ್ತೀನಿ. ಏ ಕಾಲು ಸರ್ಕೊಳ, ಕುತ್ಕೊಂಡಿದ್ದೆ ಬಾ, ನೀನ್ ಹೊರಗೆ ಸೊಕ್ಕು ಜಾಸ್ತಿ ಆಗಿದೆ ನಿಂಗೆ. ಸರ್ಕೋ ಸರ್ಕೋ, ಏನು ಮಾಡಕ್ಕಾಗಲ್ಲ ನಿನ್ ಕೈಯಲ್ಲಿ. ಸರ್ ಸರ್, ಚಾಕ್ಲೇಟ್ ಯಾವಾಗ ಕೊಡ್ತಾರೆ ಸರ್? ಯಾಕೋ ಅರ್ಜೆಂಟ ನಿಮ್ಗೆ? ಸರ್, ನಾನು ನಿಮ್ ಹತ್ರ ಸುಳ್ಳು ಹೇಳುದಿಲ್ಲ, ನಾನು ಬರುವಾಗ ಏನು ತಿಂದಿಲ್ಲ ಸರ್, ಹಸು ಆಗ್ತಿದೆ. ಆಯ್ತಪ್ಪ, ಇನ್ನು ಕೆಲವೇ ನಿಮಿಷ ಇರೋದು, ಕೊಡ್ತಾ ಇರಿ ಈಗ. ಆಯ್ತಾ? ಆಯ್ತ್ ಸರ್. ಆಯ್ತಲ್ಲ, ಬಾ ಇಲ್ಲಿ, ನೀನ್ ಏನಾದ್ರು ಹೇಳು. ಹೇಳು ಎಲ್ಲರಿಗೆ, ಇವತ್ತು ಯಾವ ದಿನ ಅಂತ. ನನ್ನ ಪ್ರೀತಿಯ ಫ್ರೆಂಡ್ಸ್, ಇವತ್ತು ಶನಿವಾರ. ಏ ತಲೆ ಇಲ್ಲನ ನಿಮ್ಗೆ, ಇವತ್ತು ಶನಿವಾರದ ಬಗ್ಗೆ ಹೇಳೋದಾ ಅಥವಾ 15 ಆಗಸ್ಟ್ ಬಗ್ಗೆ ಹೇಳೋದು? ಸರ್, ನೀವು ಕೇಳಿದ್ದು ಇವತ್ತು ಯಾವ ದಿನ ಅಂತ, ನಾನು ಅದೇ ಹೇಳಿದ್ದು. ಅಯ್ಯೋ ಪುಣ್ಯಾತ್ಮ, ನಿನ್ ತಲೆ ಎಲ್ಲ ಚಾಕ್ಲೇಟ್ ಕಡೆನೇ ಇದೆ. 15 ಆಗಸ್ಟ್ ಬಗ್ಗೆ ಹೇಳು. 15 ಆಗಸ್ಟ್ ಆಗಸ್ಟ್ 15 ಇದೆ ಅಲ್ಲ. ಇಲ್ಲಿ ಎಂತ ನೋಡ್ತಾ ಇದೀಯಾ, ಅಲ್ಲಿ ನೋಡಿ ಹೇಳು. 15 ಆಗಸ್ಟ್ ತುಂಬಾ ಒಳ್ಳೆ ಇರುತ್ತೆ. 15 ಆಗಸ್ಟ್ ಒಳ್ಳೆ ಇರುತ್ತೆ. 15 ಆಗಸ್ಟ್ ಸಾಕ್ 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 ಸಾಕ್, ನೀನ್ ಹೇಳುದು ಏನು ಕಲ್ತ್ಕೊಂಡ್ ಬಂದಿಲ್ಲ ನೀನು? ಹೋಗ್ ಕುತ್ಕೋ, ಹೋಗ. ಅದು ಹಂಗಲ್ಲ ಸರ್, ನಾನು ಎಲ್ಲ ಕಲ್ತ್ಕೊಂಡು ಬಂದಿದ್ದೆ, ಖಾಲಿ ಹೊಟ್ಟೆಯಲ್ಲಿ ನೆನಪು ಬರಲ್ಲ ಸರ್. ಆಯ್ತಾಯ್ತು, ಹೋಗು ಕುತ್ಕೋ. ಈಗ ನೀನ್ ಬಾರ ರಮೇಶ. ಏನ್ ಸರ್? ಹೇಳಪ್ಪ, ನೀನ್ ಏನ್ ಹೇಳ್ತೀಯ ಹೇಳು. ನಾನು ಒಂದು ಹಾಡು ಹೇಳಕ್ ಹೋಗ್ತಾ ಇದ್ದೀನಿ, ಎಲ್ಲರೂ ಕೇಳಿ. ಧನ್ಯವಾದಗಳು ನಮ್ಮ ಕಾಲುಗೆ, ಸಾರಿ ನಮ್ಮ ರಮೇಶನ್ಗೆ. ಯಾಕೋ ಪ್ರಮೋದ, ಏನಾಯ್ತಾ ನಿನ್ಗೆ? ಆತರ ಕಿಸಿತಾ ಇದೆಯಲ್ಲ, ಹಲ್ಲು ದ್ರೋಗತ್ತೆ ನಿನ್ ಮತ್ತೆ ನೋಡು. ಅಲ್ಲ ಸರ್, ನೀವು ಅದು ಸರಿ ಹೇಳಿದ್ದು, ಕಾಲು ಅವನು. ಇವತ್ತಿಂದ ಯಾರು ಇವನಿಗೆ ಕಾಲು ಅಂತ ಹೇಳಬಾರ್ದು, ಮಿಸ್ ಆಗಿ ನನ್ನ ಬಾಯಲ್ಲಿ ಬಂತು. ಇವತ್ತಿಂದ ಯಾರಾದ್ರೂ ಇವನಿಗೆ ಕಾಲು ಅಂತ ಹೇಳಿದ್ರೆ ನೋಡಿ ನಿಮ್ಗೆ ಏನ್ ಮಾಡ್ತೀನಿ ಅಂತ. ಕಾಲು, ನಿನ್ಗೆ ಯಾರು ಕಾಲು ಅಂತ ಹೇಳಲ್ಲ ಆಯ್ತಾ? ಸಾರಿ ರಮೇಶ, ನಿನ್ಗೆ ಇವತ್ತಿಂದ ಯಾರು ಕಾಲು ಅಂತ ಹೇಳಲ್ಲ ಆಯ್ತಾ? ಪನಿಶ್ಮೆಂಟ್ ಕೊಡ್ರ ಇವರಿಗೆ. ಯಾರ ಅದು ಕೂಗಿದ್ದು? ಯಾಕೋ ಪ್ರಮೋದ, ನೀನ್ ನಾಳೆ ಪೇರೆಂಟ್ಸ್ ತಗೊಂಡ್ ಬಾ, ನೀನ್ ಭಾರಿ ಆಯ್ತು ನಿಂದು. ಸರ್ ನಾನಲ್ಲ ಸರ್, ಅದು ನಾನು ಏನು ಹೇಳಿಲ್ಲ. ನೀನ್ ಹೊರಗೆ ಸಿಗು, ನನ್ಗೆ ಮಾಡ್ತೀನಿ ನಿನ್ಗೆ ಕಾಲು, ನನ್ನ ಮಗನೇ. ಸುಳ್ಳು ಹೇಳ್ತೀಯ? ಹೇಳಿದ್ದು ನಾನು, ಸುಮ್ನೆ ಅವರವ್ರ ಜಗಳ ಮಾಡ್ತಿದ್ದಾರೆ. ಸರ್ ಅದು ಇರ್ಲಿ ಬಿಡಿ ಸರ್, ನಂದು ಹಾಡು ಹೆಂಗಿತ್ತು? ಹಾಡಲ್ಲ ಕಣೋ, ಅದು ದೇಶಭಕ್ತಿ ಗೀತೆ. ಸೂಪರ್, ನೀ ಚೆನ್ನಾಗಿ ಹೇಳ್ದ್ಯಾ, ಹೋಗ್ ಕುತ್ಕೋ ಈಗ, ಹೋಗ್. ಥ್ಯಾಂಕ್ ಯು ಸರ್.
ಬಾರ ತಮ್ಮಣ್ಣಿ, ನೀನೇನಾದ್ರೂ ಹೇಳ. ಮಕ್ಕಳೇ, ಈಗ ಎಲ್ಲರೂ ಗಮನ ಕೊಟ್ಟು ಕೇಳಿ ನೋಡಿ, ಈಗ ನಮ್ಮ ತಮ್ಮಣ್ಣಿ ಏನು ಹೇಳ್ತಾನಂತ. ಎಲ್ಲರಿಗೂ ಶುಭೋದಯ. ಇಂದು 15ನೇ ಆಗಸ್ಟ್. ನಾವೆಲ್ಲರೂ ಇವತ್ತು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ಈ ದಿನ ನಮಗೆ ಸ್ವಾತಂತ್ರ್ಯ ದೊರೆತ ದಿನವಾಗಿದೆ. ಇದು ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ. ಈ ದಿನ ನಾವು ಭಾರತದ ಧ್ವಜವನ್ನು ಹಾರಿಸುತ್ತೇವೆ ಮತ್ತೆ ನಾವು ರಾಷ್ಟ್ರಗೀತೆಯನ್ನು ಹಾಡುತ್ತೇವೆ. ಇಂದು ನಮಗೆ ರಾಷ್ಟ್ರೀಯ ರಜಾ ದಿನವಾಗಿದೆ. ಈ ದಿನವನ್ನು ಭಾರತೀಯರೆಲ್ಲ ಸಂಭ್ರಮದಿಂದ ಆಚರಿಸುತ್ತೇವೆ. ನಾವು ಭಾರತೀಯರಾಗಿರುವುದಕ್ಕೆ ಹೆಮ್ಮೆ ಪಡೋಣ. ಮಾತನಾಡಲು ಅವಕಾಶ ಕೊಟ್ಟಿದ್ದ ತಮಗೆಲ್ಲ ನಮಸ್ಕಾರಗಳು. ಜೈ ಹಿಂದ್. ವೆರಿ ಗುಡ್ ತಮ್ಮಣ್ಣಿ. ಥ್ಯಾಂಕ್ ಯು ಸರ್. ಮಕ್ಕಳೇ, ಈಗ ಚಾಕ್ಲೇಟ್ ಕೊಡ್ತಾರೆ, ತಿಂದು ಕಸವನ್ನು ಹೊರಗೆ ಹಾಕಬೇಡಿ. ಲೈನ್ ಮಾಡಿ ಬನ್ನಿ, ತಗೊಂಡು ಸೀದಾ ಮನೆಗೆ ಹೋಗಿ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಒಂದು ಗಂಟೆ ಬರುತ್ತೆ ಅದನ್ನು ಒತ್ತಿ. ಈಗ ನೀವು ನೋಡ್ತಾ ಇದ್ದೀರಾ ಎಪಿಸೋಡ್ 12. ಈ ವಿಡಿಯೋ ಯಾವುದೇ ವ್ಯಕ್ತಿಗೆ ಸಂಬಂಧಿಸಿರುವುದಿಲ್ಲ, ಇದು ಕೇವಲ ಕಾಲ್ಪನಿಕ ಕತೆ. ಬಾಸು ಅಣ್ಣ, ನಮ್ಮ ಹೊಳೆಯಲ್ಲಿ ಈ ಸತಿ ಭಾರಿ ಮೀನಂತಲ್ಲ, ಹೌದಾ? ಹೌದಂತಲ್ಲ, ನಿನ್ನೆ ನಮ್ಮ ಸತೀಶಣ್ಣ ಎಲ್ಲ ಮೀನು ಹಿಡಿಯಕ್ ಹೋಗಿದ್ರಂತೆ, ಎಲ್ಲ ಚೀಲ ತುಂಬಿ ತುಂಬಿದಂದ್ರಂತಪ್ಪ. ಗೌರಿ, ಸಿಲೇಪಿ, ಮುಡುಗಡು, ಎಲ್ಲ ರಾಶಿ ರಾಶಿ ಅಂತಪ್ಪ. ಹಾಗಾದ್ರೆ ನಾವು ಇವತ್ತು ಹೋಗೋಣ, ಏನ್ ಹೇಳ್ತೀರ? ಆಯ್ತು ಹೋಗೋಣ. ನೀ ಹುಳ ಎಲ್ಲ ತೆಗ್ದು ಗಾಣ ಎಲ್ಲ ರೆಡಿ ಮಾಡಿರು, ನಾ ಸ್ವಲ್ಪ ಹೆಂಡತಿ ಹತ್ರ ಹೇಳಿ ಬರ್ತೀನಿ. ಆಯ್ತು, ಬೇಗ ಬನ್ನಿ ಆಯ್ತಾ. ಕಮಲಾ, ಏ ಕಮಲಾ, ಏ ಕಮಲಾ, ಟಿವಿ ಹೊಂಡ ಮುಂಚೆ ಹೋಯ್ತೇನೆ, ನಿಂದು ಕೇಳ್ಸಲ್ಲ ನಿಂಗೆ ಬಾರೆ ಇಲ್ಲಿ. ಬಂದೇರಿ ಬಂದೆ. ಇವರಿಗೆ ಒಂದು ಹೇಳಿದ್ಮೇಲೆ ಫುರ್ಸತೆ ಇಲ್ಲಪ್ಪ. ಎಂತದ್ರಿ ಆತರ ಬಾಯಿ ಬಡ್ಕೊಳ್ತಿದ್ದೀರಾ? ಎಲ್ಲಿ ಸತ್ತಿದ್ದೆ ನೀನು? ನಿಂಗೆ ಕರ್ದು ಕರ್ದು ಸಾಕಾಗೋಯ್ತು, ಕಿವಿ ಕೇಳ್ಸಲ್ಲ ನಿಂಗೆ. ಅಲ್ಲಿ ಒಳಗೆ ಕೇಳ್ಸಲ್ಲ ಕಣ್ರಿ, ಏನು ಹೇಳಿ. ಆಯ್ತು ಸರಿ ಸರಿ, ನಾವು ಇವತ್ತು ಮೀನು ಹಿಡಿಯಕ್ ಹೋಗ್ತಾ ಇದ್ದೀವಿ, ನೀನು ಒಳ್ಳೆ ಮಸಾಲ ರುಬಿಡು. ಹೌದಾ? ತುಂಬಾ ದಿವಸ ಆಗೋಯ್ತು ಮೀನು ತಿಂದೆ. ಆಯ್ತಾಯ್ತು, ನೀವು ಹೋಗ್ ಬನ್ನಿ, ನಾ ಒಳ್ಳೆ ಮಸಾಲ ರುಬಿಡ್ತೀನಿ. ಸರಿ, ನಾ ಬರ್ತೀನಿ. ಬಾಸು ಅಣ್ಣ, ಎಂತ ಇವತ್ತು ಯಾರು ಕಾಣ್ತಾನೆ ಇಲ್ಲ ಅಲ್ಲ? ಹೌದಲ್ಲ, ಇರ್ಲಿ ಬಿಡು, ಒಳ್ಳೆ ಆಯ್ತು, ಇವತ್ತು ಎಲ್ಲ ಮೀನು ನಮ್ಗೇನ ಆಯ್ತು ಬಿಡು. ಗೌರಿ ಬಾರೆ, ಗೊಜಲೆ ಬಾರೆ, ಕಂಗೆ ಬಾರೆ, ತೊಂಗೆ ಬಾರೆ, ಮುಳುಗೋಡ ಬಾರೆ, ಗಿರ್ಲು ಬಾರೆ. ಛೇ ಸುಮ್ನೀರ, ಮೀನು ಹೋಗುತ್ತಲ್ಲಿ ಎಳಿತಾ ಇದೆ, ಎಳಿತಾ ಇದೆ, ದೊಡ್ಡ ಮೀನು ಇರ್ಬೋದು. ಏ ಬಾರ ಇಲ್ ಬಾರ, ನಂಗೆ ಹಿಡಿಯ ಇಲ್ ಬಾರ, ಇಲ್ಲೇ ದೊಡ್ಡ ಮೀನು ಅನ್ಸುತ್ತೆ. ಅಣ್ಣ ಎಳಿ, ಅಣ್ಣ ಎಳಿ ಎಳಿ ಎಳಿ, ಬಂತು ಬಂತು ಬಂತು, ಸ್ವಲ್ಪ ಹಿಂದೆ ಹೋಗು, ಬಂತು ಅಣ್ಣ ಸ್ವಲ್ಪ ಹಿಂದೆ ಹೋಗು, ನಂಗೆ ಎಳಿಯ. ಅಣ್ಣ ಎಳಿತಾ ಇದೀನಿ, ನಾನು ಎಳಿತಾ ಇದೀನಿ. ಎಳಿಯ ಸ್ವಲ್ಪ ಜೋರು ಎಳಿಯ, ಮಾರೆ ಜೋರು ಎಳಿ. ಅಣ್ಣ ಇದೆಂತ ಮೀನಣ್ಣ, ಗುಲಾಬಿ ಗುಲಾಬಿ ಇದೆ, ಸೀದ ಮುಖದ ಮೇಲೆ ಬಿದ್ದಿದ್ದಲ್ಲ ಮೀನೆಲ್ಲ ಕಣ, ಚಡ್ಡಿದು ಯಪ್ಪ. ಅಯ್ಯೋ ಯಪ್ಪ. ಅಣ್ಣ ಬೆಳಗ್ ಬೆಳಗ್ಗೆ ಒಳ್ಳೆ ದರ್ಶನ ಆಯ್ತಣ್ಣ. ನೀ ಸುಮ್ಮನಿರ ಮಾರೆ, ದರ್ಶನ ಅಂತೆ ದರ್ಶನ, ಬೆಳಗ್ ಬೆಳಗ್ ಮುಂಚೆ ಒಳ್ಳೆ ಪನ್ಮತ್ತೆ ಆಯ್ತಿಲ್ಲಿ. ಅದಿರ್ಲಿ ಬಿಡಿ ಅಣ್ಣ, ಈಗ ಮತ್ತೊಂದ್ ಸಲ ನೋಡೋಣ ಬನ್ನಿ. ಬಂದು 2 ಗಂಟೆ ಆಯ್ತು, ಒಂದು ಮೀನಿಲ್ಲ, ಬರೀ ಚಡ್ಡಿ ಸಿಕ್ಕಿದ್ದು ನಂಗೆ ಇಲ್ಲಿ. ಈಗ ಮನೆ ಹೋಗೋಣ ಬಾ. ಅಲ್ಲ ಅಣ್ಣ, ಒಂದು ಮೀನಿಲ್ಲ ಅಲ್ಲ, ಅಲ್ಲಿ ಮನೆಯಲ್ಲಿ ಮಸಾಲ ಮಾಡಿಟ್ಟಿದ್ದಾರೆ ಅತ್ತೆ, ಎಂತ ಮಾಡೋದು, ಮೀನಿಲ್ಲ ಅಲ್ಲ. ಚಡ್ಡಿನ ತಗೊಂಡು ಹೋಗೋಣ ಬಾ, ಒಳ್ಳೆ ಗುಲಾಬಿ ಗುಲಾಬಿ ಇದೆ, ಹೆಂಡತಿಗೆ ಕೊಡ್ತೀನಿ ನಾನು. ಆಯ್ತು ಸರಿ ಅಣ್ಣ, ಬಾ ಹೋಗೋಣ ಸೀದ. ಒಳ್ಳೆ ಮೀನ್ ಸಾರಾಗತ್ತೆ. ಆಹಾ, ಎಲ್ಲೋದ್ರಿ ಇವರು, ಇನ್ನು ಬಂದಿಲ್ಲ ಅಲ್ಲ. ಹಾ ಬಂದ್ರ, ಏನ್ ಸಿಕ್ರಿ ಮೀನ್ ತಂದ್ರ? ಸಿಕ್ಕಿದೆ ಅಲ್ಲ, ತಕೋ ನಿನ್ಗೆ ತಂದಿದ್ದೆ. ಒಳ್ಳೆ ಗುಲಾಬಿ ಗುಲಾಬಿ ಚಡ್ಡಿ ಸಿಕ್ಕಿದೆ, ತಕೋ. ಹೋಗ್ರಿ. ಎಪಿಸೋಡ್ 13. ಈ ವಿಡಿಯೋ
ಕಥೆಯು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿರುವುದಿಲ್ಲ, ಇದು ಕೇವಲ ಕಾಲ್ಪನಿಕ ಕಥೆ. ಅಪೋಸ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳ, ಗಿಚ್ಚಗಿಲಗಿಲೇ ಲೈಫ ಗಿಚ್ಚಗಿಲಗಿಲೇ. ಏನು ಗಿಚ್ಚಗಿಲಿಗಿಲಿ ಸಾಂಗ್ ಹಾಡ್ತಾ ಇದೀಯಾ? ಅಲ್ಲಿ ನೋಡು, ಯಾವುದೋ ಎರಡು ಜಿಂಕೆ ಮರಿ ಬರ್ತಿದೆ. ಹೌದಲ್ಲು, ಪಿಂಕ್ ಅವಳು ಸಖತ್ತಾಗಿದ್ದಾಳೆ. ಪಿಂಕ್ ಅಣ್ಣಲು ಸೋಡಲ್ಲ, ಬಾ ಕಾಣಕ್ಕೆ ಬರೋಣ. ಏನ್ ಜಿಂಕೆ ಮರಿ, ಎಲ್ಲಿಂದ ಬರ್ತಿರೋದು? ಅಕ್ಕನೂ ಇದ್ದಾರೆ ತಂಗಿನೂ ಇದ್ದಾರೆ, ಆದ್ರೆ ಇಬ್ಬರಿಗೆ ಹತ್ತಿಗೆ ಇಲ್ವಲ್ಲ. ಏನ್ ಮಾಡೋದು, ನಿನ್ ನಂಬರ್ ಕೊಡು, ಫೋನ್ ಮಾಡ್ತೀನಿ. ಏನ್ ಬಸ್ಸು, ಸರಿಯಾಗಿ ನಂಬರ್ ಕೊಟ್ಬಿದ್ಲಲ್ಲ, 8 ನಂಬರ್. ಕಾರಿಂದ ಬೀಗ? ಕಾರಿಂದ ಬೀಗ ಯಾಕೆ ನಿನ್ಗೆ? ಅಪ್ಪ ಅದು ಯಾಕಂದ್ರೆ ನಾನ್ ಕಾರಲ್ಲಿ ಹೋಗಿದ್ರೆ ನನ್ ಗೌರವ ಜಾಸ್ತಿ ಆಗತ್ತೆ. ಎಲ್ಲರೂ ನಂಗೆ ನೋಡಿ ಹೇಳ್ತಾರೆ, ಈ ಹುಡುಗ ಏನು 2 ಲಕ್ಷದ ಗಾಡಿಯಲ್ಲಿ ಬಂದಿದ್ದಾನಲ್ಲ. ಇತ್ತಕ್ಕೋ 20 ರೂಪಾಯಿ ಬಸ್ಸಿಂದ ಬಾಡ್ಗೆ, ಇದ್ರಲ್ಲಿ ಹೋಗಿದ್ರೆ ನಿನ್ ಗೌರವ ಇನ್ನೂ ಜಾಸ್ತಿ ಆಗತ್ತೆ. ಬಸ್ಸಲ್ಲಿ ಹೋಗಿದ್ರೆ ಗೌರವ ಇನ್ನೂ ಜಾಸ್ತಿ ಆಗತ್ತ? ಅದ್ ಹೆಂಗೆ ಅಪ್ಪ? ಅದ್ ಹೆಂಗಂದ್ರೆ ನಿನ್ ಫ್ರೆಂಡ್ಸ್ ಎಲ್ಲ ನಿನ್ಗೆ ನೋಡಿ ಹೇಳ್ತಾರೆ, ಈ ಹುಡುಗ ಏನು 20 ಲಕ್ಷದ ಬಸ್ ಅಲ್ಲಿ ಬಂದಿದ್ದಾನೆ ಅಲ್ಲ ಅಂತ ಹೇಳ್ತಾರೆ, ಅವಾಗ ನಿನ್ ಗೌರವ ಇನ್ನೂ ಜಾಸ್ತಿ ಆಗತ್ತೆ. ಏನು ನಿನ್ಗೆ ಇಷ್ಟು ಧೈರ್ಯನ? ನೀನ್ ನನ್ನ ಅಮ್ಮನ ಜೊತೆ ಮದ್ವೆ ಮಾಡ್ತೀಯಾ? ನೀವು ನನ್ನ ಅಮ್ಮನ ಜೊತೆ ಮದ್ವೆ ಮಾಡಿದ್ದೀರಲ್ಲ, ನಾನು ಮಾಡ್ತೀನಿ. ನೀನ್ ಹೋಗ್ ನನ್ನ ಮನೆಯಿಂದ, ನೀನ್ ಇರಕ್ ಬೇಡ ಇಲ್ಲಿ. ಹೋಗ್ತೀನಿ ಹೋಗ್ತೀನಿ, ನನಗೂ ಇಲ್ಲಿ ಇರಕ್ಕೆ ಮನಸ್ಸಿಲ್ಲ. ಲೋ ತಮ್ಮಣ್ಣಿ ಮಾಸ್ಕ್ ಹಾಕೊಂಡು ಹೋಗು, ಇಲ್ಲಂದ್ರೆ ಹೊರಗಡೆ ಪೊಲೀಸ್ ಹೊಡಿತಾರೆ. ನಾನ್ ಯಾರಿಗೂ ಹೆದರಲ್ಲ, ನಾನು ಹೋಗ್ತಾ ಇದ್ದೀನಿ. ಏ ಹುಡುಗ, ನೀನ್ ಮಾಸ್ಕ್ ಇಲ್ದೆ ಏನ್ ಹೋಗ್ತಾ ಇದೀಯಾ? ಅದು ಪೊಲೀಸ್ ಅಂತಲ್ಲ, ಅದು ಅದು ನಡಿ ನಡಿ, ಮಾಸ್ಕ್ ಇಲ್ದೆ ಬರ್ತೀಯಾ? ನಡಿ ನಡಿ, ಹುಡುಗ ಏನ್ರಿ, ಇವ್ನ್ ನಿಮ್ ಮಗನ? ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಕೊರೋನಾ ನಡೀತಾ ಇದೆ ಇಲ್ಲಿ, ಇವ್ನ್ ಮಾಸ್ಕ್ ಇಲ್ದೆ ಬರ್ತಾನೆ. ಸರ್ ನಮ್ ಹುಡುಗನ್ಗೆ ಕ್ಷಮಿಸ್ಬಿಡಿ ಸರ್, ಇನ್ಮೇಲೆ ಹಿಂಗ ಆಗಲ್ಲ. ಹ್ಮ್ ಹುಷಾರ್, ಈಗ ನಾನ್ ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ನಾನ್ ಬಿಡಲ್ಲ ಮತ್ತೆ ನೋಡಿ. ಆಯ್ತ್ ಸರ್. ಭಾರಿ ದೂರ ಆಗಿದ್ದೇನೆ, ಮಕ್ಕಳೇ ನಾನು ನಿಮಗೆ ಇವತ್ತು ಪಾಠ ಮಾಡಲ್ಲ. ಗಲಾಟೆ ಮಾಡ್ಬಿಡಿ, ಗಲಾಟೆ ಮಾಡ್ಬಿಡಿ, ಪಾಠ ಮಾಡಲ್ಲ ಸರಿ, ಆದ್ರೆ ಇವತ್ತು ನಮ್ಮ ಸ್ಕೂಲಿಗೆ ಇನ್ಸ್ಪೆಕ್ಟರ್ ಸಾಹೇಬ್ರು ಬರ್ತಾರೆ, ಅವ್ರು ನಿಮಗೆ ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ಬೇಕು. ಆಯ್ತಾ? ಓ ಇನ್ಸ್ಪೆಕ್ಟರ್ ಸಾಹೇಬ್ರು ಬಂದ್ರಾ? ಬನ್ನಿ ಬನ್ನಿ ಕುತ್ಕೊಳ್ಳಿ. ನೀವು ಮಕ್ಕಳ ಹತ್ರ ಮಾತಾಡ್ತೀರಿ, ನಾನು ಸ್ವಲ್ಪ ಜಾಗಿ ವ್ಯವಸ್ಥೆ ಮಾಡಿ ಬರ್ತೀನಿ. ಆಯ್ತು, ಸರಿ ಸರಿ. ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ? ನಿನ್ನೆ ಹೇಗಿದ್ವಿ, ಇವತ್ತು ಹಾಗೆ ಇದೀವಿ ಸರ್. ತಮಾಷೆ ಮಾಡ್ತೀಯಾನ? ನಿಂಗೆ ಟೀಚರ್ ಇದೇ ಹೇಳ್ಕೊಟ್ಟಿದ್ದ? ತಪ್ಪಾಯ್ತು ಸರ್. ಹ್ಮ್ ತಪ್ಪಲ್ಲ, ನೀ ಎದ್ದೇಳು, ನಾನು ನಿಂಗೆ ಒಂದು ಪ್ರಶ್ನೆ ಮಾಡ್ತೀನಿ ಈಗ. ಆಯ್ತು ಸರ್. ಹ್ಮ್ ಹೇಳು, ಶರಾವತಿ ನದಿ ಎಲ್ಲಿ ಹರಿಯುವುದು?
ಶರಾವತಿ ನದಿ ನೆಲದ ಮೇಲೆ ಹರಿಯೋದು. ಏ ನಕ್ಷದಲ್ಲಿ ತೋರಿಸು ಎಲ್ಲಿ ಹರಿಯೋದು? ನಕ್ಷದ ಮೇಲೆ ಹೇಗೆ ಹರಿಯುತ್ತೆ? ನಕ್ಷ ಚಂಡಿ ಆಗತ್ತಲ್ಲ. ಏ ಎಂತ ಇಲ್ಲ, ನೀ ಕುತ್ಕೋ. ಈಗ ನೀನ್ ಹೇಳು, ನೀನು ದೊಡ್ಡಾದ್ಮೇಲೆ ಎಂತ ಆಗ್ತೀಯ? ಸರ್ ಸರ್, ನಾನು ಇಂಜಿನಿಯರ್ ಆಗ್ತೀನಿ ಸರ್. ಇಂಜಿನಿಯರ್ ಆಗಿ ಏನ್ ಮಾಡ್ತೀಯಪ್ಪ? ಇಂಜಿನಿಯರ್ ಆಗಿ ನಾನು ಗೋಡೆಗೆ ಹೊಂಡ ಮಾಡ್ತೀನಿ. ಅಲ್ಲಿಂದ ನೋಡಿದ್ರೆ ಇಲ್ಲಿ ಕಾಣಿಸ್ಬೇಕು, ಇಲ್ಲಿಂದ ನೋಡಿದ್ರೆ ಅಲ್ಲಿ ಕಾಣಿಸ್ಬೇಕು. ಹೊಂಡ ಮಾಡ್ತಾನಿವ ಹೊಂಡ ಕೂತ್ಕೊಳ. ಈಗ ನೀನ್ ಹೇಳು. ಆಯ್ತು ಸರ್. ದಿನ ಜಾಸ್ತಿ ಬಾದಾಮ್ ತಿಂದ್ರೆ ಏನಾಗುತ್ತೆ? ದಿನ ಬಾದಾಮ್ ತಿಂದ್ರೆ ಬಾದಾಮಿ ಎಲ್ಲ ಖಾಲಿ ಆಗತ್ತೆ. ಅಯ್ಯೋ ಕರ್ಮ, ಇದು ಎಲ್ಲಿ ಬಂದ್ನೋ ನಾನು. ಇಂತಹ ಮಕ್ಕಳು ನನ್ನ ಜೀವನದಲ್ಲಿ ನಾನು ಯಾವತ್ತೂ ನೋಡಿಲ್ಲ. ಬಾದಾಮ್ ಖಾಲಿ ಆಗತ್ತಂತೆ, ಖಾಲಿ ಕೂತ್ಕೋ. ಈಗ ನೀನ್ ಹೇಳ. ಆಯ್ತು ಸರ್. ನೀನು ದೊಡ್ಡಾದ್ಮೇಲೆ ಏನು ಮಾಡ್ತೀಯ? ಮದುವೆ ಮಾಡ್ತೀನಿ. ಅಲ್ಲ ಅಲ್ಲ, ನಾನು ಹೇಳಿದ್ದು ನೀನು ದೊಡ್ಡಾದ್ಮೇಲೆ ಏನು ಆಗ್ತೀಯ? ಮದುವೆ ಗಂಡ ಆಗ್ತೀನಿ. ನೀನು ಅಪ್ಪ ಅಮ್ಮನಗೋಸ್ಕರ ಏನು ಮಾಡ್ತೀಯ? ಸೊಸೆ ತರ್ತೀನಿ. ಏ ಕತ್ತೆ ಬಡವ, ನಿನ್ನ ಅಪ್ಪ ಅಮ್ಮ ನಿನ್ನಿಂದ ಏನು ಬಯಸುತ್ತಾರೆ? ಮೊಮ್ಮಗ. ಅಯ್ಯೋ ದೇವರೇ, ನಿನ್ನ ಜೀವನದ ಉದ್ದೇಶ ಏನಪ್ಪ? ನಾವೆರಡು ನಂದೆರಡು. ನೀ ಕೂತ್ಕೋ ಕೂತ್ಕೋ, ನೀನು ಇಲ್ಲಂದ್ರೆ ನಿಂಗೆ ಚಡ್ಡಿ ಬಿಚ್ಚು ಹೊಡಿದೀನಿ. ಸರ್ ತಪ್ಪು ನಂದು, ನೀವ್ ಚಡ್ಡಿ ಬಿಚ್ಚತೀರ? ಏ ಲೋಫರ್ ನನ್ ಮಗನೇ, ನಿನ್ಗೀಗ. ಸರ್ ಸರ್, ಎಂತಾಯ್ತು? ಎಂತ ಆಯ್ತಾ? ನಂದು ತಲೆ ಎಲ್ಲ ಕೆಟ್ಟು ಹೋಯ್ತು. ನಂದು ಇಡೀ ಜೀವನದಲ್ಲಿ ನಾನು ಈ ತರ ಮಕ್ಕಳು ಎಲ್ಲೂ ನೋಡಿಲ್ಲಪ್ಪ. ಎಂತ ಮಕ್ಕಳು ನಿಮ್ದು? ಯಾಕ್ ಸರ್, ಏನಾಯ್ತು? ಆತರ ಏನ್ ಮಾಡಿದ್ರು ನಮ್ಮ ಮಕ್ಕಳು? ಏನ್ ಮಾಡಿದ್ರ ನೀವೇ ನೋಡಿ. ಈಗ ನಾನು ಪ್ರಶ್ನೆ ಮಾಡ್ತೀನಿ, ಯಾವ ರೀತಿ ಉತ್ತರ ಕೊಡ್ತಾರೆ ನೋಡಿ. ನೀ ಹೇಳ, ನಾನೀಗ ನಿಮ್ದು ಪುಸ್ತಕದಲ್ಲಿ ಇರೋದೇ ಪ್ರಶ್ನೆ ಮಾಡ್ತೀನಿ. ಹೇಳ, ರಾಹುಲನ ಪೆನ್ಸಿಲ್ ಯಾರು ಮುರಿದಿದ್ದು? ಸರ್ ನಾನಲ್ಲ, ನಾನಲ್ಲ, ನಂಗೆ ಗೊತ್ತೇ ಇಲ್ಲ ಸರ್, ನಾನು ನಿನ್ನೆ ಶಾಲೆಗೆ ಬಂದೇ ಇರಲಿಲ್ಲ. ನೀನು ಹೇಳ. ಸರ್ ನಾನು ಎಂಥದ್ದು ಮಾಡಿಲ್ಲ ಸರ್, ನನಗೆ ಎಂಥದ್ದು ಗೊತ್ತಿಲ್ಲ. ನನಗೆ ಸುಮ್ಮನೆ ಇವರು ಮದ್ಯ ತರ್ತಾರೆ ಸರ್, ನಾನು ಏನು ಮಾಡಿಲ್ಲ ಸರ್. ಏನು ಟೀಚರ್, ನಿಮ್ಮ ಮಕ್ಕಳಿಗೆ ಎಂಥದ್ದು ಗೊತ್ತಿಲ್ಲ? ಇಲ್ಲ ಸರ್, ನಮ್ಮ ಶಾಲೆ ಮಕ್ಕಳು ತುಂಬಾ ಜನರು ಸರ್, ಅವ್ರು ಹಂಗೆಲ್ಲ ಏನು ಮುರಿಯಲ್ಲ ಸರ್. ಅಯ್ಯಮ್ಮ ಇಲ್ಲ, ಇದು ನಾನು ಯಾವ ಶಾಲೆಗೆ ಬಂದೆ ಮಾರೆ? ಇಲ್ಲಿ ಮಕ್ಕಳು ಸರಿ ಇಲ್ಲ, ಇವ್ರು ಟೀಚರು ಸರಿ ಇಲ್ಲ. ನನ್ನ ತಲೆ ಸುತ್ತ ಇದೆ ಸರ್. ಸರ್ ಸರ್ ಆಗಲ್ಲಪ್ಪ, ನಿಮ್ ಶಾಲೆ ಬಗ್ಗೆ ನಾನು ಫಸ್ಟ್ ಕಂಪ್ಲೇಂಟ್ ಮಾಡ್ತೀನಿ. ನಾನು ಇಲ್ಲಿಂದ ಫಸ್ಟ್ ಹೋಗ್ತೀನಿ ಮಾರೆ, ನಿಮ್ ಸಹವಾಸ ಬೇಡ ನಮ್ಗೆ. ಸರ್ ಸರ್ ನಿಲ್ಲಿ ಸರ್, ಅಲ್ಲಿ ಚಾ ಆಗ್ತಿದೆ, ಚಾ ಕುಡ್ಕೊಂಡು ಹೋಗಿ ಸರ್. ಬೇಡ ಬೇಡ ಬೇಡ, ಎಂತ ಬೇಡ, ನಿಮ್ ಚಾನು ಬೇಡ, ಎಂತ ಬೇಡ, ನಿಮ್ ಸಹವಾಸ ಬೇಡ ಮಾರೆ, ನಾ ಫಸ್ಟ್ ಹೋಗ್ತೀನಿ ಇಲ್ಲಿಂದ. ಒಳ್ಳೆ ಗೇರ್ ಸೈಕಲ್ ಕೊಡ್ಸೋಣ, ಬಾ ಹೋಗ್ ಬರೋಣ. ಆಯ್ತಷ್ಟೆ, ನಾನು ಹೋಗಿ ದುಡ್ಡು ತಗೊಂಡು ಬರ್ತೀನಿ. ಏನು ಇನ್ನು ಸೈಕಲ್ ಬಂದಿಲ್ಲ, ಇವಾಗ್ಲೇ ಕುಣಿತಾ ಇದೆಯಲ್ಲ? ಹೌದು ಅಜ್ಜಿ, ಅದು ಸೈಕಲ್ ತರ್ತಾರೆ ಅಲ್ಲ, ಅದಕ್ಕೆ ಅಷ್ಟೊಂದು ಖುಷಿ ಅಜ್ಜಿ. ಆಹಾಹಾ, ಅದಕ್ಕೆ ಈ ತರ ಕುಣಿಯೋದ? ಬನ್ನಿ ಅತ್ತೆ, ಹೋಗೋಣ. ತಮ್ಮಣ್ಣಿ ಬಾ. ಅಬಾಬಾಬಾ, ಖುಷಿ ಅಂದ್ರೆ ಎಂತ ಖುಷಿ? ಅವನಿಗೆ ಕುಣಿಯಕ್ಕೆ ಚಾಲು ಮಾಡಿದಾನೆ. ಹೌದೇನು? ಆಯ್ತು ಬಿಡಿ, ಬನ್ನಿ ಹೋಗೋಣ. ಅಜ್ಜಿ, ನಾನು
ಬ್ಯಾಡ ಕಣೋ ತಮ್ಮಣ್ಣಿ, ನೀನ್ ಇನ್ನು ಕಲ್ತಿಲ್ಲ ಸೈಕಲ್ ಸರಿಯಾಗಿ, ನಮ್ ಜೊತೆನೆ ಬಾ. ಇಲ್ಲ ಅಜ್ಜಿ, ನನ್ಗೆ ಬರುತ್ತೆ, ನಾನು ಹೋಗ್ತೀನಿ ಅಮ್ಮ, ನಾನು ಹೋಗ್ತೀನಿ ಅಮ್ಮ. ತಮ್ಮಣ್ಣಿ ಬ್ಯಾಡ ಕಣೋ, ಹೋಗ್ಬೇಡು, ನಿನ್ಗೆ ಓಡ್ಸಕ್ ಬರಲ್ಲ ಸೈಕಲ್. ಇಲ್ಲ ಅಮ್ಮ, ನನ್ಗೆ ಬರುತ್ತೆ ಸೈಕಲ್, ನಾನ್ ಮನೆಯಲ್ಲಿ ಸಿಗ್ತೀನಿ, ಬಾಯ್. ನನ್ನ ಹೊಸ ಸೈಕಲ್. ಅಯ್ಯೋ ದೇವ್ರೇ, ಇದೇನಾಯ್ತು, ಇದೇನಾಯ್ತು ನನ್ ಕೈಯಿಂದ? ಇವನ್ ಗಾಡಿ ಮುಂದೆ ಬಂದ್ಬಿಟ್ಟ. ಅಯ್ಯೋ ತಮ್ಮಣ್ಣಿ, ಇದೇನಾಯ್ತು? ನನ್ನ ತಮ್ಮಣ್ಣಿ, ನನ್ನ ಜೀವ, ನನ್ಗೆ ಬಿಟ್ಟು ಹೋಗ್ಬೇಡ ತಮ್ಮಣ್ಣಿ. ಹೇಳು ಹೇಳು ತಮ್ಮಣ್ಣಿ, ನಮ್ಗೆ ಬಿಟ್ಟು ಹೋಗ್ಬೇಡ. ಅಯ್ಯೋ ದೇವ್ರೇ, ಇದೇನಾಯ್ತು? ನಾನು ಇವನ್ಗೆ ಹೋಗ್ಬೇಡ ಅಂತ ಹೇಳಿದ್ದೆ. ಅಯ್ಯೋ ದಿ ನೆಕ್ಸ್ಟ್ ಡೇ. ಅಯ್ಯೋ ದೇವ್ರೇ, ನಿನ್ ತಮ್ಮಣ್ಣಿ ಬದ್ಲು ನಂಗಾದ್ರೂ ಕರ್ಕೋಬೇಕಿತ್ತು. ಈ ಕಣ್ಣುಗಳು ಏನೇನು ನೋಡೋದ್ ಬಾಕಿ ಇತ್ತು, ಇವನು ಮದುವೆ, ಮಕ್ಕಳು, ಸಂಸಾರ. ದೇವ್ರೇ ಏನ್ ಮಾಡ್ದಿಯಾ ನೀನು? ದೇವ್ರೇ ನಾನೀಗ ಯಾರಿಗೋಸ್ಕರ ಬದುಕಿರ್ಲಿ? ನಮ್ಮನೆಲ್ಲ ಬಿಟ್ಟು ಹೋದ್ನಲ್ಲ ತಮ್ಮಣ್ಣಿ. ಅಯ್ಯಪ್ಪ, ಅಯ್ಯೋ ದೇವ್ರೇ, ನಾನ್ ಸತ್ತಿದ್ದೀನಿ ಅಲ್ಲ, ಎಲ್ಲಿದ್ದೀನಿ ನಾನು? ನರ್ಕನ ಸ್ವರ್ಗ ಇದು. ತಮ್ಮಣ್ಣಿ, ಏ ತಮ್ಮಣ್ಣಿ, ಹೇಳು, 8 ಗಂಟೆ ಆಗೋಯ್ತು, ಶಾಲೆ ಹೋಗಲ್ಲ. ಅಯ್ಯೋ ಇದು ಅಮ್ಮನ ಧ್ವನಿ ಅಲ್ಲ? ದೇವ್ರೇ ನಾನ್ ಬದುಕಿದ್ದೀನ? ಹಾಗಾದ್ರೆ ನಾನು ನೋಡಿದ ಕನ್ಸ? ಅಯ್ಯೋ ಎಷ್ಟು ಭಯಂಕರ ಕನ್ಸು ನೋಡ್ದೆ ನಾನು. ಅಪ್ಪ ಸದ್ಯ ನಾ ಬದುಕಿದ್ದೀನಿ. ಎಂತ ಕನ್ಸಿದು, ನನ್ಗೆ ಸೈಕಲ್ ಸವಾಸಾರಿ ಬೇಡ. ಎಪಿಸೋಡ್ 17. ಇವತ್ತು ಯಾಕೆ ನೀನ್ ನಂಗೆಲ್ಲ ಕರೆದಿದ್ದು? ಯಾಕ್ ಗೊತ್ತಾ, ಇವತ್ತು ಯಾರು ಇಲ್ಲ ನಮ್ಮನೆಯಲ್ಲಿ, ಪಾರ್ಟಿ ಮಾಡೋಣ. ಏ ಹೊಲೆ, ಅಷ್ಟೇ ಖುಷಿ ಕಣೋ ನಮ್ಗೆ ಪಾರ್ಟಿ ಮಾಡೋದಂದ್ರೆ? ಅದೆಲ್ಲ ಇರ್ಲಿ, ಏನ್ ಪಾರ್ಟಿ ಮಾಡೋಣ? ನಾನ್ ಹೇಳ್ತೀನಿ ಕೇಳು. ಏನ್ ಗೊತ್ತಾ, ಒಂದ್ ಕೆಲಸ ಮಾಡೋಣ, ಪಿಜ್ಜಾ, ಬರ್ಗರ್, ಕೇಕ್ ಮತ್ತೆ ಕಬಾಬ್, ಕೋಲ್ಡ್ ಡ್ರಿಂಕ್ ಎಲ್ಲಾ ತರೋಣ. ಏನ್ ಹೇಳ್ತೀಯಾ? ಅದಕ್ಕೆಲ್ಲ ದುಡ್ಡು ಯಾರು, ನಿಮ್ಮ ಅಪ್ಪ ಕೊಡ್ತಾರ? ಹೌದ್ ನೋಡು, ಪಿಜ್ಜಾ ಅಂತೆ ಪಿಜ್ಜಾ. ಸುಮ್ನಿರೋ, ನಾನ್ ಹೇಳ್ತೀನಿ ಕೇಳಿ. ಎಲ್ಲರೂ 20-20 ರೂಪಾಯಿ ಹಾಕಿ ಮ್ಯಾಗಿ ಪಾರ್ಟಿ ಮಾಡೋಣ. ಹಾ, ಈ ಐಡಿಯಾ ಚೆನ್ನಾಗಿದೆ. ಏ ಮ್ಯಾಗಿ ಬೇಡ ಕಣೋ, ಇಪ್ಪಿ ನೂಡಲ್ಸ್ ಮಾಡೋಣ. ಏ ಯಾವುದೋ ಒಂದು ಮಾಡೋಣ, ಎಲ್ಲ ಒಂದೇ, ಅಲ್ಲಿ ಎಲ್ಲ ಮಕ್ಳು ಕಂಡ. ತೆಗಿರೀಗ ಎಲ್ಲರೂ 20-20 ರೂಪಾಯಿ. ನಾವು ದುಡ್ಡು ತಂದಿಲ್ಲ ಕಣೋ, ನೀನ್ ನಮ್ಗೆ ಹೇಳಿದ್ಯಾ ಪಾರ್ಟಿ ಮಾಡೋದಂತ? ನಾನೀಗ ನಿಮ್ದೆಲ್ಲ ದುಡ್ಡು ಹಾಕ್ತೀನಿ, ನೀವು ನಂಗೆ ನಾಳೆ ಶಾಲೆಯಲ್ಲಿ ತಂದು ಕೊಡ್ಬೇಕು. ಆಯ್ತ್ ಕಣೋ, ನಾಳೆ ಕೊಡ್ತೀವಿ ನಾವು. ನೀನ್ ಕೊಡ್ತೀಯ? ಹೌದು, ಆದ್ರೆ ಈ ಪ್ರಮೋದ್ ಒಂದು ಗ್ಯಾರಂಟಿ ಇಲ್ಲ. ಕೊಡ್ತೀನಿ ಕಣೋ, ನಿಂದೇನು 20 ರೂಪಾಯಿ ತಗೊಂಡೆ, ನಾನು ಓಡೋಗ್ತೀನ. ಆಯ್ತ್ ತಕೋ, 80 ರೂಪಾಯಿ ಇದೆ. 40 ರೂಪಾಯಿ ಮ್ಯಾಗಿ ಮತ್ತೆ 4 ಕೋಲಾ ತಗೊಂಡ್ ಬಾ ಹೋಗ. ಮತ್ತೆ ಮ್ಯಾಗಿ ಅಂತ ಹೇಳ್ದಿಯಲ್ಲ ನೀನು. ಮ್ಯಾಗಿ ಬೇಡ, ಇಪ್ಪಿ ನೂಡಲ್ಸ್. ನಿಂಗ್ ಎಷ್ಟತಿ ಹೇಳೋದು, ಎಲ್ಲ ಒಂದೇ ಕಣೋ, ಯಾವ್ದಾದ್ರು ಒಂದ್ ತಗೊಳ್ಬ ಹೋಗು. ಆಯ್ತ್ ಸರಿ, ಹಿಂಗ್ ಹೋಗಿ ಹಿಂಗ್ ಬಂದೆ ನಾನ್. ಬರ್ರು, ಅವ್ನ್ ಬರೋ ತನಕ ನಾ ಫ್ರೀ ಫೈರ್ ಆಡೋಣ. ಏ ತಮ್ಮಣ್ಣಿ, ನೀನ್ ನಂದ್ ಕಿಲ್ ತಗೊಂಡಿಯಾ? ಕಿಲ್ ಕಳ್ಳ ಅದೆಲ್ಲ ನಂಗ್ ಗೊತ್ತಿಲ್ಲ, ಎನಿಮಿ ಸಿಕ್ಕಿದ್ರೆ ಹೊಡಿಯದೆ. ಸುಮ್ನಿರ್ರು, ಜಗಳ ಮಾಡ್ಬೇಡ್ರು, ಬರೀ 2 ಜನ ಇದಾರೆ, ಹೋಗಿ ಹೊಡಿಯೋಣ ಬನ್ನಿ. ಏ ಎನಿಮಿ ಇಲ್ಲಿದ್ದಾನೆ, ಬೇಗ ಬಾ, ನಾನ್ ರಶ್ ಮಾಡ್ದೆ. ದುಡ್ಡು ತಗೊಂಡು ಓಡ್ ಹೋದ್ನ ಏನು? ಬಂದಲ್ಲ, ಹೇ ಬೇಗ ಬಾರೋ.
ಅಲ್ಲಾಡ್ಸ್ಕೊಂಡು ಬರ್ತಾ ಇದೀಯಾ? ಉಫ್, ಸಾಕಾಯ್ತು ಕಣ್ರು, ಬರ್ರು ಬೇಗ ಬೇಗ ಮಾಡ್ತೀನಿ ನೋಣ. ಹೇ ತಮ್ಮಣ್ಣ, ಇದು ಹೆಂಗ್ ಮಾಡೋದು? ನಿಮ್ಗೆ ಮಾಡಕ್ಕೆ ಬರುತ್ತೇನ್ರು? ಇದು ಮಾಡೋದ್ ಸುಲಭ ಕಣು. ಆಯ್ತು ತಕೋ, ಏನೋ ಮಾಡಿ ತಿನ್ಸ್ಬೇಡ, ಮತ್ತೆ ಚೆನ್ನಾಗ್ ಮಾಡು. ಫಸ್ಟ್ ನೀರ್ ಬಿಸಿ ಮಾಡೋದು, ಆಮೇಲೆ ನೂಡಲ್ಸ್ ಹಾಕೋದು. ಹೇ ಮಸಾಲ ಹಾಕೋ, ನಿನ್ ಮಸಾಲಾನ ಹಾಕಿಲ್ಲ. ನಿಮ್ಗೆ ಗಡಿ ಬಿಡಿನ ಹಾಕ್ತಾ ಇದೀನಿ, ತಡಿ. ಈಗ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗ್ ಬೇಯಿಸ್ಬೇಕು. ಹೇ ತಮ್ಮಣ್ಣ, 2 ನಿಮಿಷ ಬೇಯಿಸಿದ್ರೆ ಸಾಕಲ್ಲ? ಅದು ಒಂದ್ ಪ್ಯಾಕೆಟ್ ಗೆ ಕಣು, ಒಂದ್ ಪ್ಯಾಕೆಟ್ ಗೆ 2 ನಿಮಿಷ ಆದ್ರೆ 8 ಪ್ಯಾಕೆಟ್ ಗೆ ಎಷ್ಟ್ ನಿಮಿಷ ಆಯ್ತು? ಎಷ್ಟ್ ನಿಮಿಷ ಆಯ್ತು ಗೊತ್ತಿಲ್ಲ ಕಣು. ನೀನ್ ಏನಾದ್ರೂ ಮಾಡತ್ಲಾಗ್, ತಿನ್ನಕ್ಕೆ ಚೆನ್ನಾಗಿದ್ರೆ ಸೈ. 15 ಮಿನಿಟ್ಸ್ ಲೇಟರ್. ನೂಡಲ್ಸ್ ರೆಡಿ ಆಯ್ತು ಕಣ್ರು, ತಗೊಂಡ್ ಹೋಗಿ ತಿನ್ನೋಣ ಬನ್ನಿ. 1 ನಿಮಿಷ ಯಾರು ತಿನ್ಬೇಡ್ರು, ನಾನು ಒಂದ್ ರೀಲ್ ವಿಡಿಯೋ ಮಾಡ್ಬೇಕು. ಇವಂದು ಒಂದು ಕಿರಿಕಿರಿ ಕಣ, ನಂಗೆ ತಡಿಯಕ್ ಆಗ್ತಾ ಇಲ್ಲ ಇಲ್ಲಿ ಇವಂಗೆ, ಮತ್ತೆ ವಿಡಿಯೋ ಅಂತೆ ವಿಡಿಯೋ. ಒಂದೇ 1 ನಿಮಿಷ ಕಣ, ನೋಡ್ರ ಇಲ್ಲಿ, ಇದು ನನ್ನ ಮ್ಯಾಗಿ. ಇದು ಇಲ್ಲಿ ನಮ್ಮ ಪಾರ್ಟಿ ಆಗ್ತಿದೆ, ಪಾರ್ಟಿ ಆಗ್ತಿದೆ, ಪಾರ್ಟಿ ಆಗ್ತಿದೆ. ಇದು ನನ್ನ ಮ್ಯಾಗಿ. ಮ್ಯಾಗಿ ಅಲ್ಲ ಕಣು, ಇಪ್ಪಿ ನೂಡಲ್ಸ್. ಅದು 2 ಒಂದೇ ಕಣು, ಅವಾಗ ಹೇಳಿದಲ್ಲ ತಮ್ಮಣ್ಣಿ. ಏನ ಸರಿ, ಹಾ ಇರ್ಲಿ ಬಿಡಿ, ಬೇಗ ಬೇಗ ತಿನ್ನೋಣ, ಮತ್ತೆ ಅಮ್ಮ ಬಂದ್ರೆ ರಗಳೆ ಆಗತ್ತೆ. ಒಳ್ಳೇದೇ ಕಣು ತಮ್ಮಣ್ಣಿ, ಏನ್ ಟೇಸ್ಟ್ ಕಣು. ಹೌದ್ ಕಣು ತಮ್ಮಣ್ಣಿ, ತುಂಬಾ ಚೆನ್ನಾಗಿದೆ. ಹೌದ್ ಕಣು, ಹಂಗೆ ಅದು ನಾನ್ ಮಾಡಿದ ಮೇಲೆ ಮತ್ತೆ ಒಳ್ಳೆ ಆಗದೆ ಇರತ್ತಾನ. ತಮ್ಮಣ್ಣಿ ನೋಡು ಯಾರು ಬಂದ್ರಂತ.
Happy birthday to you. Happy birthday to you. Happy birthday to you, dear Pinky. Happy birthday to you. Thank you, friends. ಇತ್ತಕ್ಕ ಪಿಂಕಿ ನಿನ್ನ ಗಿಫ್ಟ್ ನನ್ನ ಪಾಕೆಟ್ ಮನಿಯಿಂದ ತಂದಿದ್ದೀನಿ. ಸುಳ್ಳು ಯಾಕೆ ಹೇಳ್ತೀಯ ತಮ್ಮಣ್ಣಿ, ಅರ್ಧ ದುಡ್ಡು ನಾನು ಕೊಟ್ಟಿದ್ದೀನಿ ಇದ್ರಲ್ಲಿ. ಹಾ ಅದೇ ಹೇಳ್ತಿದ್ದೆ ಅಲ್ಲ, ಪೂರ್ತಿ ಮಾತಾಡಕ್ಕೆ ಬಿಡು, ಯಾಕೆ ಕುಕ್ತೀಯ ಅಕ್ಕ. ಥ್ಯಾಂಕ್ ಯು ತಮ್ಮಣ್ಣಿ. ವೆಲ್ಕಮ್ ಪಿಂಕಿ. ಪಿಂಕಿ, ನನ್ನ ಹತ್ರ ನಿನ್ಗೋಸ್ಕರ ಇನ್ನೊಂದು ಗಿಫ್ಟ್ ಇದೆ. ಇನ್ನೊಂದು ಗಿಫ್ಟಾ? ಅದೇನು? ಏನ್ ಗೊತ್ತಾ, ನಮ್ಮ ಫ್ರೆಂಡ್ಸ್ ಇದಾರಲ್ಲ, ಅವರೆಲ್ಲ ನಿಮ್ಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ತಾರೆ ಕಮೆಂಟ್ ಅಲ್ಲಿ. ಮಾಡ್ತೀರಾ ಅಲ್ಲ ಫ್ರೆಂಡ್ಸ್? ನೀವೆಲ್ಲ ಹ್ಯಾಪಿ ಬರ್ತ್ಡೇ ಪಿಂಕಿ ಅಂತ ಕಮೆಂಟ್ ಮಾಡಿ, ಅದು ಪಿಂಕಿಗೆ ಒಂದು ಗಿಫ್ಟ್. ಫ್ರೆಂಡ್ಸ್, ನಿಮ್ಗೂ ಈ ಕೇಕ್ ನೋಡಿ ಬಾಯಿಯಲ್ಲಿ ನೀರ್ ಬಂತಾ? ಕಮೆಂಟ್ ಮಾಡಿ ಹೇಳಿ. ನನ್ಗಾದ್ರೂ ತಡಿಯಕ್ಕಾಗ್ತಿಲ್ಲ, ಅಷ್ಟು ತಿನ್ಬಿಡೋಣ ಅಂತ ಅನ್ಸ್ತಿದೆ. ನಾವು ಈಗ ಹೋಗ್ತಾ ಈ ಕೇಕ್ ಅನ್ನ ಎಲ್ಲ ಖಾಲಿ ಮಾಡಿ ಹೋಗ್ತೀವಿ. ನೀವು ನಮ್ಮ ತಮ್ಮನೆ ಬರ್ತ್ಡೇವನ್ನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಇದೆ, ಹೋಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಒಂದು ಗಂಟೆ ಬರುತ್ತೆ ಅದನ್ನು ಒತ್ತಿ. ಎಪಿಸೋಡ್ 19. ತುಂಬಾ ಹಸು ಆಗ್ತಿದೆ, ಏನಾದ್ರೂ ಆರ್ಡರ್ ಮಾಡು. ಹೇಳು, ಏನ್ ತಿಂತೀಯ? ನೀನ್ ಏನ್ ಹೇಳ್ತೀಯ ಅದು. ಪಿಜ್ಜಾ ತಿಂತೀಯ? ಪಿಜ್ಜಾ ಇಲ್ಲ, ಪಿಜ್ಜಾ ತುಂಬಾ ದೊಡ್ಡದಿರುತ್ತೆ. ಇಲ್ಲ ಅಂದ್ರೆ ಪಾನಿಪುರಿ ತಿಂತೀಯ? ಅದು ತುಂಬಾ ಚಿಕ್ಕದಿರುತ್ತೆ. ಮತ್ತೇನ್ ತಿಂತೀಯ? ನೀನ್ ಏನ್ ಹೇಳ್ತೀಯ ಅದು. ಚೈನೀಸ್ ತಿಂತೀಯ? ಚೈನೀಸ್ ಅದು ತುಂಬಾ ಹೆವಿ ಇರುತ್ತೆ. ಚಿತ್ರಾನ್ನ ಇರ್ಲಾ? ಇದು ತುಂಬಾ ಲೈಟ್ ಫುಡ್. ಇಲ್ಲ ಅಂದ್ರೆ ಮೊಸರನ್ನ? ಹುಡುಗಿಗೆ ಫಸ್ಟ್ ಡೇಟ್ ಅಲ್ಲಿ ಕರ್ಕೊಂಡು ಬಂದು ಮೊಸರನ್ನ ಮತ್ತೆ ಚಿತ್ರಾನ್ನ ತಿನ್ಸ್ತೀಯ? ಮತ್ತೇನ್ ತಿಂತೀಯ ಅಮ್ಮ? ನೀನ್ ಏನ್ ಹೇಳ್ತೀಯ ಅದು. ಐಸ್ ಕ್ರೀಮ್ ತಿಂತೀಯ? ಐಸ್ ಕ್ರೀಮ್? ನನ್ಗೆ ಶೀತ ಆಗತ್ತೆ. ಸೂಪ್? ನಾನು ಪೇಷಂಟ್ ಅಲ್ಲ. ಬೋಂಡಾ ಕುಡಿತೀಯ? ನಿನ್ ಕೈಯಲ್ಲಿ ಬರೀ ಬೋಂಡಾ ಕುಡಿಸೋಕೆ ಆಗೋದಾ? ಮತ್ತೇನ್ ತಿಂತೀಯ ಹೇಳು. ನೀನೇನ್ ಹೇಳ್ತೀಯ ಅದು. ಏನ್ ತಲೆ ತಿಂತಾ ಇದ್ದಾಳೆ ಈ ಹುಡುಗಿ? ಹೇ ಮೀನು, ಮೀನ್ ಫ್ರೈ ತಿಂತೀಯ? ಹೋಗಿ ನಿವಾರಿಸಿ. ಅಯ್ಯೋ ತಮ್ಮಣ್ಣಿ, ಯಾರ್ ಸತ್ ಹೋಗ್ತಾರೆ? ಯಾರ ಬಗ್ಗೆ ಹೇಳ್ತಾ ಇದೀಯಾ? ಫ್ರೀ ಫೈರ್ ಆಡ್ತಿದ್ದೆ, ಮಧ್ಯದಲ್ಲಿ ಬಿಟ್ಟು ಬಂದೆ. ನೀನ್ ಬೇಗ ರಾಖಿ ಕಟ್ಟೆ, ಟೈಮ್ ಆಗ್ತಿದೆ ನಂಗೆ. ಫಸ್ಟ್ ದುಡ್ಡು ಕೊಡು, ಆಮೇಲೆ ಕಟ್ತೀನಿ ರಾಖಿ. ಇದೇನ್ 10 ರೂಪಾಯಿ? 20 ರೂಪಾಯಿ ರಾಖಿ ತಂದಿದ್ದೀನಿ ನಾನು, ಮತ್ತೆ 100 ರೂಪಾಯಿ ಬರ್ಫಿ ತಂದಿದ್ದೀನಿ. ಇದೇನ್ 10 ರೂಪಾಯಿ ಕೊಡ್ತಿದ್ಯಾ? ಫಸ್ಟ್ 2000 ನೋಟ್ ಕೊಡು, ಆಮೇಲೆ ರಾಖಿ ಕಟ್ತೀನಿ. ನಿಂಗೆ 2000 ನೋಟ್ ಕೊಡಕ್ಕೆ ನನ್ಗೇನ್ ಗೌರ್ಮೆಂಟ್ ಕೆಲ್ಸನಾ? ನನ್ಗೆ ಅಪ್ಪಾಜಿ ಕೊಟ್ಟಿದೆ 10 ರೂಪಾಯಿ, ತಗೋ. ನಿನ್ ಯೋಗ್ಯತೆನೇ ಇಲ್ಲ ಗಿಫ್ಟ್ ಕೊಡೋದು, ಮತ್ತೆ ಯಾಕೆ ನನ್ ಹತ್ರ ರಾಖಿ ಕಟ್ಸ್ಕೊತಿದ್ಯಾ? ನೋಡ್ ತಂಗಿ, ಯೋಗ್ಯತೆ ಮೇಲೆ ಹೋಗ್ಬೇಡ. ಟಿಕ್ಟಾಕ್ ಅಲ್ಲಿ 200 ಫಾಲೋವರ್ಸ್ ಇದ್ರು ನಂದು, ಅದು ಈಗ ಬ್ಯಾನ್ ಆಗಿದೆ, ಅದು ಬೇರೆ ವಿಷಯ. ಆದ್ರೂ ನಿನಗೆ 2000 ಕೊಡಕ್ ಆಗದೇ ಇದ್ರೆ ನಿನ್ ಫೋನ್ ಕೊಡು, ನಿನ್ ಫ್ರೀ ಫೈರ್ ನೇ ಡಿಲೀಟ್ ಮಾಡ್ತೀನಿ, ನನ್ ಬಾರ್ಬಿ ಗೇಮ್ ಡೌನ್ಲೋಡ್ ಮಾಡ್ಕೊತೀನಿ. ಅಯ್ಯೋ ಪುಟ್ಟಿ, ಹೋಗ್ಲಿ ಬಿಡು, ಅತ್ಲಾಗ ರಾಖಿ ಕಟ್ಬಿಡು ಅಣ್ಣಂಗೆ. 3 ಹತ್ತ ನೀರ್ ಹೋಗ್ತಿದೆ. 3 ಹತ್ತ ನೀರ್ ಹೋಗ್ಲಿ ತೀರ್ ಹೋಗ್ಲಿ, ನನಗೇನು, ನನಗ್ ಅದೆಲ್ಲ ಗೊತ್ತಿಲ್ಲ. ಅಷ್ಟು 3 ಹತ್ತ ಚಿಂತೆ ಇದ್ರೆ 2000 ನೋಟ್ ಕೊಡಿ, ನಾನು ಇವಾಗ್ಲೇ 3 ಹತ್ತ ಮಾಡ್ತೀನಿ. ತಕೊಳ್ಳದಿದ್ರೆ ತಕೋ, ನಂದು ಕೈ ನೋವಾಗ್ತಾ ಇದೆ ಇಲ್ಲಿ. ಬೇಗ ಕಟ್ಟೆ ಬುಟ್ಟಿ, ಇವಾಗ ನಿನ್ ಮಾಮ ಮತ್ತೆ ನನ್ನ ಅಕ್ಕ ಬರೋರು ಇದಾರೆ. ಮಾಮ ಬರ್ಲಿ, ಶ್ಯಾಮ ಬರ್ಲಿ, ಅಕ್ಕ ಬರ್ಲಿ, ಬಾವ ಬರ್ಲಿ, ನನಗೇನು, ನನಗ್ ನನ್ ದುಡ್ಡು ಕೊಡಿ. ಬೇಗ ಹೋಗಿ ಬಾಗ್ಲು ಓಪನ್ ಮಾಡು, ನನಗ್ ಅನ್ಸತ್ತೆ ನಿನ್ ಅಣ್ಣ ಬಂದ್ರು. ನಮ್ಮ ಅಣ್ಣ ಅಲ್ಲ, ನಿಮ್ ಅಕ್ಕ ಬಂದ್ರು. ನಮಸ್ತೆ ಅಕ್ಕ, ಬರುವಾಗ ಏನು ತೊಂದ್ರೆ ಆಗಿಲ್ವಾ ತಾನೆ? ನಮಸ್ತೆ ನಮಸ್ತೆ, ಏನ್ ತೊಂದ್ರೆ? ತೊಂದ್ರೆಗೇನೆ ನಾವು ತೊಂದ್ರೆ ಕೊಡ್ಬಿಡ್ತೀವಿ. ಬನ್ನಿ ಅಕ್ಕ, ಬೇಗ ಬಂದು ರಾಖಿ ಕಟ್ಬಿಡಿ, 3 ಹತ್ತ ನೀರ್ ಹೋಗ್ತಿದೆ. ರಾಖಿ ಕಟ್ಟೋದೇನು? ಅದು ಪ್ರತಿ ವರ್ಷ ಕಟ್ಟೋದೆ, ಮೊದ್ಲು ನೀನ್ ದುಡ್ಡು ಕೊಡು, ರಾಖಿ ನಾನ್ ಕಟ್ತೀನಿ. ದುಡ್ಡ ಅದ್ರಲ್ಲಿ ಏನಿದೆ, ಇವಾಗ್ಲೇ ತಕೊಂಡು ಬಿಡಿ. ಇದೇನು 10 ರೂಪಾಯಿ? ಈ ಕಾಲದಲ್ಲಿ 10 ರೂಪಾಯಿ ಯಾರು ಕೊಡ್ತಾರೆ? ಅಯ್ಯೋ ಅಕ್ಕ, ಏನ್ ಹೇಳೋದು, ಈ ಕೊರೋನಾದಿಂದ ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಏನು ಇಲ್ಲ. ಈ 10 ರೂಪಾಯಿನೂ ಯಾರ್ದು ಹತ್ರ ಸಾಲ ಮಾಡ್ಕೊಂಡು ತಗೊಂಡ್ ಬಂದಿದೀನಿ.
ಸಾಲ ಮಾಡದಿದ್ರೆ 10 ರೂಪಾಯಿ ಹಾಕಿ ಮಾಡಿದ್ದು 2,000 ಮಾಡಬೇಕಿತ್ತು. ನಮ್ಮ ಅಣ್ಣ ಬಂದ್ರು ಅನ್ಸುತ್ತೆ. ಓಹೋ, ರಾಖಿ ಕಟ್ಟುವ ಕಾರ್ಯಕ್ರಮ ಶುರುವಾಯ್ತು ಅನ್ಸತ್ತೆ. ಬಾರೆ ತಂಗಿ, ನೀನು ರಾಖಿ ಕಟ್ಟಿಬಿಡು. ರತ್ನ, ನೀನ್ ಮೊದಲು ನಿನ್ನ ಅಣ್ಣನ್ಗೆ ರಾಖಿ ಕಟ್ಟು. ಅವನ್ ನಿನ್ಗೆ ಎಷ್ಟು ದುಡ್ಡು ಕೊಡ್ತಾನೆ ಅದ್ ನನ್ಗೆ ಕೊಡು, ಅದನ್ನೇ ನನ್ನ ಅಕ್ಕಂಗ್ ಕೊಡ್ತೀನಿ. ಆಯ್ತು ರೀ. ತಕೊಳ್ಳಿ ತಂಗಿ, ಬೇಗ ರಾಖಿ ಕಟ್ಟು. ಮೊದ್ಲು ದುಡ್ಡು ತೆಗಿರಿ ದುಡ್ಡು. ಅಯ್ಯೋ ನನ್ನ ಪ್ರೀತಿಯ ತಂಗಿ, ನೀನ್ ಯಾಕೆ ಚಿಂತಾ ಮಾಡ್ತೀಯ? ತಕೋ. ಇದೇನ್ 10 ರೂಪಾಯಿ? ಖಂಡಿತ ಅತ್ತಿಗೆ ಹೇಳಿ ಕಳಿಸಿದ ಅನ್ಸುತ್ತೆ. 10 ರೂಪಾಯಿ ಕೊಡು ತಂಗಿಗಂತ. ನನ್ ಮನೆಯಲ್ಲಿ ನುಗ್ಬೇಡ ನೀನು. ನನ್ ಮರ್ಯಾದೆ ತೆಗ್ದೆ ಇಲ್ಲಿ ಬಂದು ಹೊರಟೋಗು ನನ್ ಮನೆಯಿಂದ. ಅಯ್ಯೋ ತಂಗಿ, ನನ್ ಮಾತು ಕೇಳು. ಅಯ್ಯೋ, ಇವಾಗ ಯಾರ್ದು ಫೋನ್ ಬಂತು? ಹಾ ಹೆಲೋ, ಆಮೇಲೆ ಕಾಲ್ ಮಾಡು. ಸದ್ಯಕ್ಕೆ ಮನೆಯಲ್ಲಿ ಜಗಳ ಆಗ್ತಿದೆ. ಇಲ್ಲಿ ಯಾರ್ದು ಫೋನ್ ತಮ್ಮಣ್ಣಿ? ಅಮ್ಮ, ಅದು ಗರ್ಲ್ ಫ್ರೆಂಡ್. ಏನ್ ಹೇಳ್ದೆ ಗರ್ಲ್ ಫ್ರೆಂಡ್? ನಿನಗ್ ಇವಾಗ ಮಾಡ್ತೀನಿ ಇರು. ನಿನ್ ಮಾಮಗ್ ಬಿಸಾಡಿದೀನಿ, ಇವಾಗ ನಿನಗೂ ಬಿಸಾಡ್ತೀನಿ ಬಾ. ಈ ವಿಡಿಯೋ ಯಾವುದೇ ವ್ಯಕ್ತಿಗೆ ಸಂಬಂಧಿಸಿರುವುದಿಲ್ಲ, ಇದು ಕೇವಲ ಕಾಲ್ಪನಿಕ ಕತೆ. ಬನ್ನಿ ಬನ್ನಿ ಬನ್ನಿ, ನಮ್ಮ ನಗರದಲ್ಲಿ ಹೊಸ ಬರ್ಗರ್ ಶಾಪ್ ಓಪನ್ ಆಗಿದೆ. ಕೇವಲ 20 ರೂಪಾಯಿ, ಒಂದು ತಗೊಂಡರೆ ಇನ್ನೊಂದು ಫ್ರೀ. ಬನ್ನಿ ಬನ್ನಿ ಬನ್ನಿ. ಏನ್ರಪ್ಪ ನಿಮ್ದು? ಏನಿಲ್ಲ ಅಜ್ಜಿ. ಏನು ನಂಗೆ ಚುಡಾಯಿಸ್ತೀಯ? ತಮಾಷೆ ಮಾಡಿದ್ದು ಅಜ್ಜಿ. ಅಜ್ಜಿ, ಊರಲ್ಲಿ ಹೊಸ ಬರ್ಗರ್ ಶಾಪ್ ಓಪನ್ ಆಗಿದೆ ಅಂತ ಅಜ್ಜಿ, ಹೋಗ್ ಬರೋಣ ಬಾರೆ ಅಜ್ಜಿ. ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಅಂತ ಅಜ್ಜಿ. ಹೌದಂದ್ರು, ಸರಿ ಹೋಗ್ ಬರೋಣ ಬನ್ನಿ. ಅಜ್ಜಿ ಅಂಗಡಿ ಬಂತು, ಬೇಗ ಹೋಗೋಣ ಬನ್ನಿ. ನನಗ್ ತಡೆಯೋದಾಗ್ತಿಲ್ಲ, ಹೋಗೋಣ ಬನ್ನಿ. ಸರ್, ಯಾವ ಬರ್ಗರ್ ಕೊಡ್ಲಿ? ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ಜೇ ಕೊಡಿ. ಎಷ್ಟು ಬೇಕು? ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಅಲ್ವಾ? ಹೌದು. ಹಾಗಾದ್ರೆ ಒಂದು ಕೆಲಸ ಮಾಡಿ, ಒಂದೂವರೆ ಕೊಡಿ, ಇನ್ನೊಂದೂವರೆ ಫ್ರೀ ಬರುತ್ತಲ್ಲ, ಒಟ್ಟು ಸೇರಿ 3 ಆಯ್ತಲ್ಲ, 100 ಕೊಡಿ. ನೀವು ಯಾರು ಮರೆ ಮಂಡೆ ಪೆಟ್ಟು? ಒಂದೂವರೆ ಬೇಕಂತಲ್ಲ, ಇಂಥ ಜನ ಯಾಕೆ ಬರ್ತಾರು ನಮ್ಮ ತಲೆ ತಿನ್ನಕ್ಕೆ? ಸರ್ ಇಲ್ಲ ಸರ್, ಒಂದೂವರೆ ಎಲ್ಲ ಬರಲ್ಲ. ಇಲ್ಲಾಂದ್ರೆ ಒಂದು ತಗೊಳ್ಬೇಕು, ಇಲ್ಲಾಂದ್ರೆ 2 ತಗೊಳ್ಬೇಕು. ಆಯ್ತು ಸರಿ ಸರ್, 3 ಬರ್ಗರ್ ಇಲ್ಲಿ, ಇನ್ನೊಂದು 3 ಪಾರ್ಸೆಲ್. ಅಜ್ಜಿ ಜ್ಯೂಸ್ ಕುಡಿತೀಯ? ನನಗೆ ಜ್ಯೂಸ್ ಬೇಡ ಕಣು, ಒಂದು ಸ್ವಲ್ಪ ಟೀ ತರಿಸು. ಬೇರೆ ಏನಾದರೂ ಬೇಕಾ ಸರ್? ಅರ್ಧ ಟೀ ಮತ್ತೆ 2 ಕೋಲಾ. ಜಸ್ಟ್ 1 ಮಿನಿಟ್, ಈಗ ಬಂದೆ. ಯಮ್ಮಿ, ಎಷ್ಟು ಚೆನ್ನಾಗಿದೆ ಬರ್ಗರ್. ಏನ್ ಟೇಸ್ಟ್, ಬಹಳ ರುಚಿ ಇದೆ. ಯಮ್ಮಿ. ಏ ತಿನ್ನೋದು ಇದು, ಬಾಯಿ ಒಳಗೆ ಹೋಗ್ತಿಲ್ವಲ್ಲ. ಅಜ್ಜಿ ಫುಲ್ ತಿನ್ಬೇಡ ಅಜ್ಜಿ, ಸ್ವಲ್ಪ ಸ್ವಲ್ಪ ತಿನ್ನು. ಸರ್ ಬೇರೆ ಏನಾದ್ರೂ ಬೇಕಾ? ಬೇರೆ ಏನು ಬೇಡ, ಅದು 3 ಪಾರ್ಸಲ್ ಮಾಡಿ ಇಡಿ. ಆಯ್ತು ಸರ್. ಯಪ್ಪ ಸಾಕಾಯ್ತು ತಿನ್ನು. ನಿಮ್ಗೆ ಹಲ್ಲೆ ಇಲ್ವಲ್ಲ ಅಜ್ಜಿ, ಇಲ್ಲಾಂದ್ರೆ ನೀನು ಬೇಗ ತಿಂತಿದ್ದೆ. ಹೌದು ಕಣು, ನೀನು ಮುತ್ಕ ಆದ್ಮೇಲೆ ನನ್ ತರನೇ ಆಗ್ತೀಯ. ನಾನು ಮದುವೆನೆ ಮಾಡಲ್ವಲ್ಲ, ಮುತ್ಕ ಹೇಗಾಗ್ತೀನಿ? ಅದು ನಿಂಗೆ ಅರ್ಥ ಆಗಲ್ಲ ಬಿಡು. ಸರ್ ನಿಮ್ಮ ಬಿಲ್. ಅಜ್ಜಿ 90 ರೂಪಾಯಿ ಆಯ್ತು ಬಿಲ್. ಸರಿ ಹೋಗ್ತಾ, ಕಟ್ಟೋಗೋಣ. ಅಮ್ಮ ಬರ್ಗರ್ ತಗೊಂಡು ಸೀದಾ ಮನೆ ಹೋಗೋಣ. ನಾವು ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಇದೇ ರೀತಿಯ ವಿಡಿಯೋ ಬೇಕಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಹಂಗೆ ಪಕ್ಕದಲ್ಲಿ ಒಂದು ಗಂಟೆ ಬರುತ್ತೆ, ಅದನ್ನು ಒತ್ತಿ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ನಮ್ಮ ವಾಟ್ಸಾಪ್ ಗ್ರೂಪಿನ ಲಿಂಕ್ ಹಾಕಿದೀವಿ, ಅದಕ್ಕೆ ಜಾಯ್ನ್ ಆಗಿ. ಯಾಹೂ ಎಪಿಸೋಡ್ 22.
ಈ ವಿಡಿಯೋ ಯಾವುದೇ ವ್ಯಕ್ತಿಗೆ ಸಂಬಂಧಿಸಿರುವುದಿಲ್ಲ, ಇದು ಕೇವಲ ಕಾಲ್ಪನಿಕ ಕತೆ. ಸೋಮ, ನಮ್ಮ ತೋಟದಲ್ಲಿ ತುಂಬ ಹಲಸಿನ ಹಣ್ಣಾಗಿದೆ ಕಣೆ, ಅದು ಏನ್ ಮಾಡ್ದಂತ ಗೊತ್ತಾಗ್ತಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಚಿನ್ನ ಬಿಟ್ಟು ಮತ್ತೆ ಯಾರು ತಿನ್ನಲ್ಲ. ಹೌದಲ್ಲ, ಒಂದ್ ಕೆಲಸ ಮಾಡಣ, ಎಲ್ಲ ಹಣ್ಣು ತೆಗ್ಸಿ ಅರ್ಧ ನಮ್ಮ ಅಮ್ಮನ ಮನೆ ಕಳ್ಸ್ಕೊಡಣ. ಉಳಿದಿದ ಹಣ್ಣು ಎಲ್ಲ ಪೀಸ್ ಪೀಸ್ ಮಾಡಿ ನಮ್ಮ ಚಿನ್ನನ ಹತ್ರ ಮಾರಕ್ ಕಳ್ಸ್ಕೊಡೋಣ, ಏನ್ ಹೇಳ್ತೀರಾ? ಓಹೋ, ಹೌದಲ್ಲ, ಹಾಗೆ ಮಾಡಣ. ನೀ ಒಂದ್ ಕೆಲಸ ಮಾಡಿ, ಆ ಮರ ಹತ್ತುವ ಮಂಜಣ್ಣ ಇದಾನಲ್ಲ, ಅವನ್ಗೆ ಫೋನ್ ಮಾಡಿ ಕರ್ಸು. ಆಯ್ತು ಸರಿ ಅತ್ತೆ, ಈಗ್ಲೇ ಫೋನ್ ಮಾಡ್ತೀನಿ. ಕೊರೋನಾ ವೈರಸ್ ಅಂದ್ರೆ ಕೋವಿಡ್-19 ವಿರುದ್ಧ ಇಡೀ ದೇಶವೇ ಹೋರಾಡ್ತಿದೆ, ಆದ್ರೆ ನೆನಪಿಡಿ. ಈ ಕಿರಿಕಿರಿ ಮಂಡೆ ಹಾಳು ಕೊರೋನಾ ವೈರಸ್ ಯಾವಾಗ ಹೋಗುತ್ತೆ ಏನು? ಯಾವಾಗ ಫೋನ್ ಮಾಡಿದ್ರು ಕೊರೋನಾ ವೈರಸ್, ಕೊರೋನಾ ವೈರಸ್, ಕೊರೋನಾ ವೈರಸ್. ಕೇಳಿ ಕೇಳಿ ಕಿವಿಗೆ ಹುಂಡ ಆಗಿದೆ. ಇಲ್ಲಿ ಪೇಟೆಗೆ ಹೋಗಿ ಕೊರೋನಾ ಬರುತ್ತೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ಮೊಬೈಲ್ ಅಲ್ಲಿ ಕೇಳಿ ಕೇಳಿ ನನಗೆ ಹಾರ್ಟ್ ಅಟ್ಯಾಕ್ ಬಂದು ನಾನು ಸತ್ತೋಗ್ತೀನಿ. ಅಯ್ಯೋ, ಇರ್ಲಿ ಬಿಡಿ, ನೀ ಮತ್ತೊಂದು ಸತಿ ಫೋನ್ ಮಾಡಿ. ಹಲೋ ಮಂಜಣ್ಣ, ನಮ್ಮ ಮನೆಯಲ್ಲಿ ಹಸಿರು ತೆಗೆದಿತ್ತು, ನೀವು ಸ್ವಲ್ಪ ಬರ್ತೀರಾ? ಈಗ ಬರ್ತಾರೆ ಅಂತೆ. ಆಯ್ತು ಬಾ, ನಾವು ತೋಟ ಕಡೆ ಹೋಗಿರೋಣ. ಇಲ್ಲಿ ನೋಡಿ ಎಷ್ಟು ರಾಶಿ ಆಗಿದೆ. ಹೌದು ಅತ್ತೆ, ಆದ್ರೆ ಮಂಜಣ್ಣ ಎಲ್ಲಿ ಹೋದ್ರು, ಇನ್ನು ಬಂದಿಲ್ಲ ಅಲ್ಲ? ಓಹ್, ಬಂದ್ರಲ್ಲ, ಈಗ ಅಷ್ಟೇ ಹೆಸರು ತಗೊಂಡಿದ್ ನಿಮ್ದು, ಬಂದೇ ಬಿಟ್ರೆ ನೀವು, 100 ವರ್ಷ ಆಯಸ್ ನಿಮ್ಗೆ. ಓಹ್ ಹೌದಾ, ಆಯ್ತು ಬಿಡಿ. ಈಗ ಇದೆ ಹಲಸಿನ ಹಣ್ಣು ತೆಗಿಯದ? ಹೌದು ಇದೆ. ಚಿಕ್ಕ ಚಿಕ್ಕ ಎಲ್ಲ ಅಲ್ಲಿರ್ಲಿ, ದೊಡ್ಡದು ಎಲ್ಲ ತೆಗೀರಿ, ಹೋಗುವಾಗ ನೀವು ಒಂದು ತಗೊಂಡೋಗಿ. ಆಯ್ತು ಸರಿ, ಒಂದ್ ನಿಮಿಷ, ಈಗ ಮರ ಹತ್ತೀನಿ. ನಿಧಾನ ಕಣ್ರಿ, ಸ್ವಲ್ಪ ಹುಷಾರು, ಮರ ಹತ್ತುವಾಗ ಈ ಪಟ್ಟಿ ಅಂತ ಹಾಕಿ ಬಂದಿದ್ ನೀವು? ನೀವು ಫೋನ್ ಮಾಡುವಾಗ ನಾನು ಪೇಟೆಯಲ್ಲ ಇದ್ದೆ ಕಣ್ರಿ, ಅಲ್ಲಿಂದ ಸೀದಾ ಇಲ್ಲಿಗೆ ಬಂದೆ ನಾನು, ಮತ್ತೆ ಹೊತ್ತಾಗತ್ತಂತ. ನಿಧಾನ ಕಣ್ರಿ, ನಿಧಾನ ಇಳಿರಿ. ಏನ್ ಇರುವೆ ಕಣ್ರಿ, ಕಚ್ಚ ಕಚ್ಚ ಆಗ್ತಿಲ್ಲ, ಸಾಕಾಯ್ತು ಕಣ್ರಿ. ಸುಮಾ, ಸ್ವಲ್ಪ ಜ್ಯೂಸ್ ಮಾಡ್ಕೊಂಡ್ ಬಾರೆ. ಏ ಬೇಡ ಬೇಡ ಬೇಡ, ಏನ್ ಬೇಡ. ಸರಿ, ಎಷ್ಟು ಕೊಡೋದೀಗ ನಿಮ್ಗೆ? ಎಷ್ಟಾದ್ರೂ ಕೊಡಿ ಮಾರೆ, ನಮ್ದೇ ಜನ ಅಲ್ಲ. ತಕೊಳ್ಳಿ, 100 ರೂಪಾಯಿ ಸಾಕಲ್ಲ? ಸಾಕ್ ಕಣ್ರಿ, ನಾ ಬರ್ತೀನಿ ಈಗ. ಮಂಜಣ್ಣ, ಒಂದ್ ಹಲ್ಸಿನ ಹಣ್ಣು ತಗೊಂಡ್ ಹೋಗ್ರಿ. ಆಯ್ತ್ರಿ, ಬರ್ತೀನಿ. ಬೇಗ ಬೇಗ ಈ ಹಲಸಿನ ಹಣ್ಣು ಎತ್ತಿ ಹೋಗೋಣ ಬಾ. ಆಯ್ತು ಸರಿ ಅತ್ತೆ. ಸಾಕಾಯ್ತು ಕಣೆ, ಎಷ್ಟು ವಜಾ ಕಣೆ ಅದು. ಹೌದು ಅತ್ತೆ, ನನ್ಗೂ ಸಾಕಾಯ್ತು. ಸರಿ, ಅದು ಹಲಸಿನ ಹಣ್ಣು ಇದೆಯಲ್ಲ, ಅರ್ಧ ತೆಗ್ದಿಡು, ಊರಿಗೆ ಕಳ್ಸ್ಕೊಡೋಣ. ಮಿಕ್ಕಿದೆಲ್ಲ ಪೀಸ್ ಪೀಸ್ ಮಾಡಿ ತಗೊಂಡ್ ಬಾ ಬೇಗ. ಆಯ್ತು ಅತ್ತೆ. ಚಿನ್ನ, ಏ ಚಿನ್ನ, ಎಲ್ಲಿದ್ಯಾ ಬಾರ ಇಲ್ಲಿ. ಏನಜ್ಜಿ? ಚಿನ್ನ, ಅದು ಸ್ವಲ್ಪ ಹಲಸಿನ ಹಣ್ಣಿದೆ, ಮಾರ್ಕೊಂಡ್ ಬರ್ತೀಯಾ? ಆಯ್ತಜ್ಜಿ, ಹೆಂಗೂ ನಮ್ಗೆ ಶಾಲೆನೇ ಇಲ್ಲ ಅಲ್ಲ, ಎಕ್ಸಾಮ್ ಇಲ್ಲದೆ ಪಾಸ್ ಮಾಡ್ತಿದ್ದಾರೆ. ನಮ್ಗೆ ಮನೆಯಲ್ಲಿ ಕೂತಿ ಕೂತಿ ಸಾಕಾಗಿದೆ, ಹೋಗಿ ಮಾರಾದ್ರೂ ಬರ್ತೀನಿ. ಅತ್ತೆ ಆಯ್ತು ನೋಡಿ. ಓಹ್ ಆಯ್ತಾ, ಎಷ್ಟಿದೆ ನೋಡೋಣ. 1, 2, 3, 4, 5, 6, 7, 8, 9, 10. ಸರಿ, 10 ಪೀಸ್ ಇದೆ. ಚಿನ್ನ, ಇದರಲ್ಲಿ 10 ಪೀಸ್ ಇದೆ, ಹೋಗಿ ಮಾರ ಬಾ, ಒಂದಕ್ಕೆ 10 ರೂಪಾಯಿ ಆಯ್ತಾ? ಎಷ್ಟು ಹೇಳು? 10 ರೂಪಾಯಿ ಅಜ್ಜಿ. ಒಂದು ಪೀಸಿಗೆ 10 ರೂಪಾಯಿ ಆದ್ರೆ 10 ಪೀಸ್ಗೆ ಎಷ್ಟಾಗತ್ತೆ ಹೇಳು. ಅಯ್ಯೋ ಅಜ್ಜಿ, ನಾನು ಶಾಲೆಗೆ ಹೋಗಿದ್ದೀನಿ ಅಜ್ಜಿ, ನನಗೆ ಗೊತ್ತಿದೆ ಲೆಕ್ಕ. ಒಂದಕ್ಕೆ 10 ರೂಪಾಯಿ ಆದ್ರೆ 10ಕ್ಕೆ 100 ರೂಪಾಯಿ ಆಗುತ್ತೆ. ಬಾ 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 ಬಾ, ಬಾರಿ ಜೋರಿ ವಾ. ಆಯ್ತು ಸರಿ, ಈಗ ಹೋಗಿ ಮಾರ ಬಾ. ಆಯ್ತು ಕೊಡಿ. ಅಮ್ಮ, ನಾನು ಹೋಗಿ ಬರ್ತೀನಿ. ಆಯ್ತು, ಹುಷಾರಾಗಿ ಹೋಗ ಬಾ. ಎಷ್ಟಪ್ಪ ಅದು? ಒಂದಕ್ಕೆ 10 ರೂಪಾಯಿ, ಎಲ್ಲ ಖಾಲಿ ಆಯ್ತು, ಇರೋದು 2 ಬೇಕಾ? ಅದು 2 ಕೊಡಪ್ಪ, ಪಾಪ ನೀನ ತಕೊಂಡ್ ಮತ್ತೆ ಎಲ್ಲಿ ಹೋಗ್ತೀಯ? ತಕೊಳ್ಳಿ ಅಣ್ಣ, 20 ರೂಪಾಯಿ ಆಯ್ತು. ತಕೊಳ್ಳಪ್ಪ 20 ರೂಪಾಯಿ. ಆಯ್ತಣ್ಣ, ನಾ ಬರ್ತೀನಿ. ಆಯ್ತು ಪುಟ್ಟ, ಹುಷಾರು. ನಿಮ್ಗೂ ಹಲ್ಸಿನ ಹಣ್ಣು ಬೇಕಿತ್ತ? ಖಾಲಿ ಆಯ್ತು ಕಣ್ರಿ. ನೀವು ಒಂದ್ ಕೆಲ್ಸ ಮಾಡಿ, ಈ ವಿಡಿಯೋ ಕೆಳಗಡೆ ನೋಡಿ.
ಸಬ್ಸ್ಕ್ರೈಬ್ ಅಂತ ಕೆಂಪು ಬಣ್ಣದಲ್ಲಿ ಬರ್ತಿದೆ, ಅದನ್ನು ಒತ್ತಿ ಪಕ್ಕದಲ್ಲಿ ಒಂದು ಗಂಟೆ ಬರುತ್ತೆ ಅದನ್ನು ಒತ್ತಿ. ನಮ್ಮ ವಾಟ್ಸಾಪ್ ಗ್ರೂಪ್ ಕೂಡ ಇದೆ, ಅದರ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀವಿ, ಬೇಗ ಹೋಗಿ ಜಾಯಿನ್ ಆಗಿ. ಎಪಿಸೋಡ್ 23. ಅಮ್ಮ ಅಮ್ಮ, ಆ ಪಕ್ಕದ ಮನೆ ಆಂಟಿ ಹೇಳಿದ್ದು ಹೊಸ ಸೀರೆದು ಸೇಲ್ ಬಂದಿದೆ ಅಂತೆ. ಅಯ್ಯ ಹೌದಾ, ನಮ್ಮ ಊರಲ್ಲಿ ಹೊಸ ಸೀರೆದು ಸೇಲ್ ಹಾಕಿದಾರ? ನಂದು ಎಲ್ಲ ಸೀರೆನು ಹಳೆದಾಗಿದೆ, ಬಾ ಪುಟ್ಟಿ ನಾವು ಹೋಗಿ ಒಳ್ಳೆ ಹೊಸ ಸೀರೆ ತಗೊಂಡ್ ಬರೋಣ. ಬನ್ನಿ ಹೋಗೋಣ. ಮಜಾ ಬರ್ತಿದೆ ಅಮ್ಮ ಅಮ್ಮ, ಇನ್ನಷ್ಟು ಸೀರೆ ಓಡ್ಸಿ, ಇಲ್ಲಂದ್ರೆ ಸೀರೆದು ಸೇಲ್ ಎಲ್ಲ ಖಾಲಿ ಆಗುತ್ತೆ. ಹ್ಞೂ ಪುಟ್ಟಿ, ಓಡ್ತೀನಿ ಓಡ್ತೀನಿ, ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಸ್ಕೂಟರ್ ಓಡ್ತಿ ಓಡ್ತಿ. ಪುಟ್ಟಿ ಹೆಂಗಿದೆ ಸ್ಪೀಡ್, ಮಜಾ ಬರ್ತಿದೆ ಅಲ್ಲ? ಹೇಳಿ ಸರ್, ನಿಮ್ಗೆ ಏನ್ ಕೊಡ್ಲಿ? ರತ್ನಕ್ಕ ಹೇಳಿ, ಫಸ್ಟ್ ಮಕ್ಕಳ ಹತ್ರ ಕೇಳೋಣ. ಮಕ್ಕಳೇ ಏನ್ ತಿಂತೀರಾ? ಅಮ್ಮ ನಂಗೆ ಪನ್ನೀರ್ ಪಿಜ್ಜಾ ಬೇಕು. ನಂಗೆ ಎಲ್ಲಕ್ಕಿಂತ ದೊಡ್ಡ ಪಿಜ್ಜಾ ಬೇಕು. ವೇಟರ್, ನಾಲ್ಕು ದೊಡ್ಡ ಪನ್ನೀರ್ ಪಿಜ್ಜಾ ಮತ್ತೆ ಜೊತೆಗೆ ಕೋಲ್ಡ್ ಡ್ರಿಂಕ್ ತಗೊಂಡ್ ಬನ್ನಿ. ಹ್ಮ್, ಈಗ ತರ್ತೀನಿ. ಇತ್ತ ಕೊಡಿ ಮೇಡಮ್, ನಿಮ್ದು ದೊಡ್ಡ ನಾಲ್ಕು ಪಿಜ್ಜಾ ಮತ್ತೆ ಕೋಲ್ಡ್ ಡ್ರಿಂಕ್. ಹ್ಮ್ ಕೊಡಿ ಕೊಡಿ, ತಿನ್ನಿ ತಿನ್ನಿ, ಎಲ್ಲರೂ ಮಜಾ ಮಾಡಿ ತಿನ್ನಿ. ತುಂಬಾ ಚೆನ್ನಾಗಿದೆ ಮೇಡಮ್. ಇತ್ತಕೊಳ್ಳಿ, ನಿಮ್ಮ ಬಿಲ್ 2000 ರೂಪಾಯಿ ಆಯ್ತು. 2000 ರೂಪಾಯಿ? ನಮ್ಮ ಅಮ್ಮಂತೂ ದುಡ್ಡು ಎಲ್ಲ ಖಾಲಿ ಆಗತ್ತೆ, ಏನಾದ್ರೂ ಐಡಿಯಾ ಮಾಡ್ಬೇಕೀಗ. ಅಮ್ಮ ಅಮ್ಮ, ಅದು ಸೀರೆದು ಸೇಲ್ ಎಲ್ಲ ಖಾಲಿ ಆಗತ್ತೆ, ಬೇಗ ಹೋಗೋಣ ಬನ್ನಿ. ಓ ಹೌದು ಹೌದು ಪುಟ್ಟಿ, ಹೋಗೋಣ ಬಾ, ನಂಗೆ ನೆನಪೇ ಇರ್ಲಿಲ್ಲ. ರತ್ನಕ್ಕ ಎಲ್ಲಿ ಎಲ್ಲಿ ಹೋಗ್ತೀರಾ, ಬಿಲ್ ಕಟ್ಟು ಹೋಗಿ. ಏನ್ ಮನುಷ್ಯ ನೀವು, ನಿಮ್ಗೆ ನಿಮ್ದು ದುಡ್ಡಿ ಚಿಂತೆ, ನನ್ಗೆ ಅಲ್ಲಿ ನನ್ನ ಸೀರೆದು ಸೇಲ್ ಖಾಲಿ ಆಗತ್ತೆ, ನಾನು ಹೋಗ್ತೀನಿ. ಅಯ್ಯೋ ದೇವ್ರೇ. ಎಪಿಸೋಡ್ 24. ಏ ಪುಟ್ಟಿ, ಇಡೀ ದಿನ ಬರೀ ಮೊಬೈಲ್ ನೋಡ್ತಾ ಇರು, ಇವತ್ತಿಂದ ನಾನು ನಿಮ್ಗೆ ಟ್ಯೂಷನ್ ಹಾಕ್ತೀನಿ ನೋಡ್. ಟ್ಯೂಷನ್ ಬೇಡ ಅಮ್ಮ, ಇಡೀ ದಿನ ಆನ್ಲೈನ್ ಕ್ಲಾಸ್ ನೋಡಿ ನೋಡಿ ಸುಸ್ತಾಗಿರುತ್ತೆ, ಮತ್ತೆ ಟ್ಯೂಷನ್ ಹೋದ್ರೆ ಏನಿಲ್ಲ. ಆನ್ಲೈನ್ ಕ್ಲಾಸ್ ಅಂತೆ, ಆನ್ಲೈನ್ ಕ್ಲಾಸ್ ಅದೆಲ್ಲ ನಾಟಕ ಮಾಡ್ಬೇಡ. ನಿನ್ನ ಹತ್ರ ನನ್ಗೆ ಗೊತ್ತಿಲ್ಲ ಅಂತ, ನೀನ್ ಆನ್ಲೈನ್ ಕ್ಲಾಸ್ ಅಂತ ಬರೀ ಮೊಬೈಲ್ ನೋಡ್ತಾ ಇರ್ತೀಯ, ಆನ್ಲೈನ್ ಕ್ಲಾಸ್ ಅಂತೆ.
ಅಮ್ಮ
ಅದು 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 ನನ್ನ ರಿಸಲ್ಟ್ ಇವತ್ತು ಬಂದಿಲ್ಲ, ನಾಳೆ ಬರುತ್ತೆ. ಹೌದಾ? ಇಲ್ಲ ಅಮ್ಮ, ಇವನು ಸುಳ್ಳು ಹೇಳ್ತಿರೋದು. ಎಲ್ಲರದು ರಿಸಲ್ಟ್ ಇವತ್ತೇ ಬಂದಿದೆ. ತಡೀರಿ, ನಾನು ಈಗ ಇವನು ಬ್ಯಾಗ್ ಚೆಕ್ ಮಾಡ್ತೀನಿ. ಹ್ಮ್ ಚೆಕ್ ಮಾಡಿ ಚೆಕ್ ಮಾಡಿ. ಇದೆ ಅವನಿಗೆ ಇವತ್ತು ಗಿರಾಕಾರ. ಅಕ್ಕ, ಏ ಅಕ್ಕ, ನಿಮ್ಗೆ ಎಷ್ಟು ಸತಿ ಹೇಳ್ಬೇಕೆ, ನೀನಂದು ಮದ್ಯ ಬರ್ಬೇಡ. ಮುಂದ್ಗಡೆ ಅಮ್ಮ ಇದ್ದಾರೆ, ಹೆಂಗ್ ಮಾತಾಡ್ಬೇಕು ಏನಿಲ್ಲ. ತಡಿ, ನಿಂಗೆ ಇವತ್ ಗಿರಾಚಾರ ಎಲ್ಲ ಬಿಡ್ತೀನಿ ನಿಂದು. ಅಮ್ಮ ಅಮ್ಮ ಸಿಕ್ತು ನೋಡಿ. ವಾಹ್ ವಾಹ್ ವಾಹ್, ನಮ್ ಮನೆ ಮಹಾರಾಜನಿಗೆ ಪೂರ್ತಿ ಜೀರೋ ನಂಬರ್ ಸಿಕ್ಕಿದೆ. ಗೊತ್ತಿಲ್ಲ, ಅದಕ್ಕೆ ನಿನ್ ಹತ್ರ ಕೇಳ್ತಾ ಇರೋದು. ಏನಂದ್ರೆ, ಇವತ್ ನಿಮ್ ಮಕ್ಳಿಂದು ರಿಸಲ್ಟ್ ಬಂತು. ನಿಮ್ ಮಗಳು 90% ತಗೊಂಡ್ ಪಾಸ್ ಆಗಿದ್ದಾಳೆ. ನಿಮ್ ಮಗ ಇದಾನೆ ಅಲ್ಲ, 0 ನಂಬರ್ ತಗೊಂಡ್ ಫೇಲ್ ಆಗಿದ್ದಾನೆ ಅವನು. ಅಷ್ಟೇ ಅಲ್ಲ ಅಪ್ಪ, ಇವನ್ ಫೇಲ್ ಆಗಿ ಏನ್ ಹೇಳ್ತಾನೆ ಗೊತ್ತಾ ಅಮ್ಮನ ಹತ್ರ? ನಂಗೆ ಇವತ್ ರಿಸಲ್ಟ್ ಬಂದಿಲ್ಲ ಅಮ್ಮ, ನಾಳೆ ಬರುದು ಅಂತ ಸುಳ್ಳು ಸುಳ್ಳು ಹೇಳ್ತಿದ್ದಾನೆ. ಏ ಅಕ್ಕ, ನಿಂಗೆ ಅವಾಗೆಲ್ಲ ನೋಡ್ತಿದ್ದೀನಿ ನಾನು, ಭಾರಿ ಹಚ್ಕೊಡ್ತಿದ್ದೆ ನೀನು ನಿಂಗೆ. ಏನು, ನಿಂಗೆ ಅವಾಗೆಲ್ಲ ನೋಡ್ತಾ ಇರೋದ್ ನಾನು? ಮುಂದೆ ಅಪ್ಪ ಅಮ್ಮ ಇದ್ದಾರೆ, ಹೆಂಗ್ ಮಾತಾಡ್ಬೇಕಂತ ಏನೇ ಇಲ್ಲ. ನೋಡಿ ನೋಡಿ, ನಿಮ್ ಮಗನ್ಗೆ ಭಾರಿ ನನ್ ಮಗ ನನ್ ಮಗ ಅಂತ ಹೇಳ್ತೀರಲ್ಲ, ನೋಡಿ ಈಗ ನಿಮ್ ಮಗ ಹೆಂಗಂತ. ಹೌದಲ್ಲ, ಭಾರಿ ಜೋರಾಗಿದ್ದಾನೆ ಇವನು. ತಡಿ, ಈಗ ಸರಿ ಮಾಡ್ತೀನಿ ಇವನಿಗೆ. ತಕೋ ಮಳೆ ಬರ್ತಿದೆ, ನಾನು ಹೋಗ್ತೀನಿ ಆಟ ಆಡಕ್ಕೆ. ಮಜಾ ಬರುತ್ತೆ ಇವತ್ತು. ಮುಂಗಾರು ಮಳೆ, ಮಳೆ 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 ರೇ, ಮುಂಗಾರು ಮಳೆ ರೇ, ಮಳೆ ನಾಡಿನ ಮಳೆ ರೇ, ಮಳೆ 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 ರೇ, ಮುಂಗಾರು ಮಳೆ ರೇ, ಮಳೆ ನಾಡಿನ ಮಳೆ ರೇ. ಹೇ ಅಕ್ಕ, ಅಲ್ಲೆಂತ ಮಾಡ್ತಾ ಇದೀಯ? ಮಳೆ ಬರ್ತಿದೆ ಅಲ್ಲ, ಒಳಗ್ ಬಾರೆ. ನಾನಿಲ್ಲಿ ಆಟ ಆಡ್ತಾ ಇದ್ದೀನಿ ಕಣು, ಈ ಮಳೆನಲ್ಲಿ ಆಟ ಆಡಕ್ಕೆ ತುಂಬಾ ಮಜಾ ಬರ್ತಿದೆ, ನೀನು ಬಾ ಅಂತ ಮಣಿ. ಹ್ಮ್ ಬರ್ತೀನಿ ಬರ್ತೀನಿ. ಮಳೆನಲ್ಲಿ ಆಟ ಆಡದೆ ತುಂಬಾ ದಿನ ಆಯ್ತು, ಇವತ್ ಆಡೇ ಬಿಡ್ತೀನಿ, ಒಳ್ಳೆ ಮಜಾ ಬರುತ್ತೆ ಅಲ್ಲ. ನಾನು ಬಂದೆ. ಮಳೆ 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 ರೇ, ಮುಂಗಾರು ಮಳೆ ರೇ, ಮಳೆ ನಾಡಿನ ಮಳೆ ರೇ, ಮಳೆ 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 ರೇ, ಮುಂಗಾರು ಮಳೆ ರೇ, ಮಳೆ ನಾಡಿನ ಮಳೆ. ಮಳೆ ಬಂತು ಮಳೆ, ಮಳೆ ಬಂತು ಮಳೆ. ತಮ್ಮಣ್ಣಿ ಪುಟ್ಟಿ, ನೀವಿಬ್ರು ಮಳೆನಲ್ಲಿ ಏನ್ ಮಾಡ್ತಾ ಇದ್ದೀರಾ? ಬನ್ನಿ ಒಳಗ್ ಬನ್ನಿ. ಅಮ್ಮ, ಅದು ನನ್ಗೆ ತಮ್ಮಣ್ಣಿ ಕರ್ಕೊಂಡು ಹೋಗಿದ್ದು, ಬಾ ಮಳೆನಲ್ಲಿ ಆಟ ಆಡೋಣ ಅಂತ. ನೀನ್ ಸುಳ್ಳು ಯಾಕೆ ಹೇಳ್ತಿದ್ಯ? ನಾನ್ ನಿಂಗೆ ಯಾವಾಗ ಕರ್ದೆ? ನೀನೆ ನನ್ಗೆ ಕರೆದಿದ್ದು. ಸುಮ್ಮಿರು, ತಪ್ಪು ಮಾಡಕ್ ಮಾಡ್ಕೊಳ್ತೀಯ, ಆಮೇಲೆ ಮತ್ತೆ ಜಗಳ ಮಾಡ್ತೀಯ. ಹೋಗ್ ಹೋಗಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡ್ ಬಾ. ಹೋಗ್ತೀನಿ, ನಂದೇನು ತಪ್ಪಿಲ್ಲ, ನಂಗೇನು ಬೈತಾರೆ ಸುಮ್ನೆ ಸುಮ್ನೆ. ನೀನ್ ಏನ್ ನೋಡ್ತಾ ಇದೀಯ? ನಿಂಗೆ ಮತ್ತೆ ಸ್ಪೆಷಲ್ ಹೇಳ್ಬೇಕಾ? ಹೋಗಿ ಹೋಗಿ ಬಟ್ಟೆ ಚೇಂಜ್ ಮಾಡು. ಅಮ್ಮ ಹೋಗ್ತೀನಿ. ಅಮ್ಮ, ನಾನ್ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಂದೆ. ಅಯ್ಯೋ ತಮ್ಮಣ್ಣಿ, ನಿಂಗೆ ಶೀತ ಆಯ್ತು. ಹೌದು ಕಣೆ, ಶೀತ ಅಷ್ಟೇ ಅಲ್ಲ, ನಿಂದು ವಾಯ್ತು ಚೆನ್ನಾಗಿದೆ. ಕತ್ತೆ ಪಡುವ, ಮತ್ತೆ ಹೋಗಿ ಕುಡಿ ಆ ಮಳೆನಲ್ಲಿ. ಸರಿ, ನಾನ್ ನಿಮ್ಗೆ ಕಷಾಯ ತಗೊಂಡ್ ಬರ್ತೀನಿ, ಕುಡಿ ಈಗ. ಅಮ್ಮ ಕಷಾಯ ಬೇಡ. ತಕೋ ಕುಡಿ ಈಗ. ನಾನ್ ಕುಡಿದ್ರೆ ಅಕ್ಕನು ಕುಡಿಬೇಕು. ನಾನ್ ಎಂತಕ್ಕೆ ಕುಡಿಲಿ, ನಂಗೆ ಏನು ಆಗಿಲ್ಲ. ನಿಮ್ಗೆ ಏನು ಆಗಿಲ್ಲ ಅಂದ್ರೆ ಏನಾಯ್ತು? ಮಳೆನಲ್ಲಿ ನೀನು ಆಟ ಆಡಿದ್ದಲ್ಲ. ಏ ತಮ್ಮಣ್ಣಿ, ನೀನೀಗ ನಮ್ಗೆ ಸಿಟ್ಟು ತರಬೇಡ, ಸುಮ್ನೆ ಕುಡಿ ತಕೋ. ಓ ಅಮ್ಮ ಕುಡಿತೀನಿ. ಅಮ್ಮ ಅಮ್ಮ, ನನ್ಗೆ ಕೋಲ್ಡ್ ಡ್ರಿಂಕ್ ಕುಡಿಯಕ್ಕೆ ಆಸೆ ಆಗ್ತಿದೆ, ನಾನು ಹೋಗಿ ಕೋಲ್ಡ್ ಡ್ರಿಂಕ್ ತಗೊಂಡ್ ಬರ್ತೀನಿ. ಹ್ಮ್ ಪುಟ್ಟಿ, ನಂದು ಒಂದ್ ಗ್ಲಾಸ್ ತಗೊಂಡ್ ಬಾ. ಇವನ ಹತ್ರ ಕೂಗಿ ಕೂಗಿ ನಂದು ಗಂಟ್ಲೆ ಎಲ್ಲ ಒಣಗೋಯ್ತು. ತಗೊಳ್ಳಿ ಅಮ್ಮ ಜ್ಯೂಸ್. ತಮ್ಮಣ್ಣಿ ನೀನು ಕಷಾಯ ಕುಡಿ, ನಾನು ಜ್ಯೂಸ್ ಕುಡಿತೀನಿ. ಬಾರಿ ಜೋರಾಗ್ತಿದ್ಯಲ್ಲ, ತಡಿ ನಿಂಗೆ ಈಗ ಮಾಡ್ತೀನಿ. ನಂಗೆ ಆವಾಜ್ ಹತ್ತಿಯಾ?
ತಡಿ ಅಮ್ಮ, ತಮ್ಮಣ್ಣಿ ಕಷಾಯ ಕುಡಿತಾ ಇಲ್ಲ. ಯಾಕೋ ತಮ್ಮಣ್ಣಿ, ಯಾಕೆ ಕುಡಿತಾ ಇಲ್ಲ? ಬೇಗ ಕುಡಿ. ಅಮ್ಮ, ಇದು ತುಂಬಾ ಕಹಿಯಾಗಿದೆ. ಕಹಿಯಾಗಿಯ ಏನು ಇಲ್ಲ, ಕುಡಿ ಸುಮ್ಮನೆ. ಆಯ್ತಮ್ಮ, ನಾನಿಲ್ಲಿ ಹೊರಗಡೆ ಹೋಗಿ ತಿರುಗಿ ತಿರುಗಿ ಕುಡಿತೀನಿ. ಬೇಡ, ನೀನು ಹೊರಗಡೆ ಹೋಗಿ ಬಿಸಾಡ್ತೀಯ ಗೊತ್ತು ನಂಗೆ. ಕುಡಿ ಇಲ್ಲ ಸುಮ್ಮನೆ, ನಾಟಕ ಮಾಡ್ತೀಯ. ಈಗ ಯಾರು ಬಂದ್ರಪ್ಪ? ಪುಟ್ಟಿ ಹೋಗಿ ನೋಡು ಯಾರು ಬಂದ್ರಂತ. ಹೂವಮ್ಮ ನೋಡ್ತೀನಿ. ಅಯ್ಯ, ಅಜ್ಜಿ ಬಂದಿದ್ದ. ಪಾಪುಗೂ ಕರ್ಕೊಂಡು ಬಂದಿದ್ದೀರಾ? ಬನ್ನಿ ಅಜ್ಜಿ, ಒಳಗ್ ಬನ್ನಿ. ಹೌದು ಪುಟ್ಟಿ, ಪಾಪುಗೂ ಕರ್ಕೊಂಡು ಬಂದೆ. ಟಕು ಪಾಪುಗೆ ಪಾಪು ಜೊತೆ ಆಡ್ ನೀನು. ಹ್ಞೂ ಅಜ್ಜಿ. ಓಹ್ ಅಜ್ಜಿ, ನೀವು ಬಂದ್ರ? ಹ್ಞೂ ಕಣೆ ರತ್ನ, ಬಂದೆ. ಅಲ್ಲ ರತ್ನ, ನಾ ನಿಂಗೆ ಅಂತ ಊರಿಂದ ಸೀರೆ ತಗೊಂಡ್ ಬಂದಿದ್ದೀನಿ, ಒಳಗೆ ಬಾ ತೋರಿಸ್ತೀನಿ. ನಂಗೆ ಹೊಸ ಸೀರೆನಾ? ತೋರ್ಸಿ ನೋಡೋಣ. ಹ್ಮ್ ಬಾ ತೋರಿಸ್ತೀನಿ. ಪಾಪು, ನೀನ್ ಏನಾದ್ರೂ ತಿಂತೀಯಾ? ಅಂದ್ರೆ ಫ್ಲವರ್ ಅನ್ಕೊಂಡ್ಯಾ? ಫೈರ್ ಪುಷ್ಪ, ಪುಷ್ಪ ರಾಜ್ ನನ್ ಮಗನ್ ತಗ್ಗೆದೆ. ಬಗ್ಗಿನೆಲ್ಲ ವರ್ಸು, ದುಡ್ಡು ಈಗ ಕೊಡ್ತೀನಿ.
ಅಪ್ಪ ಇದು ನೀವು ಸರಿ ಮಾಡ್ತಿಲ್ಲ ತಮ್ಮಣ್ಣಿ ತಮ್ಮಣ್ಣಿ ಇದು ಗ್ರೇಟ್ ನಾನು ನಾನು ಬಗ್ಗುದೇ ಇಲ್ಲ ಮಗ ಇದು ಮಾತು ನೆನ್ಪಿಟ್ಕೋ ನಾನು ಅಷ್ಟೇ ನಿನ್ನ ಅಪ್ಪ ನಾನು ನಿನ್ನ ಅಪ್ಪ ನೀವು ನೆನ್ಪಿಟ್ಕೊಳ್ಳಿ ನಾನು ಬಗ್ಗುದೇ ಇಲ್ಲ ನೆಲ ಒತ್ತದಾದ್ರೆ ನಾನು ಬಗ್ಗುದೇ ಇಲ್ಲ ಇವತ್ತಿವನ್ ಭಾರಿ ಹಠ ಮಾಡ್ತಿದ್ದಾನೆ ಯಾಕಂತ ಗೊತ್ತಿಲ್ಲ ಬೆಳಗ್ಗೆ ಬಗ್ಗುದಿಲ್ಲ ಬಗ್ಗುದಿಲ್ಲ ಅಂತ ಹೇಳ್ತಿದ್ದಾನೆ ಬಗ್ಗುದಿಲ್ವಾ ನಾನು ಇವತ್ತು ನೋಡೇ ಬಿಡ್ತೀನಿ ಭಕ್ತಿಯ ಇಲ್ಲ ಅಂತ ಈಗ ಇದನ್ನು ಎತ್ಕೊಳಕ್ಕೆ ನೀನ್ ಬಗ್ಗೆ ಭಕ್ತಿಯ ದುಡ್ಡು ಕೆಳಗೆ ಹಾಕಿದ್ರೆ ನಾನು ಭಕ್ತಿನಿ ಅಂತ ಅನ್ಸ್ಕೊಂಡಿದ್ದೀರಾ ತಮ್ಮಣ್ಣಿ ತಮ್ಮಣ್ಣಿ ದಿ ಗ್ರೇಟ್ ನಾನು ನನ್ನ ಮಗನ್ ಬಗ್ಗುದೇ ಇಲ್ಲ ಎಲ್ಲರಿಂದ ಹಿಂಗೆ ಮಾತಾಡ್ತಾ ಇದೀಯಾ ಸಾರಿ ಕೇಳು ಈಗ ಅಪ್ಪನ ಹತ್ರ ಸಾರಿ ಕೇಳಕ್ಕೆ ಬಗ್ಬೇಕಾಗತ್ತೆ ನಾನು ತಮ್ಮಣ್ಣಿದ್ರೆ ಬಗ್ಗುದೇ ಇಲ್ಲ ಬಗ್ಗುದಿಲ್ಲ ನೀನು ತಡಿ ನಿಮ್ಗೆ ಈಗ ಸರಿ ಮಾಡ್ತೀನಿ ಅಯ್ಯೋ ಅಜ್ಜಿ ನೀವು ಬೇರೆ ಜಾಗ ಹೋಗಿ ಕುತ್ಕೊಳ್ಳಿ ಇಲ್ಲಿ ಜಾಗ ಇಲ್ಲ ಆಂಟಿ ನೀವು ನನ್ನ ಜಾಗದಲ್ಲಿ ಕುತ್ಕೊಳ್ಳಿ ಯಾಕೋ ಲೋಫರ್ ನನ್ನ ಮಗನೇ ಆಂಟಿ ನೀವು ಬೇಜಾರ ಯಾಕೆ ಆಗ್ತೀರಾ ನಮ್ಮ ಶಾಲೆಯಲ್ಲಿ ನಮ್ಮ ಟೀಚರ್ ಹೇಳಿದ್ದು ಎಲ್ಲಾದ್ರೂ ಯಾರಾದ್ರೂ ದೊಡ್ಡವ್ರು ನಿಂತ್ಕೊಂಡಿದ್ರೆ ಅವ್ರಿಗೆ ನಮ್ಮ ಸೀಟ್ ಬಿಟ್ಕೊಡ್ಬೇಕಂತೆ ಅದಕ್ಕೆ ನಾನು ಹೇಳಿದ್ದು ಮಗ ಟೀಚರು ಸೀಟ್ ಬಿಟ್ಕೊಡ್ಬೇಕಂತ ಹೇಳಿದ್ದು ಆದ್ರೆ ನೀನ್ ಸೀಟ್ ಮೇಲೆ ಕುತ್ಕೊಂಡಿರೋದು ಅಲ್ಲ ನನ್ ಮೇಲೆ ಕುತ್ಕೊಂಡಿರೋದು ನನ್ನ ಮುದ್ದು ಮಗ ನಿನ್ನಂದು ಒಳ್ಳೇದೇ ಯೋಚನೆ ಮಾಡ್ತಿದ್ದ ಓ ಹಂಗ ಹ್ಮ್ ಹಂಗೆ ಕುತ್ಕೋ ಈಗ ಎಲ್ಲಿ ಆಚೆ ಆಚೆ ಹೋಗೋದು ಕಾಲು ಇಡಕ್ಕೆ ಜಾಗ ಇಲ್ಲ ಇಲ್ಲಿ ಆಚೆ ಆಚೆ ಹೋಗ್ಬೇಕಂತೆ ಹೋಗಿ ಅಸ್ಲಾಗೆ ಟೀತಗೊಳಿ 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 ಬಿಸಿ ಬಿಸಿ ಟೀತಗೊಳಿ ಯಾಕೋ ನನ್ನ ಹುಡುಗಿಗೆ ನೋಡಿ ಹಾಡ್ ಹೇಳ್ತೀಯನೋ ನಿಮ್ಮ ಹುಡುಗಿಗೆ ನೋಡಿ ಹಾಡಿದ್ದು ಅಲ್ಲ ಅಜ್ಜಿ ಅದು ನನ್ಗೆ ಹಾಡಕ್ಕೆ ಮನ್ಸಾಯ್ತು ಅದಕ್ಕೆ ಹಾಡ್ದೆ ಸುಮ್ಮನಿರು ಈಗ ಮತ್ತೆ ಹಾಡ್ದೆ ಅಲ್ಲ ನೋಡ್ ನಿಂಗೆ ಏನ್ ಮಾಡ್ತೀನಿ ಅಂತ ಹಾಡಕ್ ಬರಲ್ಲ ಏನಿಲ್ಲ ಹಾಡ್ತೀಯ ಇಲ್ಲಿ ಟಿಕೆಟ್ 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 ತೋರ್ತಿ ನಿಮ್ದು ಹ್ಮ್ ಇತ್ತಗೊಳ್ಳಿ ನಿಮ್ಮ ಟಿಕೆಟ್ ಸರಿ ಸರಿ ಓ ಅಜ್ಜಿ ನಿಮ್ಮ ಹತ್ರ ಟಿಕೆಟ್ ಇತ್ತಾ ಟಿಕೆಟ್ ತೋರ್ಸಿ ನಾವು ಮತ್ತೆ ಟಿಕೆಟ್ ಇಲ್ಲದೆ ಬರ್ತೀವ ತಗೊಳ್ಳಿ ನಿಮ್ಮ ಟಿಕೆಟ್ ಇದೇನು ಹಳೆ ಟಿಕೆಟ್ ಇದು ಹಳೆ ಟಿಕೆಟ್ ಅಜ್ಜಿ ಹೊಸ ಟಿಕೆಟ್ ತೋರ್ಸಿ ಹಳೆ ಟಿಕೆಟ್ ಅಂದ್ರೆ ಮತ್ತೆ ನಿಮ್ದು ಟ್ರೈನ್ ಏನ್ ಭಾರಿ ಹೊಸಾನ ನಿಮ್ದು ಟ್ರೈನ್ ಹಳೇನೆ ಅದಕ್ಕೆ ನಾವು ಹಳೆ ಟಿಕೆಟ್ ತಂದ್ವಿ ನನಗೆ ಗೊತ್ತಿತ್ತು ಈ ಅಜ್ಜಿ ಹತ್ರ ಟಿಕೆಟ್ ಟಿಕೆಟ್ ಏನು ಇಲ್ಲ ಅಂತ ಫ್ರೀನಲ್ಲಿ ಹೋಗಕ್ ಬಂದಿದ್ದಾರೆ ಏನು ಅಜ್ಜಿ ನಾನ್ ನಿಮ್ಗೆ ಅಜ್ಜಿ ಕಾಣ್ತೀರಾ ತಡಿ ನಿಮ್ಗೆ ಈಗ ಮಾಡ್ತೀನಿ ತಗೋ ಏ ಸಿಗಡಿ ಬುದ್ಧಿ ನಾನು ಏನ್ ಮಾಡ್ತಾ ಇರೋದು ಅದರಲ್ಲಿ ಹೊಡಿ ಹೊಡಿ ಅಂತ ಹೇಳಿದ್ದು
ಸ್ವಲ್ಪ. ಬಾರಿ ಬುಟ್ಟಿ ಹೋಗೋಣ. ಅಮ್ಮ, ಅದು ತರಕಾರಿ ಚೀಲ ಎಲ್ಲ ಯಾರು ಎತ್ಕೊಂಡು ಬರ್ತಾರೆ? ತಮ್ಮಣ್ಣಿಗೂ ನನ್ನ ಜೊತೆ ಬರಕ್ ಹೇಳಿ, ಅವನು ಎತ್ಕೊಂಡು ಬರ್ತಾನೆ. ಏನು, ನಾನು ಎತ್ಕೊಂಡು ಬರಕ್ಕೆ ನಾನೇ ನಿನ್ಗೆ ಕೂಲಿ ಕೊಡ್ತೀನಿ? ಅಲ್ಲಪ್ಪ, ನೀನು ಮಹಾರಾಜ ಈ ಮನೆದು, ನಾನೇ ನೌಕರು, ಇಡೀ ದಿನ ನಿಮ್ದು ಕೆಲಸ ಮಾಡ್ತಾ ಇರ್ತೀನಿ. ಅಮ್ಮ, ನೀವು ಕೋಪ ಮಾಡಬೇಡಿ, ಬರ್ತೀನಿ ನಾನು. ಇರ್ಲಿ ಇರ್ಲಿ ಬಿಡು, ಈಗ ನಾನು ಹೋಗಲ್ಲ ಪೇಟೆಗೆ. ತಮ್ಮಣ್ಣಿ ಅಮ್ಮನ್ಗೆ ಬೇಜಾರಾಯ್ತು, ಈಗ ನೀನು ಹೋಗು, ಹೋಗಿ ತರಕಾರಿ ಎಲ್ಲ ತಗೊಂಡು ಬಾ. ಹೋಗ್ತೀನಿ. ಈಗ ಯಾರು ಬಂದ್ರಪ್ಪ? ಓ, ರಾಮು ಕಾಕ, ನೀವ? ಬನ್ನಿ, ಒಳಗ್ ಬನ್ನಿ. ರಾಮು ಕಾಕ, ಏನ್ ಇವತ್ತು ಈ ಕಡೆ? ಅದು ನಾನು ಈ ಕಡೆಯಿಂದ ಹೋಗ್ತಿದ್ದೆ, ಹಂಗೆ ನಿಮ್ ಮನೆಗೆ ಬಂದು ಒಳ್ಳೆ ಮಸಾಲಾ ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಅಂಕಲ್, ಇದು ಹೋಟೆಲ್ ಅಲ್ಲ, ಯಾವತ್ತು ನೋಡಿದ್ರು ಹಿಂಗೆ ಹೇಳಿ ಟೀ ಕುಡ್ಕೊಂಡು ಹೋಗ್ತೀರಾ? ಹೇ ಪುಟ್ಟಿ, ಹಂಗೆಲ್ಲ ಮಾತಾಡಬಾರ್ದು ಕಣೆ. ನೀವು ಇವಳದ ಮಾತು ಕೇಳಿ ಬೇಜಾರಾಗ್ಬೇಡಿ ಆಯ್ತಾ? ಮಗು ಅಲ್ಲ, ಹೇಳ್ತಾಳೆ, ನೀವು ಕುತ್ಕೊಳ್ಳಿ, ನಾನು ಹೋಗಿ ಟೀ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಛೇ ಛೇ, ಇಲ್ಲಪ್ಪ, ಅದಕ್ಕೆಲ್ಲ ಏನ್ ಬೇಜಾರಿಲ್ಲ, ಮಕ್ಕಳು ಹಂಗೆ. ಬಾ ಮಗ, ನಾವು ಕುತ್ಕೊಳ್ಳೋಣ. ಅಪ್ಪ ಅಪ್ಪ, ಟೀ ಜೊತೆಗೆ ಬಿಸ್ಕೆಟ್, ಟೋಸ್ಟ್ ಎಲ್ಲ ಕೊಡ್ತಾರಲ್ಲ, ಅದೆಲ್ಲ ನಾನು ಒಬ್ಬನೇ ತಿಂತೀನಿ ಆಯ್ತಾ? ನೀವು ಬರೀ ಟೀ ಮಾತ್ರ ಕುಡಿದಿ. ಏನ್ ಮಗ ನೀನು, ಹಂಗ ಹೆಂಗ್ ಸರಿಯಾಗತ್ ಹೇಳು, ನಾನು ಸ್ವಲ್ಪ ತಿಂತೀನಿ. ಏನು, ನೀವು ಜಾಸ್ತಿ ಮಾತಾಡಬೇಡಿ, ಇಲ್ಲಾಂದ್ರೆ ಅಮ್ಮನ ಹತ್ರ ಹೋಗಿ ಹೇಳ್ತೀನಿ ನಾನು, ನೀವು ದಿನ ಪಕ್ಕದ ಮನೆ ಆಂಟಿ ಹತ್ರ ಈ ಟೀ ಕುಡಿತೀರಾ ಅಂತ. ಅಯ್ಯೋ ಮಗ, ನೀನ್ ಸೀರಿಯಸ್ ತಗೊಂಡ್ಯಾ? ನಾನ್ ಬರೀ ತಮಾಷೆ ಮಾಡಿದ್ದು. ಅದು ಬಿಸ್ಕೆಟ್, ಟೋಸ್ಟ್ ಎಲ್ಲ ತರ್ತಾರಲ್ಲ, ಅದೆಲ್ಲ ನೀನೆ ತಿನ್ನು, ನಾನ್ ಬರೀ ಟೀ ಕುಡಿತೀನಿ, ಸಾಕ್ ನನ್ಗೆ. ರಾಮು ಕಾಕ, ತಗೊಳ್ಳಿ, ಟೀ ಕುಡೀರಿ. ಆಂಟಿ, ಇದೇನು ಬರೀ ಬಿಸ್ಕೆಟ್, ಟೋಸ್ಟ್ ಇಲ್ವಾ? ಟೋಸ್ಟ್ ಎಲ್ಲ ಅಪರೂಪಕ್ಕೆ ಬರ್ತಾರಲ್ಲ, ಅವ್ರಿಗೆ ಕೊಡೋದು, ದಿನ ಬರೋರಿಗೆ ಬಿಸ್ಕೆಟ್ ಕೊಡೋದು, ಅದು ಕೂಡ ಲೋ ಕ್ವಾಲಿಟಿ. ಏನು ಲೋ ಕ್ವಾಲಿಟಿ ಬಿಸ್ಕೆಟ್? ಇದು ತಿಂದ್ರೆ ನನಗೆ ಕಾಯಿಲೆ ಬರುತ್ತೆ, ನಾನು ತಿನ್ನಲ್ಲ. ಹೇ ಅಲ್ಲ ಪುಟ್ಟ, ಒಳ್ಳೆ ಬಿಸ್ಕೆಟ್ ಅದು, ನೀನ್ ತಿನ್ನು. ಇವಳು ಇದಾಳಲ್ಲ, ಇವಳಿಗೆ ಸರಿ ಮಾಡ್ಬೇಕು. ಅಮ್ಮ ಅಮ್ಮ, ನಾನ್ ತರಕಾರಿ ತಗೊಂಡು ಬಂದೆ, ಇದ್ ತಗೊಳ್ಳಿ. ಕೊಡು ನೋಡೋಣ, ಏನೆಲ್ಲ ತಗೊಂಡು ಬಂದಿದ್ಯಾ ಅಂತ. ಎಷ್ಟು ರೂಪಾಯಿದು ತರಕಾರಿ ಇದು? ತುಂಬಾ ಕಮ್ಮಿ ಇದೆ ಅಲ್ಲ? ಅಮ್ಮ, ಪೂರ್ತಿ 200 ರೂಪಾಯಿದು. ಇನ್ನೂರು ರೂಪಾಯಿದ? ಇದರಲ್ಲಿ 100 ರೂಪಾಯಿದು ತರಕಾರಿನೂ ಮಾಡ್ತಿರಪ್ಪ. ಅಮ್ಮ, ಅದು ನಾನು ಕೇಕ್ ತಗೊಂಡಿದ್ದೆ 100 ರೂಪಾಯಿದು. ತಮ್ಮಣ್ಣಿ, ಕೇಕ್ ತಗೊಂಡ್ ಬಂದಿದ್ಯಾ? ನನ್ಗೆ ಕೇಕ್ ಅಂದ್ರೆ ತುಂಬಾ ಇಷ್ಟ, ಕೊಡು, ತಿಂತೀನಿ ನಾನು. ಹೈ, ಕೇಕ್? ಕೇಕ್ ನಾನು ತಿಂತೀನಿ, ಕೊಡು ಕೊಡು. ನೀನೆಂತ ತಿಂತೀಯ? ಅದು ತಮ್ಮಣ್ಣಿ ನನ್ಗಂತ ತಂದಿದ್ದು. ನೀವು ಜಗಳ ಮಾಡ್ಬೇಡಿ, ಇಲ್ಲಿ ಕೊಡು ತಮ್ಮಣ್ಣಿ, ನಾನು ಹಂಚ್ತೀನಿ. ಅಮ್ಮ, ಇದರಲ್ಲಿ ಹಂಚದೇನಿದೆ? ನಾನ್ ತಂದಿದ್ದೆ ಎರಡು, ಒಂದು ನನ್ಗೆ, ಒಂದು ಅಕ್ಕನ್ಗೆ. ಹಂಗು ಇವನು ದಿನ ಬರ್ತಾನೆ ನಮ್ಮನೆಗೆ, ಬಕಾಸುರ. ನಂಗೆ ಬಕಾಸುರ ಅಂತ ಹೇಳ್ತೀಯ? ಕಡಿ, ಈಗ ಮಾಡ್ತೀನಿ, ನಿಂದ ಕೇಕ್ ಎಲ್ಲ ತಗೊಂಡು ನಾನು ತಿಂತೀನಿ ಈಗ. ನನ್ನ ಮನೆಗೆ ಬಂದ್ರೆ ನಂಗೆ ಆವಾಜ್ ಹತ್ತೀಯ? ಬಾರಿ ಅಕ್ಕ, ಇವತ್ತು ನಿಮ್ಗೆ ಹೊಡೆದೇ ಬಿಡೋಣ. ಒಳ್ಳೆ ಚುರುಕಿದ್ದಾನೆ, ತಗೊಳ್ ಬರ್ತಾನೆ ಒಂದ್ ಚಾಕ್ಲೇಟ್.
ಆಯ್ತು, ಇದ್ ತಕೋ 10 ರೂಪಾಯಿ. ನನ್ ಹತ್ರ 500 ರೂಪಾಯಿ ಇಲ್ಲ ಪುಟ್ಟ. ಅಯ್ಯೋ ಏನ್ ಸೌಕರ್ಯ, ನೀವ್ ಇನ್ನು ಕಂಜೂಸಿ ಮಾಡದ್ ಬಿಟ್ಟಿಲ್ವಾ? ಹೋಗ್ಲಿ ಬಿಡಿ, ನಮ್ದು ಬೇಡ ನಿಮ್ದು ಬೇಡ, 100 ರೂಪಾಯಿ ಕೊಡಿ ಸಾಕ್ ಪಾಪುಗೆ. ತಮ್ಮಣ್ಣಿ ಸಾಕಲ್ಲ? ಸಾಕಮ್ಮ, ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಸಣ್ಣ ಚಾಕ್ಲೇಟ್ ತಗೊಳ್ತೀನಿ. ಹ್ಮ್ ಸರಿ ಸರಿ, ಇದ್ ತಕೋ 100 ರೂಪಾಯಿ. ಥ್ಯಾಂಕ್ ಯು ಅಂಕಲ್, ನಾನು ಮುಗಿ ಚಾಕ್ಲೇಟ್ ತಗೊಂಡು ಬರ್ತೀನಿ. ಹ್ಮ್ ಹ್ಮ್, ಈಗ ನನ್ನ ಬಾಡಿಗೆ ಕೊಡಿ, ನಾನು ಹೋಗ್ತೀನಿ, ಮತ್ತೆ ಕರೆಂಟ್ ಬಿಲ್ ಕೊಡಿ. ಹ್ಮ್ ಕೊಡ್ತೀನಿ ಕೊಡ್ತೀನಿ, ನಾನು ಏನ್ ಊರ್ ಬಿಟ್ಟು ಓಡ್ ಹೋಗ್ತೀನ? ಅಮ್ಮ, ನಾನ್ ಚಾಕ್ಲೇಟ್ ತಗೊಂಡ್ ಬಂದೆ. ಪಾಪು ತಕೋ, ಒಂದ್ ಚಾಕ್ಲೇಟ್ ನಿಂದು. ತಮ್ಮಣ್ಣಿ, ಅಂಕಲ್ಗೂ ಒಂದ್ ಚಾಕ್ಲೇಟ್ ಕೊಡು. ಎಲ್ಲ ಚಾಕ್ಲೇಟ್ ಹಂಚ್ಬಿಟ್ರೆ ನಾನೇನ್ ತಿನ್ನೋದು? ಇರ್ಲಿ ಇರ್ಲಿ ಪುಟ್ಟ, ನನ್ ಬೇಡ, ನೀನ್ ತಿನ್ನು. ನೀವು ನಂದು ಬಾಡಿಗೆ ಒಂದು ಕೊಟ್ಟು ಬಿಡಿ ಸಾಕು. ಅಂಕಲ್, ನೀವು ದುಡಿಯಲ್ವಾ? ದುಡಿತೀನಿ ದುಡಿತೀನಿ ಪುಟ್ಟ, ತುಂಬಾ ದುಡಿತೀನಿ, ನಂದು ದೊಡ್ಡ ಅಂಗಡಿ ಇದೆ. ಇಷ್ಟು ದುಡಿತೀರಲ್ಲ, ಮತ್ತೆ ನಮ್ ಮನೆಗೆ ದುಡ್ಡು ಕೇಳಕ್ಕೆ ಯಾಕೆ ಬರ್ತೀರಾ? ದುಡ್ಡು ಅಲ್ಲ, ಬಾಡಿಗೆ ಕೇಳಕ್ ಬಂದಿದ್ ನಾನು. ತಮ್ಮಣ್ಣಿ ನೀನ್ ಸುಮ್ಮನಿರು, ತುಂಬಾ ಮಾತಾಡ್ತೀಯ. ಸೌಕಾರ್ರೆ, ನೀವು ಇವೊಂದು ಮಾತು ಕೇಳ್ಬೇಡಿ. ನೀವು ಇಲ್ಲಿ ಅಂತ ಮಾಡ್ತಾ ಇದ್ದೀರಾ? ಅದು ನಾನು ಬಾಡಿಗೆ ತಗೊಳಕ್ ಬಂದಿದ್ದೆ. ಇವ್ರಲ್ಲ ಬಾಡಿಗೆ ಕೊಡೋರಲ್ಲ, ಇವ್ರು ಮನೆ ಖಾಲಿ ಮಾಡ್ತೀವಿ. ಇವ್ರದು ಏನ್ ಏನ್ ಖಾಲಿ ಮಾಡ್ತೀರಾ ನೀವು? ನೋಡ್ತೀನಿ ನಾನು. ಹ್ಮ್ ನೋಡ್ತೀರಾ ನೋಡಿ, ಈಗ ತಡೀರಿ, ಎಲ್ಲ ಸಾಮಾನ ಎಲ್ಲ ಹೊರಗೆ ಹಾಕ್ತೀನಿ. ಹೇ ನೀನ್ ಜಗಳ ಮಾಡ್ಬೇಡೆ, ಜಗಳ ಮಾಡಿದ್ರೆ ಏನು ಸಿಗಲ್ಲ, ಬಾಡಿಗೆ ಅಲ್ಲ ಅದು, ನಾನ್ ತಗೊಳ್ತೀನಿ, ಬಾ ಈಗ ಮನೆ ಹೋಗೋಣ. ಹ್ಮ್ ನೀವು ಹೇಳಿದಕ್ಕೆ ಸುಮ್ಮನೆ ಇದ್ದೀನಿ ನಾನು, ಇಲ್ಲಂದ್ರೆ ಏನಿಲ್ಲ. ಮತ್ತೆ ಎಪಿಸೋಡ್ 31, ಗೋಲ ತಕೊಳ್ಳಿ ಗೋಲ, ಗೋಲ ತಕೊಳ್ಳಿ ಗೋಲ, ಹುಳಿ ಗೋಲ ಸಿಹಿ ಗೋಲ, ಗೋಲ ತಕೊಳ್ಳಿ ಗೋಲ, ಕೋಲ್ಡ್ ಕೊಳ್ಳಿ ಗೋಲ, ಗೋಲ ತಕೊಳ್ಳಿ ಗೋಲ. ಅಯ್ಯ ಗೋಲ ಬಂತು, ಅಮ್ಮ ದುಡ್ಡು ಕೊಡಮ್ಮ, ನಾನ್ ಗೋಲ ತಿಂತೀನಿ. ನೀನೇನ್ ದುಡ್ಡು ಬಕಾಸುರಣ, ಯಾವತ್ ನೋಡಿದ್ರೆ ಹೊರಗಡೆ ತಿಂತಾ ಇರ್ತೀಯ. ನೀನ್ ಸುಮ್ಮನೆ, ನಾನ್ ನಿನ್ನ ಹತ್ರ ದುಡ್ಡು ಕೇಳಿಲ್ಲ, ನಾನ್ ಅಮ್ಮನ ಹತ್ರ ಕೇಳಿದ್ದು. ಅಮ್ಮ ಕೊಡಮ್ಮ, ನೀನ್ ನನ್ಗೆ ಪಾಕೆಟ್ ಮನಿ ಕೊಡದೆ ತುಂಬಾ ದಿನ ಆಯ್ತು. ತಗೋ ಆಡ್ಬೇಡ ನೀನು. ತಮ್ಮಣ್ಣಿ ನನ್ಗೂ ಒಂದು ಗೋಲ ತಗೊಂಡ್ ಬಾರೋ. ಹ್ಮ್ ತರ್ತೀನಿ. ಗೋಲ ತಕೊಳ್ಳಿ ಗೋಲ, ಗೋಲ ತಕೊಳ್ಳಿ ಗೋಲ. ಅಂಕಲ್ 10 ರೂಪಾಯಿದು 2 ಗೋಲ ಕೊಡಿ. ಆಯ್ತು ಪುಟ್ಟ, ಈಗ ಕೊಡ್ತೀನಿ. ಹ್ಞೂ ಅಂಕಲ್ ಬೇಗ ಕೊಡಿ. ತಕೋ ಪುಟ್ಟ. ಇದು ತಕೊಳ್ಳಿ ಅಂಕಲ್, ನಿಮ್ದು 20 ರೂಪಾಯಿ. ಹ್ಞೂ ಪುಟ್ಟ ಸರಿ ಆಯ್ತು. ಹಾ ನೀನ್ ನಿಂದು ಗೋಲ ಕೆಳಗೆ ಬೀಳಿದ್ಯಾ? ಹೇಳ್ಕೊಡು ನಂಗೆ, ನನ್ ಗೋಲ ಕೊಡು, ಅದ್ ನನ್ ಗೋಲ. ಹೇ ಹೋಗಿ, ಇದ್ ನನ್ ಗೋಲ, ಇದು ನಿನ್ ಗೋಲ ಕೆಳಗೆ ಬಿತ್ತು, ನೀನ್ ಅದೇ ಎತ್ಕೊಂಡ್ ತಿನ್ನು. ನಾನ್ ಎಂತಿನ ಎತ್ಕೊಂಡಿಲ್ಲಿ, ನೀನ್ ಎತ್ಕೊಂಡ್ ತಿನ್ನು. ಕೊಡು ನಂಗೆ, ನಂದು ಒಳ್ಳೆ ಗೋಲ ಕೊಡು. ಹೋಗಿ ಹೋಗಿ, ನಾನ್ ಕೊಡಲ್ಲ. ಶೂ, ನಿನ್ ಕೈಯಲ್ಲಿ ಒಂದ್ ಕೆಲ್ಸನೂ ಆಗಲ್ಲ, ನನ್ 5 ರೂಪಾಯಿ ವೇಸ್ಟ್ ಮಾಡ್ದ್ಯ. ಅಮ್ಮ 5 ರೂಪಾಯಿದು ಅಲ್ಲ, ಇದು 10 ರೂಪಾಯಿದು ಗೋಲ. ಅಮ್ಮ ನನ್ಗೂ ದುಡ್ಡು ಕೊಡಮ್ಮ, ನನ್ಗೂ ಗೋಲ ಬೇಕು. ನನ್ನ ಹತ್ರ ಚಿಲ್ಲರೆ ಇಲ್ಲ, ಈಗ 100 ರೂಪಾಯಿದು ನೋಟ್ ಇದೆ. ಅದೇ ಕೊಡಮ್ಮ, ನಾನ್ ಚಿಲ್ಲರೆ ಮಾಡಿಸಿ ಕೊಡ್ತೀನಿ. ಹ್ಮ್ ತಕೋ. ಅಕ್ಕ ನಾನು ಬರ್ತೀನಿ. ಹ್ಮ್ ಬಾ. ಅಕ್ಕ ಅಕ್ಕ, ಈ ಗೋಲ ಅಂಕಲ್ ಹತ್ರ ದೊಡ್ಡ ಗೋಲನೂ ಇದೆ ಕಣೆ, ನಂಗೆ ಒಂದು ದೊಡ್ಡ ಗೋಲ ಕೊಡ್ಸೆ. ಹೇ ಹೋಗು, ಅಮ್ಮನ್ಗೆ ಗೊತ್ತಾದ್ರೆ ಏನಿಲ್ಲ. ಸರಿ ಬಾ. ನಾನು ಒಂದ್ ಸತಿನೂ ತಿಂದಿಲ್ಲ ದೊಡ್ಡ ಗೋಲ, ಪ್ಲೀಸ್ ತಗೊಳ್ಳಿ ಅಕ್ಕ. ಸರಿ ಬಾ. ಅಂಕಲ್ ಅಂಕಲ್, ಅದು ದೊಡ್ಡ ಗೋಲಾಗೆ 8 ರೂಪಾಯಿ? ದೊಡ್ಡ ಗೋಲಾನಾ? ಇದಕ್ಕೆ 50 ರೂಪಾಯಿ ಪುಟ್ಟಿ. ಎಷ್ಟು? 50 ರೂಪಾಯಿನಾ? ಅಕ್ಕ ಪ್ಲೀಸ್ ಕಣೆ ತಗೊಳ್ಳಿ ಅಕ್ಕ. ಆಯ್ತು ಕಣ ತಗೊಳ್ತೀನಿ. ಅಂಕಲ್ ಅದು 50 ರೂಪಾಯಿದು ದೊಡ್ಡ ಗೋಲ ಕೊಡಿ. ತಗೊಳ್ಳಿ ಮಕ್ಕಳೇ, ನಿಮ್ದು ದೊಡ್ಡ ಗೋಲ. ಹ್ಞೂ ಅಂಕಲ್, ಇದು ತಗೊಳ್ಳಿ ನಿಮ್ ದುಡ್ಡು. ಆಯ್ತು ಪುಟ್ಟಿ, ನಿಮ್ದು 100 ರೂಪಾಯಿ ಸರಿ ಆಯ್ತು. ಹ್ಮ್ ವಾವ್ ಅಕ್ಕ, ಇದು ಎಷ್ಟು ದೊಡ್ಡದಿದೆ, ನಾನು ಒಳ್ಳೆ ಮಜಾ ಮಾಡಿ ತಿಂತೀನಿ. ಹ್ಞೂ ತಮ್ಮಣ್ಣಿ, ಆದ್ರೆ ಅಮ್ಮನಿಂದ ಬಚ್ಕೋಬೇಕು, ಅಮ್ಮ ನೋಡಿದ್ರೆ ಏನಿಲ್ಲ. ಮತ್ತೆ ಹ್ಮ್ ಬಾ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ಸ್ಲಾಬ್ ಮೇಲೆ ಹೋಗಿ ತಿನ್ನೋಣ. ಹೌದಲ್ಲ, ಇದು ಒಳ್ಳೆ ಐಡಿಯಾ, ಬಾ ಹೋಗೋಣ. ಅಯ್ಯೋ ತಮ್ಮಣ್ಣಿ, ಅಮ್ಮ ಇಲ್ಲೇ ಇದ್ದಾರೆ ಕಣೋ. ಹಾ ಇಷ್ಟು
ದೊಡ್ಡ ಗೋಲ ಎಷ್ಟು ರೂಪಾಯಿ ಇದಕ್ಕೆ? ಅಮ್ಮ, ಅದು ಇವನ್ ತಮ್ಮಣ್ಣಿ ಹೇಳಿದ್ದು ದೊಡ್ಡ ಗೋಲ ಬೇಕಂತ. ಅವ್ಳು ಹೇಳಿದಕ್ಕೆ ನೀನ್ ತಗೊಳ್ಳದ? ನಿಮ್ಗೆ ಗೊತ್ತಾಗಲ್ವಾ ಅಮ್ಮ? ಅದು ಅದು ಅಲ್ಲ, ಎಷ್ಟು ರೂಪಾಯಿ ಅದಕ್ಕೆ ಅದು ಹೇಳು. 50 ರೂಪಾಯಿ ಅಮ್ಮ. 50 ರೂಪಾಯಿ? ಹಂಗಾದ್ರೆ 2ಕ್ಕೆ 100 ರೂಪಾಯಿ ಆಯ್ತು. ಕೊಟ್ಟಿದ್ 100 ರೂಪಾಯಿ ಎಲ್ಲ ಖಾಲಿ ಮಾಡಿದ್ಯಾನೆ? ನಾನು ಒಬ್ಬನೇ ತಿಂದಿದ್ದು ಅಲ್ಲ, ಇವನು ತಿಂದಿದ್ದಾನೆ 50-50. ಅಮ್ಮ, ಅದು ನಾನು ದೊಡ್ಡ ಗೋಲ ತಿಂದಿರ್ಲಿಲ್ಲ, ಅದಕ್ಕೆ ತಗೊಂಡಿದ್ದು. ಓ ಹೌದಾ, ನೀನ್ ನನ್ ಕೈಯಲ್ಲಿ ಹೊಡ್ತಾನು ತಿಂದಿಲ್ಲ. ತಡಿ, ಇವತ್ ಕೊಡ್ತೀನಿ. ಎಪಿಸೋಡ್ 32. ಪುಟ್ಟಿ, ಓ ಪುಟ್ಟಿ, ಹೇಳ್ದೇನೆ. ಈ ಪುಟ್ಟಿ ಇನ್ನೂ ಎದ್ದಿಲ್ಲ. ಏ ಪುಟ್ಟಿ, ಹೇಳೆ, 8 ಗಂಟೆ ಆಯ್ತು, ಹೇಳೆ ಪುಟ್ಟಿ. ಇನ್ನೊಂದು 10 ನಿಮಿಷ ಮಲಗದ್ ಬಿಡಮ್ಮ. ಏ ಪುಟ್ಟಿ, ಹೇಳೆ, ಟೈಮ್ ಆಯ್ತು. ಪುಟ್ಟಿ, ನಿಂಗೆ ನೆನ್ಪಿಲ್ಲನೆ, ಇವತ್ತು ನಿಂಗೆ ಹ್ಯಾಪಿ ಬರ್ತ್ಡೇ ಕಣೆ. ಇವತ್ತು ನಂದು ಹ್ಯಾಪಿ ಬರ್ತ್ಡೇ ಅಲ್ವಾ? ನಂಗೆ ನೆನ್ಪೇ ಇರ್ಲಿಲ್ಲ. ಅಕ್ಕ, ಹ್ಯಾಪಿ ಬರ್ತ್ಡೇ ಕಣೆ. ಥ್ಯಾಂಕ್ ಯು ತಮ್ಮಣ್ಣಿ. ಪುಟ್ಟಿ, ಈಗ ಬೇಗ ಸ್ನಾನ ಮಾಡ್ಕೊಂಡು ಒಳ್ಳೆ ರೆಡಿ ಆಗಿ ಬಾ, ನಿಂದ ಫ್ರೆಂಡ್ಸ್ ಎಲ್ಲ ಈಗ ಬರ್ತಾರೆ. ಆಯ್ತಮ್ಮ, ನಾನು ಹೋಗಿ ಬೇಗ ರೆಡಿ ಆಗಿ ಬರ್ತೀನಿ. ಹಲೋ ತಮ್ಮಣ್ಣಿ, ನೀನ್ ಯಾರಿಗೆ ಕಾಯ್ತಾ ಇದೀಯಾ? ನೀನ್ ರೆಡಿ ಆಗಲ್ವನು? ನಾನ್ ಎಂತಕ್ಕೆ ರೆಡಿ ಆಗೋದು ಅಮ್ಮ? ಇವತ್ತು ನಿಂದ ಅಕ್ಕಂದು ಬರ್ಡೇ ತಾನೆ. ಅಕ್ಕಂದು ಬರ್ಡೇ ಆದ್ರೆ ಅಕ್ಕ ರೆಡಿ ಆಗ್ತಾಳೆ, ನಾನ್ ಎಂತಕ್ಕೆ ರೆಡಿ ಆಗೋದು? ಜಾಸ್ತಿ ನಾಟಕ ಮಾಡ್ಬೇಡ, ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ರೆಡಿ ಆಗಿ ಬಾ, ಇವತ್ತು ಅಕ್ಕಂದು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಲ್ಲಿ. ಇವತ್ತು ಬೆಂಕಿನು ಬರ್ತಾಳೆ ಅಲ್ವಾ? ನನ್ಗೆ ನೆನ್ಪೇ ಇರ್ಲಿಲ್ಲ. ನಾನ್ ಇವತ್ತು ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಹೀರೋ ತರ ಆಗಿ ಬರ್ತೀನಿ. ಸರಿ, ಹೋಗ್ಬೇಗ, ಟೈಮ್ ಆಯ್ತಲ್ಲಿ. ವಾವ್, ಬ್ಯೂಟಿಫುಲ್ ಅಕ್ಕ, ನೀನ್ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ? ಥ್ಯಾಂಕ್ ಯು ತಮ್ಮಣ್ಣಿ. ಹೌದ್ ಕಣೆ, ಬೇಕಿದ್ರೆ ನನ್ ಫ್ರೆಂಡ್ಸ್ ಹತ್ರ ಕೇಳು. ಫ್ರೆಂಡ್ಸ್, ನಾನ್ ಇವತ್ತು ಹೇಗ್ ಕಾಣಿಸ್ತಾ ಇದ್ದೀನಿ ನನ್ಗೆ ಕಮೆಂಟ್ ಮಾಡಿ ಹೇಳಿ. ಏ ವಾವ್, ಇವತ್ತು ನನ್ ಮಗಳು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಥ್ಯಾಂಕ್ ಯು ಅಮ್ಮ. ನಿನ್ ಫ್ರೆಂಡ್ಸ್ ಬಂದ್ರು ಅನ್ಸುತ್ತೆ, ನಾನ್ ಹೋಗಿ ನೋಡ್ತೀನಿ. ನೀನ್ ಬೇಗ ಕೇಕ್ ತಗೊಂಡು ಬಾ. ಹ್ಞೂ ಅಮ್ಮ, ಸರಿ. ನೀನು ಅಷ್ಟೇ ತಮ್ಮಣ್ಣಿ, ಬೇಗ ಒಳ್ಳೆ ಬಟ್ಟೆ ಹಾಕೊಂಡು ಬಾ. ಹ್ಞೂ ಅಮ್ಮ. ನಮಸ್ತೆ ಅಂಟಿ. ನಮಸ್ತೆ ಮಕ್ಕಳೇ, ಬಂದ್ರಾ? ಬನ್ನಿ, ಒಳಗೆ ಬನ್ನಿ. ಹ್ಯಾಪಿ ಬರ್ತ್ಡೇ ಅಕ್ಕ. ಹ್ಯಾಪಿ ಬರ್ತ್ಡೇ ಅಕ್ಕ. ಹ್ಯಾಪಿ ಬರ್ತ್ಡೇ ಪುಟ್ಟಿ. ನಮ್ ಕಡೆಯಿಂದಾನು ಹ್ಯಾಪಿ ಬರ್ತ್ಡೇ ಪುಟ್ಟಿ. ನನ್ ಕಡೆಯಿಂದಾನು ಅಷ್ಟೇ ಪುಟ್ಟಿ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್, ನೀವು ಎಲ್ಲರೂ ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಏ ಪ್ರಮೋದ, ಪ್ರಮೋದ, ಆ ಕೇಕ್ ನೋಡು, ಎಷ್ಟು ದೊಡ್ಡದಿದೆ. ಇಷ್ಟು ದೊಡ್ಡ ಕೇಕ್ ನಾನು ನನ್ನ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ. ಹೌದ್ ಕಣೋ, ನಾನು ಅಷ್ಟೇ. ಇಷ್ಟು ದೊಡ್ಡ ಕೇಕ್ ನಾನು ಯಾವತ್ತೂ ನೋಡಿಲ್ಲ. ನನ್ಗೆ ಈ ಕೇಕ್ ನೋಡಿ ಬಾಯಲ್ಲಿ ನೀರು ಬರ್ತಿದೆ. ಶೂ, ಸುಮ್ಮನಿರು, ನಿನ್ನಿಬ್ರಿಂದ ಏನ್ ಕುಸು ಕುಸು? ನೀವು ನಂದು ಮರ್ಯಾದೆ ತೆಗಿದೀರಾ? ಅಮ್ಮ, ಅದು ನಾನಲ್ಲ, ಪ್ರಮೋದ, ಪ್ರಮೋದ ಅದು. ಯಾಕೆ ಸುಳ್ಳು ಹೇಳ್ತೀಯೋ? ಫಸ್ಟ್ ನೀನೇ ಹೇಳಿದ್ದು ಕೇಕ್ ನೋಡು ಅಂತ. ಶೂ, ಇರ್ಲಿ ಇರ್ಲಿ, ಈಗ ಇಲ್ಲಿ ಬಂದಿದ್ ಕಡೆನೂ ನೀವು ಜಗಳ ಮಾಡ್ಬೇಡಿ. ಅಕ್ಕ, ಅಕ್ಕ, ನೀವು ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಓಹೋ, ಥ್ಯಾಂಕ್ ಯು ಪಿಂಕಿ. ಹೇ ತಮ್ಮಣ್ಣಿ, ನಿನ್ಗೇನಾಯ್ತು? ಏನು ಇಲ್ಲ. ಹೇ ಹೇಳು ತಮ್ಮಣ್ಣಿ, ಏನಾಯ್ತು ನಿನ್ಗೆ? ನಾನು ಇವತ್ತು ಇಷ್ಟು ಕಷ್ಟಪಟ್ಟು ರೆಡಿಯಾಗಿ ಬಂದಿದ್ದೀನಿ, ನನ್ಗೆ ಯಾರು ಹೇಳ್ತಿಲ್ಲ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ. ಅಯ್ಯೋ ಪಾಪ ನನ್ ಮಗ. ತಮ್ಮಣ್ಣಿ, ನೀನ್ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ ಕಣು. ಹೌದ್ ಕಣೋ ತಮ್ಮಣ್ಣಿ, ನೀನ್ ಇವತ್ತು ಒಳ್ಳೆ ಹೀರೋ ತರ ಕಾಣಿಸ್ತಾ ಇದೀಯ. ನಿನ್ನ ಹೇರ್ ಸ್ಟೈಲ್ ಸೂಪರ್ ಆಗಿದೆ. ಓ ಪಿಂಕಿ, ಥ್ಯಾಂಕ್ ಯು ಕಣೆ. ವೆಲ್ಕಮ್ ತಮ್ಮಣ್ಣಿ. ಫ್ರೆಂಡ್ಸ್, ನನ್ಗೂ ನೀವು ಕಮೆಂಟ್ ಮಾಡಿ ಹೇಳಿ ನಾನ್ ಇವತ್ತು ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ. ನಾನು ಇಷ್ಟು ಕಷ್ಟಪಟ್ಟು ರೆಡಿ ಆಗಿದ್ದೀನಿ. ಅಮ್ಮ, ಟೈಮ್ ಆಗ್ತಾ ಇದೆ, ನಾನ್ ಬೇಗ ಕೇಕ್ ಕಟ್ ಮಾಡ್ತೀನಿ, ಎಲ್ಲ ಕಾಯ್ತಾ ಇದ್ದಾರೆ. ಹ್ಞೂ ಪುಟ್ಟಿ, ಬೇಗ ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಪಿಂಕಿ, ಹ್ಯಾಪಿ ಬರ್ಡೇ ಟು ಯು.
ಥ್ಯಾಂಕ್ ಯು ಫ್ರೆಂಡ್ಸ್. ಅಕ್ಕ ತಗೊಳ್ಳಿ, ಇದು ನಮ್ಮ ಎಲ್ಲರ ಕಡೆಯಿಂದ ಗಿಫ್ಟ್. ಓ ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ನನ್ನ ಬರ್ಡೇಗೆ ಏನ್ ಗಿಫ್ಟ್ ಕೊಡ್ತೀರಾ? ಏನು ಗಿಫ್ಟ್ ಬೇಡ ನನಗೆ, ನೀವು ನಮ್ಮ ಮಲ್ನಾಡು ಮಕ್ಕಳು ಚಾನೆಲ್ ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಸಾಕು. ಎಪಿಸೋಡ್ 33. ಪಾನಿಪುರಿ ತಗೊಳ್ಳಿ ಪಾನಿಪುರಿ, ಖಾರ ಖಾರ ಹುಳಿ ಹುಳಿ ಪಾನಿಪುರಿ, ಪಾನಿಪುರಿ ತಗೊಳ್ಳಿ ಪಾನಿಪುರಿ. ಅಯ್ಯ ಪಾನಿಪುರಿ, ಪಾನಿಪುರಿ ನೋಡ್ಕೊಂಡು ನನಗೆ ಬಾಯಿಯಲ್ಲಿ ನೀರು ಬರ್ತಾ ಇದೆ. ನಮ್ಮ ಅತ್ತೆ ಮಾತಾಡೋದಲ್ಲಿ ಬಿಜಿ ಇದ್ದಾರೆ, ನಾನು ಹೋಗಿ ಪಾನಿಪುರಿ ತಿನ್ಕೊಂಡು ಬರ್ತೀನಿ. ಅಣ್ಣ, ಒಂದು ಪ್ಲೇಟ್ ಪಾನಿಪುರಿಗೆ ಎಷ್ಟು ರೂಪಾಯಿ? 20 ರೂಪಾಯಿ ಅಮ್ಮ, ಬರೀ 20 ರೂಪಾಯಿ. ಹೇ, ಈ ಪಾನಿಪುರಿಗೆ 20 ರೂಪಾಯಿನಾ? ಹೌದ್ರಿ, ತುಂಬಾ ದೂರ ದೂರದಿಂದ ಜನ ಬರ್ತಾರೆ ನಮ್ಮ ಹತ್ರ ಪಾನಿಪುರಿ ತಿನ್ನಕ್ಕೆ. ನಂಬರ್ ಒನ್ ಕ್ವಾಲಿಟಿ ಪಾನಿಪುರಿ ನಮ್ದು. ಓ ಹೌದಾ, ಹಂಗಾದ್ರೆ ಟೇಸ್ಟ್ ಮಾಡ್ಸಿ ನೋಡೇ ಬಿಡೋಣ. ಇಟ್ಟುಕೊಳ್ಳಿ, ತುಂಬಾ ಟೇಸ್ಟಿ ಪಾನಿಪುರಿ ನಮ್ದು. ಹ್ಮ್ ಕೊಡಿ ನೋಡೋಣ. ಇದೆಂತ ಪಾನಿಪುರಿ, ಖಾರನೇ ಇಲ್ಲ, ಚೂರ್ ಖಾರ ಮಾಡಿ. ಖಾರ ಇನ್ನು ಖಾರ ಬೇಕಾ? ಮತ್ತೆ ಅಂತ, ಪಾನಿಪುರಿ ತಿಂದು ಆ ಪಾನಿಪುರಿ ಖಾರ ಇಲ್ಲ ಅಂದ್ರೆ ಅದು ತಿಂದು ಪ್ರಯೋಜನ ಏನು? ಖಾರ ಮಾಡಿ, ಖಾರ ಮಾಡಿ. ಆಯ್ತಾಯ್ತು ಸರಿ, ಖಾರ ಮಾಡ್ತೀನಿ. ತಗೊಳ್ಳಿ ತಗೊಳ್ಳಿ ನಿಮ್ಮ ಖಾರ ಪಾನಿಪುರಿ. ಏನಾಯ್ತು, ಖಾರ ತುಂಬಾ ಜಾಸ್ತಿ ಆಯ್ತಾ? ಅಯ್ಯೋ ದೇವ್ರೆ, ಪ್ಲೇಟು ಕೆಳಗೆ ಬಿತ್ತು. ಶಹ್, ಖಾರ ತುಂಬಾ ಜಾಸ್ತಿ ಆಯ್ತು ಅನ್ಸುತ್ತೆ. ತಗೊಳ್ಳಿ ಅಮ್ಮ, ನೀರ್ ಕುಡೀರಿ. ನನ್ಗೆ ಖಾರ ಆಗಿದ್ದು ಅಲ್ಲ, ಯಬಾ ನಿಮ್ದು ಅಂಗಡಿ ಮೇಲೆ ಹಲ್ಲಿ ಇದೆ. ಹಲ್ಲಿ? ಹಲ್ಲಿ ನನ್ನ ಅಂಗಡಿ ಮೇಲೆ ಎಲ್ಲಿದೆ? ಹೌದು ಅಲ್ಲಿ ನೋಡಿ. ಅಯ್ಯೋ ಹೆದರ್ಬೇಡಿ ಹೆದರ್ಬೇಡಿ, ಈಗ ಓಡ್ತೀನಿ. ಓಡಿಲಿಂದ ಪಾನಿಪುರಿ ತಿನ್ನೋದು ಮೂಡ್ ಎಲ್ಲ ಹೋಯ್ತು ನಂದು. ಅಯ್ಯೋ ಅಮ್ಮ ನೀವು ಕೋಪ ಮಾಡಬೇಡಿ, ಈಗ ನಿಮ್ಗೆ ಒಳ್ಳೆ ಪಾನಿಪುರಿ ತಿನ್ಸ್ತೀನಿ, ಜೊತೆಗೆ 5 ಪಾನಿಪುರಿ ಫ್ರೀ ಕೊಡ್ತೀನಿ. 5 ಅಲ್ಲ, ಒಟ್ಟು 30 ಪಾನಿಪುರಿ ಫ್ರೀ ನಲ್ಲಿ ತಿಂತೀನಿ ನನಗ. ಮೂವತ್ತು? ಹೌದು 30 ಪಾನಿಪುರಿ, ಇಲ್ಲಾಂದ್ರೆ ನಾನು ಪೇಟೆನಲ್ಲಿ ಹೋಗಿ ಎಲ್ಲರಿಗೂ ಹೇಳ್ತೀನಿ ನಿಮ್ದು ಅಂಗಡಿನಲ್ಲಿ ಹಲ್ಲಿ ಇತ್ತು ಅಂತ. ಅಯ್ಯೋ ಬೇಡ ಬೇಡ, ಅದೊಂದು ಮಾಡಬೇಡಿ, ನಾನು ನಿಮ್ಗೆ 30 ಅಲ್ಲ, ಬೇಕಿದ್ರೆ 40 ಕೊಡ್ತೀನಿ. 40 ಪಾನಿಪುರಿ? ಇವತ್ತು ತಮ್ಮಣ್ಣಿ ಇದ್ರೆ ಒಳ್ಳೆ ತಿಂತಿದ್ದ. ಛೇ, ತಮ್ಮಣ್ಣಿ ಮಿಸ್ ಮಾಡ್ಕೊಂಡ. ಏ ರತ್ನ, ಇಲ್ಲಿ ಎಂತ ಮಾಡ್ತಾ ಇದೀಯ? ಅತ್ತೆ ಅದು ಪಾನಿಪುರಿ ತಿಂತಿದ್ದೆ. ಎಷ್ಟು ತಿಂತೀಯ, ಯಾವತ್ತು ನೋಡಿದ್ರು ತಿಂತಾನೆ ಇರ್ತೀಯ. ನಾನ್ ನಿನ್ಗೆ ತರಕಾರಿ ತಗೊಳಕ್ಕೆ ದುಡ್ಡು ಕೊಟ್ಟಿದ್ದು, ನೀನ್ ಪಾನಿಪುರಿ ತಿಂತಾ ಇದೀಯಲ್ಲ. ಇಲ್ಲ ಅತ್ತೆ, ನಾನ್ ಬರೀ 10 ರೂಪಾಯಿದು ತಿಂತಾ ಇರೋದು. 10 ರೂಪಾಯಿದು? ನೀನ್ ನನ್ನ ಹತ್ರ ಸುಳ್ಳು ಹೇಳ್ತೀಯೇ? ನಾನ್ ಅವಾಗಿಂದ ನೋಡ್ತಾ ಇದೀನಿ ಅಲ್ಲಿ, ನೀನ್ ಅವಾಗಿಂದ ತಿಂತಾ ಇದೀಯೇ, ಸ್ಟಾಪೇ ಇಲ್ಲ. ನಿಜವಾಗ್ಲೂ ಅತ್ತೆ, ನಾನ್ ಬರೀ 10 ರೂಪಾಯಿದು ಇಷ್ಟು ಪಾನಿಪುರಿ ತಿಂದಿದ್ದು. ಓ ಹೌದಾ, ಪಾನಿಪುರಿದು ಸೇಲ್ ಹಾಕಿದ್ದಾರೆ ಅನ್ಸುತ್ತೆ. ಹಂಗಿದ್ರೆ ನಾನು ಒಂದು ಪ್ಲೇಟ್ ತಿನ್ಕೊಂಡೇ ಬಿಡ್ತೀನಿ. ಓ ಪಾನಿಪುರಿ ಅಣ್ಣ, ನನ್ಗೂ ಒಂದು 10 ರೂಪಾಯಿದು ಪಾನಿಪುರಿ ಕೊಡಿ. 10 ರೂಪಾಯಿದು ಪಾನಿಪುರಿಯಾ? ಅಯ್ಯೋ ದೇವ್ರೆ, ಇವತ್ತಿನ ದಿನಾನೇ ಸರಿ ಇಲ್ಲ, ಇವ್ರು ನನ್ಗೆ ಇವತ್ತು ಭಿಕ್ಷುಕ ಮಾಡೇ ಬಿಡ್ತಾರೆ. ಎಪಿಸೋಡ್ 34. ಹಂಗೆ ಆಗಬೇಕು, ಹಂಗೆ ಆಗಬೇಕು.
ನಿಮಗೆ ಅವ್ರ ಹತ್ರ ಹೇಳಿ.
ಏನು ದುಡ್ಡು ಇಲ್ವಾ? ನೀನು ಒಂದು 2 ರೂಪಾಯಿ ಐಸ್ ಕ್ರೀಮ್ ಅಲ್ಲ 500 ರೂಪಾಯಿ ಐಸ್ ಕ್ರೀಮ್ ತಗೊಂಡಿದ್ಯಾ. ನೀನು ಒಂದು ಕೆಲಸ ಮಾಡು, ನನ್ನ ಹತ್ರ ಕೆಲಸ ಇರು, ಐಸ್ ಕ್ರೀಮ್ ಅಂತ ಕೂಗು ಈಗ. ಇದೆಂತ ಕೂಗ್ತಾ ಇದೀಯಾ, ಗಟ್ಟಿ ಕೂಗು. ಅಂಕಲ್ ಕೂಗ್ತೀನಿ, ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತಗೊಳ್ಳಿ ಐಸ್ ಕ್ರೀಮ್. ಹೇ ತಮ್ಮಣ್ಣಿ ತಡಿಯು, ನೀನ್ ಕೂಗ್ಬೇಡ, ನಾನ್ ದುಡ್ಡು ತಗೊಂಡ್ ಬಂದೆ. ತಗೊಳ್ಳಿ ಅಣ್ಣ, ನಿಮ್ದು 500 ರೂಪಾಯಿ. ಹ್ಞೂ ಪುಟ್ಟಿ, ಸರಿ ಕರ್ಕೊಂಡು ಹೋಗು ನಿನ್ ತಮ್ಮನ್ಗೆ. ಬಾರು ತಮ್ಮಣ್ಣಿ, ಹೋಗೋಣ ಮನೆಗೆ. ಅಕ್ಕ ಥ್ಯಾಂಕ್ ಯು ಕಣೆ, ಅಕ್ಕ ಅಂದ್ರೆ ನಿಮ್ ತರ ಇರ್ಬೇಕು. ವೆಲ್ಕಮ್ ತಮ್ಮಣ್ಣಿ, ಬಾಯ್ಗ ಹೋಗೋಣ ಮನೆಗೆ. ಹ್ಞೂ ಅಕ್ಕ. ನೀವು ಇನ್ನೂ ನಮ್ಮ ಮಲ್ನಾಡ್ ಮಕ್ಕಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಒಂದು ಗಂಟೆ ಬರುತ್ತೆ ಅದನ್ನು ಒತ್ತಿ. ಈಗ ನೀವು ನೋಡ್ತಾ ಇದ್ದೀರಾ ಎಪಿಸೋಡ್ 35. ಮೀನು 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 ಮೀನ್ ತಗೊಳ್ಳಿ, ಮೀನು 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 ಮೀನ್ ತಗೊಳ್ಳಿ, ಮೀನು ಪ್ಯಾಂಕು ಪ್ಯಾಂಕು ಪ್ಯಾಂಕು. ತಮ್ಮಣ್ಣಿ ಏನು ಇವತ್ತು ಯಾರು ಕಸ್ಟಮರ್ ಬರ್ತಾ ಇಲ್ಲ ಅಲ್ಲ? ಅಜ್ಜಿ ನೀವು ಟೆನ್ಷನ್ ತಗೊಳ್ಬೇಡಿ, ನಾನ್ ಇದೀನಿ ಅಲ್ಲ. ಈಗ ನೋಡಿ ನೀವು ನಾನು ಹೇಗ್ ಕಸ್ಟಮರ್ ತರ್ತೀನಿ ಅಂತ. ಅಲ್ಲೇ ನನ್ನ ಮುದ್ದು ಬಂಗಾರ ನೀನು, ನನ್ಗೆ ನೀನ್ ಇರೋ ತನಕ ಟೆನ್ಷನ್ ಇಲ್ಲ. ಹ್ಞೂ ಅಜ್ಜಿ, ಈಗ ನಾನ್ ಕೂಗ್ತೀನಿ. ಪ್ಯಾಂಕು ಪ್ಯಾಂಕು ಪ್ಯಾಂಕು, ಮೀನು ಮೀನು ಮೀನು, ಫ್ರೆಶ್ ಫ್ರೆಶ್ ಮೀನು. ಅಜ್ಜಿ ಅಲ್ಲಿ ನೋಡಿ ಕಸ್ಟಮರ್ ಬರ್ತಿದ್ದಾರೆ. ಆಂಟಿ ಮೀನು ತಗೊಳ್ತೀರಾ? ಬೇಡ ಬೇಡ, ಬಾ ಮಗ ಹೋಗೋಣ. ಅಮ್ಮ ನನ್ಗೆ ಬೇಕು ನನ್ಗೆ ಬೇಕು, ತಕೊಳ್ಳಿ ಅಮ್ಮ, ಮೀನ್ ತಕೊಳ್ಳಿ ಅಮ್ಮ, ನಾನ್ ಮೀನ್ ತಿನ್ಬೇಕು. ಹೇಳು, ಬರೀ ಹಠ ಮಾಡ್ತೀಯ, ಈಗ ತಗೊಂಡಿಲ್ಲ ಅಂದ್ರೆ ಮತ್ತೆ ನಿನ್ ಕೇಳಲ್ಲ. ಹ್ಮ್, 1 ಕೆಜಿ ಮೀನ್ ಕೊಡಿ. ಹ್ಮ್ ಸರಿ, ಈಗ ಕೊಡ್ತೀನಿ. ಹೇ ಬ್ರೂ, 1 ಕೆಜಿ ಮೀನ್ ಎಲ್ಲಿ ಸಾಕಾಗತ್ತೆ ಹೇಳು, ಇನ್ನೊಂದು 4 ಕೆಜಿ ತಗೊಳಕ್ ಹೇಳ ಅಮ್ಮನ ಹತ್ರ. ಹೌದು ಹೌದು, ಸರಿ ಹೇಳಿದ್ಯ ನೀನು, 1 ಕೆಜಿ ಮೀನ್ ನಂಗೆ ಎಲ್ಲಿ ಸಾಕಾಗತ್ತೆ. ಅಮ್ಮ ನಂಗೆ 1 ಕೆಜಿ ಮೀನ್ ಸಾಕಾಗಲ್ಲ, ನಂಗೆ 10 ಕೆಜಿ ಮೀನ್ ಬೇಕು. ನಾನು 4 ಕೆಜಿ ಅಂತ ಹೇಳಿದ್ದು, ಈ ಮಂಗ 10 ಕೆಜಿ ಅಂತ ಹೇಳ್ತಿದ್ದಾನೆ. ನಿಂದು ಮಂಡೆ ಹಾಳಾಗಿದ್ಯಾ? 10 ಕೆಜಿ ಮೀನ್ ತಗೊಂಡ್ ಏನ್ ಮಾಡ್ತೀಯಾ? ಅಮ್ಮ ಮತ್ತೆ 1 ಕೆಜಿ ಮೀನಲ್ಲಿ ಹೊಟ್ಟೆ ತುಂಬಲ್ಲ. ಹೌದು ಹೌದು ಆಂಟಿ, ತಗೊಳ್ಳಿ ಒಳ್ಳೆ ಫ್ರೆಶ್ ಮೀನು, ನಿಮ್ ಹುಡುಗ ಇಡೀ ದಿನ ತಿಂತಾ ಕೊಡ್ತಾನೆ. ಹಾ ಹಾ, ನಿಮ್ಗೆ ಇದೇ ಬೇಕಿರೋದಲ್ಲ, ಇಡೀ ಅಂಗಡಿನ ತಗೊಂಡ್ಲಿ ಅಂತ. ಹ್ಮ್, ಬಾರಿ ಜೋರಿದ್ಯಾ ನೀನು. ತಮ್ಮಣ್ಣಿ 1 ಕೆಜಿ ಒಳ್ಳೆ ಮೀನ್ ಕೊಡು. ಪಿಂಕಿ ನೀನು ಮೀನ್ ತಿಂತೀಯೇನೆ? ಹ್ಮ್, ನಂಗೆ ಮೀನ್ ಅಂದ್ರೆ ತುಂಬಾ ಇಷ್ಟ, ನಾನು ಫ್ರೈ ಮಾಡಿ ತಿಂತೀನಿ. ಪಿಂಕಿ ನೀನ್ ನನ್ಕಿಂತ ಫಸ್ಟ್ ಬಂದಿಯೇನೆ? ಕಮಲಮ್ಮ ಹೆಂಗ್ ಇವತ್ತು ಮೀನಿನ ರೇಟ್? ಇವತ್ತು ನನ್ ಮಗಳಿಗೆ ಮೀನ್ ತಿನ್ಬೇಕಂತೆ. ಜಾಸ್ತಿ ಇಲ್ಲ, ಬರೀ 300 ರೂಪಾಯಿ ಕೆಜಿಗೆ 300. ಪ್ಯಾಂಕು ಪ್ಯಾಂಕು ಪ್ಯಾಂಕು, ಮೀನ್ ತಗೊಳ್ಳಿ ಮೀನು, ಕೆಜಿಗೆ 200 ರೂಪಾಯಿ ಮೀನು. ಪ್ಯಾಂಕು ಪ್ಯಾಂಕು ಪ್ಯಾಂಕು, ಮೀನ್ ತಗೊಳ್ಳಿ ಮೀನು, ಬರೀ 200 ರೂಪಾಯಿ ಮೀನು. ಹಾ, ಕೆಜಿಗೆ ಬರೀ 200 ರೂಪಾಯಿ? ಪಿಂಕಿ ಬಾ, ಅಲ್ಲಿ ಹೋಗಿ ತಗೊಳ್ಳೋಣ. ಬಾ ಮಗ, ನಾವು ಅಲ್ಲೇ ಹೋಗೋಣ, ಇವ್ರ ಹತ್ರ ರೇಟ್ ಜಾಸ್ತಿ. ಮೀನ್ ಅವ್ರೆ, ನಮ್ಗೂ 1 4 ಕೆಜಿ ಮೀನ್ ಕೊಡಿ, ನಮ್ಗೂ 1 3 ಕೆಜಿ ಕೊಡಿ. ಹ್ಮ್ ಹ್ಮ್, 1 ನಿಮಿಷ, ಈಗ ಕೊಡ್ತೀನಿ. ಅಜ್ಜಿ ಇಲ್ಲಿ ನಮ್ ಹತ್ರ 1 ಕೆಜಿ ತಗೊಳ್ತಿದ್ರು, ಅಲ್ಲಿ 3 ಕೆಜಿ 4 ಕೆಜಿ. ಛಾ, ಇವನು ಬಂದು ಎಲ್ಲ ಕಸ್ಟಮರ್ ತಗೊಂಡ್ ಹೋದ. ತಡೀರಿ, ನಾನ್ ಏನಾದ್ರು ಐಡಿಯಾ ಮಾಡ್ತೀನಿ. ಇದು ನನ್ ಹತ್ರ ಪ್ಲಾಸ್ಟಿಕ್ ಮೀನಿದೆ, ಅಲ್ಲಿ ಹೋಗಿ ಇಟ್ಟು ಬರ್ತೀನಿ. ಈ ಮೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮ. ಅಮ್ಮ ಇಲ್ಲಿ ನೋಡಿ, ನಾನು ಈ ಮೀನ್ ತಗೊಳ್ತೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಆಯ್ತು ಮಗ, ತಗೋ. ಅಯ್ಯ, ಈ ಮೀನು ಒಂದ್ ತರ ಇದೆ ಅಲ್ಲ, ವಜಾನೇ ಇಲ್ಲಪ್ಪ. ಹೌದಾ? ಇಲ್ಲಿ ಕೊಡು, ನಾನ್ ನೋಡ್ತೀನಿ. ಇದು ಪ್ಲಾಸ್ಟಿಕ್ ಇಂದ ಮೀನು. ಓಯ್ ಮೀನ್ ಅವ್ರೆ, ಮೀನು ಅಂತ ಪ್ಲಾಸ್ಟಿಕ್ ಇಂದ ಮೀನು ಮಾಡ್ತೀರಾ? ಏನು ಪ್ಲಾಸ್ಟಿಕ್ ಇಂದ ಮೀನಾ? ಪ್ಲಾಸ್ಟಿಕ್ ಇಂದ ಮೀನು ಎಲ್ಲಿಂದ ಬಂತು? ನಾನು ಒಳ್ಳೆ ಮೀನ್ ಮಾರದಲ್ಲ ಆಂಟಿ. ಇವರು ಮೀನು ಅಂತ ಪ್ಲಾಸ್ಟಿಕ್ ಇಂದ ಮೀನ್ ಮಾಡ್ತಾ ಇರೋದು, ಅದಕ್ಕೆ ಕಮ್ಮಿ ರೇಟು. ಬಾ ಮಗ, ಬಾ ಪಿಂಕಿ, ನಮ್ಮ ಅಂಗಡಿಯಿಂದ ತಗೊಳ್ಳಿ ಒಳ್ಳೆ ಫ್ರೆಶ್ ಮೀನು. ಹೌದಮ್ಮ ಬನ್ನಿ, ಅಲ್ಲಿ ಹೋಗೋಣ, ನಾನ್ ಪ್ಲಾಸ್ಟಿಕ್ ಇಂದ ಮೀನ್ ತಗೊಳಲ್ಲ. ದೊಡ್ಡ ಬಂದ್ರು ನಮ್ಮನೆ ಹತ್ರ ಮೀನ್ ಮಾರಕ್ಕೆ.
ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀವಿ, ಬೇಗ ಹೋಗಿ ಜಾಯಿನ್ ಆಗಿ. ಈಗ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಬರ್ತಿದೆ, ಅದನ್ನು ನೋಡಿ. To change up.